ಮಕ್ಕಳು ಆನ್ಲೈನ್ ಕ್ಲಾಸ್ ಗೋಸ್ಕರ ರೆಡಿ ಆಗ್ತಾ ಇರುವಂತ ಹೆಂಗಸರು, ಮೊಬೈಲ್ ಬಿಡದ ಮಗ, ರೀಲ್ಸ್ ಮಾಡ್ಕೊಂಡು ಕೂತ್ಕೊಂಡಿರುವಂತ ಹೆಣ್ಮಕ್ಳು, ಇನ್ಮೇಲೆ ಇಡೀ ಕರ್ನಾಟಕನೇ ಮರ್ತು ಬಿಡಿ ನಿಮ್ಮ ಪೈನು. ಯಾಕಂದ್ರೆ ವೀಕೆಂಡ್ ಅಲ್ಲಿ ಎಂಟರ್ಟೈನ್ಮೆಂಟ್ ತಗೊಂಡ್ ಬರ್ತಾ ಇದಾರೆ ಈ ನಿಮ್ಮ ಶೈನ್. ಕರ್ನಾಟಕದಲ್ಲಿ ನೂರಾರು ವೇದಿಕೆ ಇದೆ, ಸಾವಿರಾರು ಕನಸನ್ನ ಹೊತ್ತಿರುವಂತಹ ಕೋಟ್ಯಾಂತರ ಕಲಾವಿದರಿದ್ದಾರೆ. ಅವಕಾಶನೇ ಸಿಗದೆ ಅದೆಷ್ಟೋ ಕಲಾವಿದರ ಕಲೆ ಮೂಲೆ ಸೇರಿದೆ. ಅದರ ಜೊತೆಗೆ ಅಮ್ಮನ ಕಣ್ಣೀರನ್ನ ಆನಂದ ಭಾಷ್ಪ ಮಾಡೋದಕ್ಕೋಸ್ಕರ ಕಾಯ್ತಾ ಇರುವಂತಹ ಮಗ, ಅಪ್ಪನಿಗಾದಂತಹ ಅವಮಾನಕ್ಕೆ ಸಾಧಿಸಿ ತೋರಿಸಬೇಕು ಅಂತ ಅನ್ಕೊಂಡಿರುವಂತಹ ಮಗಳು, ಸಾಕಿದ ಅಜ್ಜಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿರುವಂತಹ ಮೊಮ್ಮಗ, ಅವಕಾಶಕ್ಕೋಸ್ಕರ ಕಾದು ಕೂತಿರುವಂತಹ ಕಣ್ಣುಗಳು, ಗುರುವಿನ ಕನಸನ್ನ ನನಸು ಮಾಡಕ್ ರೆಡಿ ಆಗಿರುವಂತಹ ಹೃದಯಗಳು, ಹೀಗೆ ಇವರೆಲ್ಲರೂ ಕಾಯ್ತಾ ಇರುವಂತದ್ದು ಆ ಒಂದು ಅವಕಾಶಕ್ಕೋಸ್ಕರ. ಆ ಅವಕಾಶನ ಕೊಡೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಕರ್ನಾಟಕದ ಡ್ಯಾನ್ಸ್ ರಿಯಾಲಿಟಿ ಶೋಗೆ ಮುನ್ನುಡಿ ಬರೆದ ನಿಮ್ಮ ಸ್ಟಾರ್ ಸುವರ್ಣ ಈಗ ಮತ್ತೆ ಕುಣಿಯೋ ಕಾಲ್ಗಳ ಗೆಜ್ಜೆ ಸದ್ದನ್ನ ಇಡೀ ಕರ್ನಾಟಕದ ಮನೆ ಮನೆಗೆ ತಲುಪಿಸೋದಕ್ಕೆ ರೆಡಿ ಆಗಿದ್ದೀವಿ. ಚಾನೆಲ್ ಚೇಂಜ್ ಮಾಡದೆ ಚಪ್ಪಾಳೆ ತಟ್ಟೋದಕ್ಕೆ ನೀವು ರೆಡಿ ಆಗಿದ್ರೆ ಕರುನಾಡನ್ನ ಕಣಿಸೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಹಾಗಾದ್ರೆ ತಡೆಯಕ್ಕೆ ನಮ್ಮ ಕಾರ್ಯಕ್ರಮ ಶುರು ಮಾಡೋಟಿ. ವ್ಯೂವರ್ಸ್, ಆರ್ ಸಿ ತಂದಿರುವಂತಹ ಡ್ಯಾನ್ಸರ್ಸ್, ಮೂರ್ ಜನ ಜಡ್ಜಸ್, ನೂರಾರು ತರ ಕಮೆಂಟ್ಸ್, ವಾರಕ್ ಒಂದ್ ರೌಂಡ್ ಕರ್ನಾಟಕ ಫುಲ್ ಸೌಂಡ್. ಸ್ಟೆಪ್ ಹಾಕಕ್ಕೆ ಮಿಸ್ ಮಾಡ್ಬಿಡಿ ಈ ಚಾನ್ಸ್, ಯಾಕಂದ್ರೆ ಶುರುವಾಗಿದೆ ಡ್ಯಾನ್ಸ್ ಡ್ಯಾನ್ಸ್. ಇದು ಕೋಲ್ಗೇಟ್ ಪ್ರೆಸೆಂಟ್ಸ್ ಡ್ಯಾನ್ಸ್ ಡ್ಯಾನ್ಸ್, ಕೋ ಪ್ರೆಸೆಂಟೆಡ್ ಬೈ ಏಷ್ಯನ್ ಪೇಂಟ್ಸ್, ಪವರ್ಡ್ ಬೈ ಅಮೃತ್ ನೋಡಿ ಪವರ್ ಪ್ಲಸ್ ಮತ್ತು ಸ್ವಸ್ತಿಕ್ ಪುಳಿಯೋಗರ ಮಿಕ್ಸ್. ಈಗ ನಮ್ಮ ಶೋನ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ಅವರನ್ನು ನೋಡುವಂತ ಕುತೂಹಲ ನಿಮ್ಗೆ ಎಷ್ಟಿದೆಯೋ ಅಷ್ಟೇ ಕುತೂಹಲ ನನಗೂ ಕೂಡ ಇದೆ. ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದು ವಿಷಯನ ಹೇಳಲೇಬೇಕು, ಇದು ಇಡೀ ಕರ್ನಾಟಕದ ಕಿರುತೆರೆಯ ಇತಿಹಾಸದಲ್ಲೇ ನಿಮ್ಮ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಮೊದಲ ಬಾರಿಗೆ ಒಂದೇ ಟೇಕ್ ನಲ್ಲಿ ಶೂಟ್ ಮಾಡ್ತಾ ಇರುವಂತಹ 6 ನಿಮಿಷಗಳ ಪರ್ಫಾರ್ಮೆನ್ಸ್. ಬನ್ನಿ ಹಾಗಾದ್ರೆ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ನೋಡ್ಕೊಂಡ್ ಬರೋಣ. ಬರ್ಲಿ ಜೋರಾದ ಚಪ್ಪಾಳೆ.
ಕಿತ್ಕೊಂಡು ತಿನ್ಕೊಳ್ಳೆ ಬಲ್ಪಾಗೋಯ್ತು ನಂಬಾಡಿ ನಿನ್ ನೋಡಿ ನಾವ್ ಜೋಡಿ ಕೋಲವೆರಿಟಿ ಕೇಳೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನೀನೇ ನನ್ನ ಸೂಪರ್ ಸ್ಟಾರ್ ನಾನೇ ನಿನ್ನ ರಾಜಕುಮಾರೇ ನೋ ಪ್ರಾಬ್ಲಮ್ ನಂಬಾಡಿ ವೀಕಾಯ್ತು ನಿನ್ನೋಡಿ ಆದ್ರೆ ನಾವು ಜೋಡಿ ಕೋಲವೇರಿಡಿ Everybody listen to my love beat, hey. I'm lost in my heart to hard to type, hey. I don't want them to love other type, hey. Cause you rush to mark the miss, you get my heart.
ವೆಲ್ಕಮ್ ಬ್ಯಾಕ್. ಇದು ಕೋಲ್ಗೇಟ್ ಪ್ರೆಸೆಂಟ್ಸ್ ಡ್ಯಾನ್ಸ್ ಡ್ಯಾನ್ಸ್ ಕೋ ಪ್ರೆಸೆಂಟೆಡ್ ಬೈ ಏಷಿಯನ್ ಪೇಂಟ್ಸ್, ಪವರ್ಡ್ ಬೈ ಅಮೃತ್ ನೋಡಿ ಪವರ್ ಪ್ಲಸ್ ಅಂಡ್ ಸ್ವಸ್ತಿಕ್ಸ್ ಪುಳಿಯೋ ಗ್ರ್ಯಾಂಡ್ ಮಿಕ್ಸ್. ನಮ್ಮ ಮೂರು ಜಡ್ಜಸ್ ಯಾರು ಅಂತ ನಿಮಗೆ ಗೊತ್ತಾಗಿದೆ. ಸೊ ಈಗ ನಮ್ಮ ವೇದಿಕೆಗೆ ಬರ್ತಾ ಇರುವಂತಹ ಮೊದಲನೇ ಜಡ್ಜ್, ಕರ್ನಾಟಕ ಕಂಡಂತಹ ಡ್ಯಾನ್ಸರ್, ಕೋರಿಯೋಗ್ರಾಫರ್ ಹಾಗೂ ಡೈರೆಕ್ಟರ್, ದ ಒನ್ ಅಂಡ್ ಓನ್ಲಿ ಹರ್ಷ ಮಾಸ್ಟರ್. I am Harsha. I am a film choreographer and a director. ಕನ್ನಡ ಚಿತ್ರರಂಗದ ಒನ್ ಆಫ್ ದ ಬೆಸ್ಟ್ ಕೊರಿಯೋಗ್ರಾಫರ್ ಅಂಡ್ ಡೈರೆಕ್ಟರ್. ಮೈ ಬಜರಂಗ್ ಬಲಿ ಕಾ ಭಕ್ತ ಹೂಂ, ಕರ್ನಾಟಕ ಕಾ ಮುತ್ತು ಹೂಂ. ಹಂಬಲದ ಕಲೆಗಾರ, ನೃತ್ಯಕ್ಕೆ ಅರ್ಪಿಸಿಕೊಂಡ ಕಲಾವಿದ, ಸಾಹಿತ್ಯದ ಕಲ್ಪನೆಗೆ ಸಾಥ್ ಕೊಟ್ಟು ಸಂಗೀತದ ಸಂಭ್ರಮಕ್ಕೆ ಹೆಜ್ಜೆ ಇಟ್ಟವರು. ತಮ್ಮ ಮೊದಲ ಹೆಜ್ಜೆಗಾಗಿ ಹೊಸ ಗೆಳೆಯರ ಹಿಂಡಿನೊಂದಿಗೆ ನಿರ್ದೇಶನಕ್ಕೆ ಪಾದಾರ್ಪಣೆ ಮಾಡಿದರು. ಪ್ರತಿಯೊಂದು ಫ್ರೇಮ್ನಲ್ಲೂ ಅಂದ ಚಂದವನ್ನ ನೃತ್ಯದ ಜೊತೆ ಸೆರೆ ಹಿಡಿಯುವ ಪಂಟರು. ಹೊಸ ಹೊಸ ಹೆಜ್ಜೆಗಳನ್ನ, ವಿಭಿನ್ನ ಶೈಲಿಯನ್ನ ಬಹಳ ಇನ್ಸ್ಪೈರಿಂಗ್ ಆಗಿ ಕೊರಿಯೋಗ್ರಫಿ ಮಾಡುವ ಮ್ಯಾಜಿಕಲ್ ನೃತ್ಯಗಾರ. ರಾಜಸ್ಥಾನಿ ಪುಂಗಿ ಉದ್ದಲೇ ತದನಂತರ ಸ್ಯಾಂಡಲ್ವುಡ್ ನ ಟಾಪ್ ಹೀರೋಗಳಿಗೆ ಆಕ್ಷನ್ ಕಟ್ ಹೇಳಿ ಸೈ ಎನಿಸಿಕೊಂಡ್ರು. ಆಂಜನೇಯ ಇವರ ಆಲ್ ಟೈಮ್ ಫೇವರೇಟ್. ಭಜರಂಗಿ, ಜಯ ಮಾರುತಿ, ಅಂಜನಿ ಪುತ್ರ ಸಿನಿಮಾಗಳು ಇವರ ಬ್ಲಾಕ್ ಬಸ್ಟರ್ ಹಿಟ್ಗಳಾದವು. ಹೀಗೆ ನಿರ್ದೇಶಕನಾಗಿಯೂ ಹೆಜ್ಜೆ ಇಟ್ಟು ಹೊಸ ಹರ್ಷ ತುಂಬಿ ಎಲ್ಲರಿಗೂ ಸ್ಫೂರ್ತಿಯಾದರು. ಡಾನ್ಸ್ ಡಾನ್ಸ್ ಕಾರ್ಯಕ್ರಮದ ತೀರ್ಪುಗಾರನ ಸ್ಥಾನಕ್ಕೆ ಮೆರಗು ತುಂಬುವ ನೃತ್ಯಗಾರ, ನಿರ್ದೇಶಕ, ಲೆಟ್ಸ್ ವೆಲ್ಕಮ್ ಒನ್ ಅಂಡ್ ಓನ್ಲಿ ಹರ್ಷ ಮಾಸ್ಟರ್. Welcome, sir. Thank you. Thanks a lot, Shane. How do you feel, Master, to be on the set? It's almost a 18-19 years cinema industry official. It's a big journey. Ide tara stage mele back dancer aagi, ide stage al choreographer aagi, cinema al back dancer aagi, mattal choreographer aagi, director aagi. So, adondu dodda journey and I'm very happy. ಸೊ ಫೈನಲಿ ಜಡ್ಜಸ್ ಸೀಟ್ ಕಾಣಿಸ್ತಾ ಇದೆ ನಿಮ್ಗೆ. ನಿಮ್ ಸೀಟ್ ಅನ್ನ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಕಾಯ್ತಾ ಇದ್ದೀನಿ ಡಾನ್ಸರ್ಸ್ ನ ನೋಡಕ್ಕೆ, ಬಿಕಾಸ್ ನಂಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ, ನನ್ನ ಪ್ರಾಣ ಅದು. ಸೊ ಹಾಗಾಗಿ ಐ ಆಮ್ ಜಸ್ಟ್ ವೇಟಿಂಗ್, ಯಾವಾಗ ಅವ್ರು ಮಾಡ್ತಾರೆ ಅಂತ ಕಾಯ್ತಾ ಇದ್ದೀನಿ. ವೆಲ್ಕಮ್ ಟು ದ ಶೋ ಮಾಸ್ಟರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಸರ ನಿಮಗೋಸ್ಕರ ಕಾಯ್ತಾ ಇದೆ, ದಯವಿಟ್ಟು ಪ್ಲೀಸ್. ನಮ್ಮ ಇನ್ನೊಬ್ಬರು ಜಡ್ಜರ ವೆಲ್ಕಮ್ ಮಾಡ್ಕೊಳ್ಳೋಣ. ಇವರನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ, ಯಾಕಂದ್ರೆ ಇವರೇ ನಯನ ಸುಂದರಿ, ಕರ್ನಾಟಕದ ಬ್ಯೂಟಿ ಕ್ವೀನ್, ಸ್ಯಾಂಡಲ್ವುಡ್ ನ ನಾಯಕಿ. ಲೆಟ್ಸ್ ವೆಲ್ಕಮ್ ಹರಿಪ್ರಿಯಾ ಆನ್ ಸ್ಟೇಜ್ ಪ್ಲೀಸ್. ಹೂಗಳೇ ನಾಚುವಂತ ನಯನ ಸುಂದರಿ, ಸದಾ ನಗುವಿನ ಬೊಗಸೆ ತುಂಬಿರುವ ನಾಯಕಿ, ಅಡಿಯಿಂದ ಮುಡಿಯವರೆಗೆ ಅಭಿನಯ ಸುಂದರಿ. ಸೀರೆಯುಟ್ಟು ನಿಂತರೆ ಸುಂದರಿಯೂ ಹೌದು, ಸಿಡಿದೆದ್ದು ಹೊರಟರೆ ಸಿಂಹಿಣಿಯೂ ಹೌದು. ಈ ದಶಕದ ಟಾಪ್ ಹೀರೋಗಳ ಟಾಪ್ ನಾಯಕಿಯಾದರು. ಚಿಗುರಿದ ಸ್ಯಾಂಡಲ್ವುಡ್ ಅದೃಷ್ಟಕ್ಕೆ ಶ್ರಮದ ಬೆವರುಣಿಸಿ ಬೆಳ್ಳಿ ತೆರೆಯ ಮೇಲೆ ತಾರೆಯಾಗಿ ಹೊಳೆದ್ರು. ಐರಾವತ ಬಸ್ಸು ತುಂಬಾ ತುಂಬಾ ರಸ್ಸು, ಟಾಪ್ ಮೇಲೆ ಕುಂತು ಆಟ ಮಾಡ ನಾನು. ಚಿತ್ರದಿಂದ ಚಿತ್ರಕ್ಕೆ, ಪಾತ್ರದಿಂದ ಪಾತ್ರಗಳು ವಿಭಿನ್ನವಾಗಿದ್ದರೂ ವೇಷಗಳು ಅಷ್ಟೇ ವಿಶೇಷವಾಗಿದ್ದವು. ನಿರ್ದೇಶಕನ ಕನಸಿನ ಕೂಸಿಗೆ ಪ್ರೇಕ್ಷಕನ ಕಣ್ಣಿಗೆ ನ್ಯಾಯ ಒದಗಿಸಿ ತೆರೆಯಲ್ಲಿ ಮನರಂಜಿಸಿದರು. ಒಮ್ಮೆ ನೋಡುಗನ ಕಣ್ಣು ಸೆಳೆದರೆ ತೆರೆಯಿಂದ ಕಣ್ಣು ಕದಲದೆ ನೋಡಿಸುವ ನಾಟ್ಯರಾಜ್. ಪಾತ್ರಗಳಲ್ಲಿ ಪಾಂಡಿತ್ಯ, ನಾಜೂಕಿನ ನಟನೆ, ನೃತ್ಯದಲ್ಲೂ ಮನರಂಜಿಸುವ ದಿ ಒನ್ ಅಂಡ್ ಓನ್ಲಿ ನಯನ ಸುಂದರಿ, ನಮ್ಮೆಲ್ಲರ ಪ್ರೀತಿಯ ಬ್ಯೂಟಿ ಕ್ವೀನ್ ಹರಿಪ್ರಿಯಾ.
ಅಂದ್ರೆ ಡ್ಯಾನ್ಸ್ ಎಲ್ಲ ಮಾಡೋಷ್ಟು ಅವಕಾಶ ಸಿಗ್ತಲ್ಲ ಅಂದ್ರೆ ಮಾತೇ ಬರ್ತಾ ಇಲ್ಲ, ಕಳೆದೋಗ್ಬಿಟ್ಟಿದೆ. ಅದು ಅಲ್ಲದೆ ಬರೀ ಕೆಲ ಯಾರಾದ್ರೂ ನಮ್ಮನ್ನ ಮೀಟ್ ಮಾಡಕ್ ಬರ್ಬೇಕಾದ್ರೆ ಒಂದು ಹೂವನೋ ಒಂದು ರೋಸೋ ಏನೋ ತಗೊಂಡ್ಬರ್ತಾರೆ. ಇಲ್ಲಿ ಹೂದ ಗೊಂಚಲೇ ಬಂದ್ಬಿಟ್ಟಿದೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಬಿಕಾಸ್ ಐ ಬಿಲಾಂಗ್ ಹಿಯರ್ ಅನ್ನಿಸ್ತಾ ಇದೆ. ವೈ? ಬಿಕಾಸ್ ನನ್ನ ಜರ್ನಿ ಶುರು ಆಗಿದ್ದೆ ಡಾನ್ಸ್ ಇಂದ. ನನ್ನ ಚೈಲ್ಡ್ಹುಡ್ ಇಂದನೂ ಕ್ಲಾಸಿಕಲ್ ಭರತನಾಟ್ಯಂ ಕಲಿತಾ ಬಂದೆ, ಪರ್ಫಾರ್ಮೆನ್ಸ್ ಕೊಡ್ತಿದ್ದೆ. ನಾನೆಲ್ಲೋ ಪರ್ಫಾರ್ಮ್ ಮಾಡಿದ್ ನೋಡಿನೇ ಒಂದು ಮ್ಯಾನೇಜರ್ ನನ್ನ ತುಳು ಸಿನಿಮಾಗೆ ಸಜೆಸ್ಟ್ ಮಾಡಿದ್ದು. ಸೊ ಹಂಗಿಂದ ನನ್ನ ಸಿನಿಮಾ ಜರ್ನಿ ಶುರು ಆಗಿದ್ದು. ಲೈಕ್ ಇಟ್ಸ್ ಬೀನ್ ವಾಟ್ 14 years ಆಫ್ ಮೈ ಜರ್ನಿ ಅಂಡ್ ಐ ಆಮ್ ಜಡ್ಜಿಂಗ್ ದ ಶೋ ನೌ. ಸೊ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಕಂಟೆಸ್ಟೆಂಟ್ಸ್ ಬಗ್ಗೆ? ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಸೀ ನ್ಯೂ ಫಾರ್ಮ್ಸ್, ಹೊಸ ಫಾರ್ಮ್ಸ್ ಏನ್ ಮಾಡ್ಬೋದು, ಅದರ ತಕ್ಕಂಗೆ ಕೊರಿಯೋಗ್ರಫಿ ಹೇಗಿರುತ್ತೆ, ಕಾಸ್ಟ್ಯೂಮ್ಸ್ ಹೇಗಿರುತ್ತೆ, ಪ್ರೆಸೆಂಟೇಷನ್ ಅಂಡ್ ಯೂಸೇಜ್ ಆಫ್ ದಿ ಸ್ಟೇಜ್ ಅಂಡ್ ಕಾಸ್ಟ್ಯೂಮ್ ಕಲರ್ಸ್. ನಾನೊಂದು ಹುಡುಗಿ ಆಗಿದ್ದು ಆಬ್ವಿಯಸ್ಲಿ ಕಾಸ್ಟ್ಯೂಮ್ ಕಲರ್ಸ್ ಇದೆಲ್ಲ ತುಂಬಾ ನೋಡ್ತೀನಿ ಅಂಡ್ ಎಕ್ಸ್ಪ್ರೆಷನ್ಸ್. ಎಲ್ಲರೂ ನೆನಪಿರಲಿ, ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ ಗಳೇ ಎಕ್ಸ್ಪ್ರೆಷನ್ಸ್ ಮೇನ್ಲಿ ಮೇಡಮ್ ನೋಡ್ತಾರೆ. ಲೆಟ್ಸ್ ಸೀ ಏನಾಗುತ್ತೆ ಅಂತ. ವೆಲ್ಕಮ್ ಟು ದ ಶೋ. ನಿಮ್ಮ ಆಸನವನ್ನು ಸ್ವೀಕರಿಸಬಹುದು. ಇಬ್ರು ಜಡ್ಜಸ್ ವೇದಿಕೆಗೆ ಬಂದಾಯ್ತು. ಈಗ ನಮ್ಮ ಮೂರನೇ ಜಡ್ಜ್ ನ ವೇದಿಕೆಗೆ ಕರೆಯುವಂತ ಸಮಯ. ಈಗ ಬರ್ತಾ ಇರೋರು ನಮ್ಮ ಕರ್ನಾಟಕದ ಚಾಕ್ಲೇಟ್ ಬಾಯ್ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್. ಸ್ಯಾಂಡಲ್ವುಡ್ ಗೆ ಪದಾರ್ಪಣೆ ಮಾಡುತ್ತಿದ್ದಂತೆ ಸಿಕ್ಸರ್ ಬಾರಿಸಿ ಅಭಿಮಾನಿಗಳ ಗಮನ ಸೆಳೆದು 25 ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಎಲ್ಲರನ್ನ ಎಂಟರ್ಟೈನ್ ಮಾಡ್ತಿರೋ ಪಕ್ಕಾ ಜೆಂಟಲ್ಮ್ಯಾನ್. ತಂದೆಯ ನಟನಾ ಸಾಮರ್ಥ್ಯವನ್ನ ಬಳುವಳಿಯಾಗಿ ಪಡೆದು ಬಂದು ಬೆಳ್ಳಿ ತೆರೆಯ ಮೇಲೆ ಪ್ರಜ್ವಲಿಸುತ್ತಿದ್ದಾರೆ. ಆಟ, ಆರ್ಭಟ, ತರ್ಲೆ, ತಮಾಷೆ ಹೀಗೆ ಹಲವು ಅರಿಸಿ ಬಂದ ವಿಭಿನ್ನ ಪಾತ್ರಗಳಿಗೆ ತಮ್ಮ ಅಭಿನಯದ ಮೂಲಕ ಜೀವ ತುಂಬಿ ಅಚ್ಚರಿ ಮೂಡಿಸಿದ ನಾಯಕ. ನಾನು ರಾಮಂತರ ಸಹನೆಯಿಂದ ಇರಲ್ಲ, ಕೃಷ್ಣಂತರ ಉಪದೇಶನೂ ಮಾಡಲ್ಲ. ನಾನು ಪಕ್ಕ ಕ್ಲಾಸ್ ಮಾಸ್ ಪವರ್ಫುಲ್ ಗೌಡ, ಅರ್ಜುನ್ ಗೌಡ. ಹೊಸ ಪೀಳಿಗೆಯ ಹೊಸ ಪ್ರೇಕ್ಷಕರನ್ನ, ತನ್ನ ಹೊಸ ಅಭಿಮಾನಿಗಳನ್ನ ಸರಿಸುಮಾರು 10 ಹೆಚ್ಚಾಗಿ ಮನರಂಜಿಸುತ್ತಿರುವ ನಾಯಕ, ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್, ಯಂಗ್ ಅಂಡ್ ಎನರ್ಜೆಟಿಕ್ ಹೀರೋ, ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್. ಪ್ರಜ್ವಲ್ ದೇವರಾಜ್ ಅವರೇ, ವೆಲ್ಕಮ್ ಟು ಡ್ಯಾನ್ಸ್ ಡ್ಯಾನ್ಸ್. ಥ್ಯಾಂಕ್ ಯು ಸೋ ಮಚ್ ಶೈನ್. ಥ್ಯಾಂಕ್ ಯು. ಡ್ಯಾನ್ಸಿಂಗ್ ಆಯ್ತು, ಫೈಟಿಂಗ್ ಆಯ್ತು, ಈಗ ಒಂದು ಜಡ್ಜ್ ಅನ್ನುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಹೇಗೆ ಅನಿಸ್ತಾ ಇದೆ? ವಾಪಸ್ ಶಾಲೆಗೆ ಹೋದಂಗಿದೆ ನನಗೆ. ಯಾಕಂದ್ರೆ ನಾನು ಒಬ್ಬ ಆಕ್ಟರ್ ಆಗಕ್ಕೆ ಮುಂಚೆ ನಾನು ಒಬ್ಬ ಡಾನ್ಸರ್. ಸಾಕಷ್ಟು ವೇದಿಕೆಗಳ ಮೇಲೆ ಡ್ಯಾನ್ಸ್ ಮಾಡಿದ್ದೀನಿ, ಸಾಕಷ್ಟು ಜನ ಅಲ್ಲಿ ಕೂತ್ಕೊಂಡು ನನ್ನ ಜಡ್ಜ್ ಮಾಡಿದ್ದಾರೆ. ನಾನು ಹರ್ಷ ಸ್ನೇಹಿತರಾಗಿದ್ದೆ ಡಾನ್ಸ್ ಇಂದ, ಎಲ್ಲವೂ ಅಷ್ಟೇ. ನನ್ನ ಹೆಂಡತಿನ ಮೀಟ್ ಮಾಡಿದ್ದು ಡಾನ್ಸ್ ಇಂದಾನೆ. ಕಣ ಕಣದಲ್ಲೂ ಡಾನ್ಸ್ ಇದೆ. ಸೊ ಇಂಥ ಒಂದು ವೇದಿಕೆ ಮೇಲೆ ಅಲ್ಲಿ ಕೂತ್ಕೊಂಡು ಪಾರ್ಟಿಸಿಪೇಟ್ ನಾ ಜಡ್ಜ್ ಮಾಡೋದು, ಐ ಥಿಂಕ್ ಐ ಫೀಲ್ ವೆರಿ ಪ್ರೌಡ್ ಅಬೌಟ್ ಇಟ್. ಸೊ ಅಲ್ಲಿ ಕೂತ್ಕೊಂಡಾಗ ನಿಮ್ಗೆ ಒಂದು ಏನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಈ ವೇದಿಕೆ ಮೇಲೆ? ವೇರಿಯೇಷನ್ಸ್ ಆಫ್ ಸ್ಟೈಲ್ಸ್ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ನಾನು. ಹೊಸ ಪ್ರತಿಭೆಗಳಿವೆ, ಸೊ ಅವ್ರು ಏನ್ ಮಾಡ್ತಾರೆ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಓಕೆ, ಸೊ ನಿಮ್ ಸೀಟ್ ನಿಮ್ಗೋಸ್ಕರ ಕಾಯ್ತಾ ಇದೆ. ನಮ್ ಜಡ್ಜಸ್ ಬಂದಾಯ್ತು, ವೇದಿಕೆ ರೆಡಿ ಆಗಿದೆ. ಸೊ ಈಗ ನಾವು ಕರ್ನಾಟಕಕ್ಕೆ 11 ಜೋಡಿಗಳನ್ನ ಪರಿಚಯ ಮಾಡಿಕೊಡ್ತಾ ಇದೀವಿ. ಆ 11 ಜೋಡಿಯಲ್ಲಿ 11 ಸೂಪರ್ ಸೆಲೆಬ್ರಿಟಿ ಡ್ಯಾನ್ಸರ್ಸ್ ಗಳನ್ನ ಈ ನಮ್ಮ ವೇದಿಕೆಗೆ ಸ್ವಾಗತ ಮಾಡ್ಕೊಳ್ಳೋಣ. ಸೊ ಈ 4 ಜನ ಬಂದಿದ್ದಾರೆ ನಮ್ಮ ಸೆಲೆಬ್ರಿಟಿ ಕಂಟೆಸ್ಟೆಂಟ್ಸ್, ಇನ್ನೊಂದು ಡಾನ್ಸ್ ಕಂಟೆಸ್ಟೆಂಟ್ ಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಅವ್ರಿಗೆ ವಿಶ್ ಮಾಡ್ತೀರಾ, ಏನ್ ಹೇಳ್ತೀರಾ? ವೆಲ್ಕಮ್ ಟು ದ ಸ್ಟೇಜ್. ಎಕ್ಸೈಟೆಡ್ ಆಗಿದ್ದೀರಾ, ನರ್ವಸ್ ಆಗಿದ್ದೀರಾ, ಖುಷಿ ಆಗಿದ್ದೀರಾ? ಇಲ್ಲ ಮೇಡಮ್, ನಿಮ್ಮನ್ನ ನೋಡಿದ ತಕ್ಷಣ ಖುಷಿ ಆಗಿದ್ದೀನಿ. ಈ ದೇವ್ರನ್ನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೋ, ಈ ಸೌಂದರ್ಯ ಅಂದ್ರೆ ಏನು ಅನ್ನೋದನ್ನ ನೋಡಿ ಈ ದೇವ್ಗಳು ನೋಡಿದ್ರೆ ಎಷ್ಟು ಭಯ ಆಗುತ್ತೋ. ಜಗಪ್ಪ ಮಾರ್ಕ್ಸ್ ಜಾಸ್ತಿ ಕೊಡಲ್ಲ ಜಗಪ್ಪ.
ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅ ಲಾಟ್ ಯಾಕಂದ್ರೆ ನೀವು ಆಲ್ರೆಡಿ ಗುರುತಿಸ್ಕೊಂಡಿರೋರು ಕ್ಯಾಮ್ರಾ ಹೊಸದಲ್ಲ ನಿಮಗೆ ಅಥವಾ ಟೈಮಿಂಗ್ ಹೊಸದಲ್ಲ ನೀವೆಲ್ಲ ಕಾಮಿಡಿ ಟೈಮಿಂಗ್ ಸೂಪರ್ ಆಗಿ ಕೊಡ್ತೀರಾ ಸೊ ಡಾನ್ಸ್ ಟೈಮಿಂಗ್ ಹಿಡಿಯೋದು ಏನು ಅಷ್ಟು ಕಷ್ಟ ಅಲ್ಲ ಸೊ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಿಮ್ಮೆಲ್ಲರಿಂದ ಓಕೆನಾ ಆಲ್ ದ ಬೆಸ್ಟ್ ಅಶ್ವಿತಿ ಶೆಟ್ಟಿ ಕಾರ್ತಿಕ್ ಸೂರ್ಯ ವಿಠಲ್ ಅಂಡ್ ಮೋನಿಶಾ ಅಶ್ವಿತಿ ಹೌ ಎಕ್ಸೈಟೆಡ್ ಆರ್ ಯು ನಿಜವಾಗ್ಲೂ ಇಟ್ಸ್ ಮೈ ಪ್ಲೆಜರ್ ನನಗೆ ಈ ಒಂದು ಆಪರ್ಚುನಿಟಿ ಸಿಕ್ಕಿದೆ ಟು ಶೋಕೇಸ್ ಮೈ ಟ್ಯಾಲೆಂಟ್ ಎಸ್ಪೆಷಲಿ ಡಾನ್ಸ್ ಹರ್ಷ ಮಾಸ್ಟರ್ ಹರಿಪ್ರಿಯ ಮೇಡಮ್ ಅಂಡ್ ಪ್ರಜ್ವಲ್ ಸರ್ ನಿಮ್ಮನ್ನ ನಾನು ಆಕ್ಚುಲಿ ಬಹಳ ಬಹಳ ಚಿಕ್ಕ ವಯಸ್ಸೇನಲ್ಲ ಎಲ್ಲ ಒಂದು ಚಿಕ್ಕ ವಯಸ್ಸಿಂದ ನೋಡಿದೀವಿ ಚಿಕ್ಕ ವಯಸ್ಸಿಂದ ನೋಡಿ ನಮ್ಮ ಒಂದೇ ಸರಿ ಅಂಕಲ್ ಆಂಟಿ ಮಾಡ್ಬಿಟ್ಟೆ ಅಂದ್ರೆ ನೀವು ಬಹಳ ಯಂಗ್ ಏಜ್ ಅಲ್ಲಿ ಆಕ್ಚುಲಿ ನೀವು ಅಂದ್ರೆ ಸಿನಿಮಾ ಹರಿಪುರ ಮೇಡಮ್ ನಾನು ನಿಮ್ದು ಉಗ್ರಂ ಸಿನಿಮಾ ನೋಡಿದೆ ನಿಮ್ನ ತುಂಬಾ ಇಷ್ಟಪಟ್ಟಿದ್ದೆ ನಾನು ಅವಾಗ ಕಾಲೇಜ್ ಅಲ್ಲಿ ಇದ್ದೆ ಸೆಕೆಂಡ್ ಇಯರ್ ಅಲ್ಲಿ ಇದ್ದೆ ಅವಾಗ್ಲೇ ಲವ್ ಆಗೋಗಿತ್ತು ನಿಮ್ ಮೇಲೆ ಬಟ್ ಅಷ್ಟು ವರ್ಷದಿಂದ ನಂಗೆ ಟೈಮ್ ಸಿಕ್ಕಿರ್ಲಿಲ್ಲ ಅಂದ್ರೆ ಹೇಳ್ಕೊಳಕ್ಕೆ ಇವಾಗ ಐ ಲವ್ ಯು ಅಂತನಾ ಜಗಪ್ಪ ಸುಮ್ಮನಿರಪ್ಪ ಏನೇನು ಹೇಳ್ಬೇಕು ಅಂತ ಅನ್ಕೋತಾ ಇದೀನೋ ಎಲ್ಲ ಹಂಗೆ ಬರ್ತಾ ಇದೆ ಕೈ ಕಾಲೆಲ್ಲ ಹಂಗೆ ನಡಕ್ತಾ ಇದೆ ಕಾಲೇಜ್ ಇದ್ದಾಗಿಂದ ನನ್ನ ನೋಡ್ತಾ ಇದ್ದೀರಾಂತೂ ಕೊಡ್ಬೇಕು ಅಂದ್ರೆ ಒಂದ್ ಕಟ್ ಮಾಡಿ ಕೊಡ್ತೀನಿ ಮಹೇಂದ್ರ ವಿವೇಕ್ ಸಿಂಹ ಹಾಗೂ ಸುಪ್ರೀತಾ ಎನರ್ಜಿ ನೋಡಿ ಬಹಳ ಸಂತೋಷ ಆಯ್ತು ಒಳ್ಳೇದಾಗ್ಲಿ ಈಗ ಇವ್ರ ಜೊತೆ ಇರುವಂತ ಪಾರ್ಟಿಸಿಪೆಂಟ್ಸ್ ಯಾರು ಅಂತ ನೋಡೋದಕ್ಕೂ ಐ ಆಮ್ ಕ್ಯೂರಿಯಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಒಂದು ವೇದಿಕೆಯ ಗೌರವ ಒಂದು ಘನತೆ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಆ ವೇದಿಕೆಗೆ ಅಷ್ಟೇ ಪವರ್ಫುಲ್ ಆದಂತಹ ಗಣ್ಯರು ವೇದಿಕೆಗೆ ಬರಬೇಕು ಅವರ ಆಶೀರ್ವಾದ ನಮಗೆ ಯಾವಾಗಲೂ ಬೇಕಾಗುತ್ತೆ ಸೊ ಈಗ ನಮ್ಮ ಈ ವೇದಿಕೆಗೆ ಕರ್ನಾಟಕದ ಟಾಪ್ ಮೋಸ್ಟ್ ಕೋರಿಯೋಗ್ರಾಫರ್ಸ್ ಈ ವೇದಿಕೆಗೆ ಬರ್ತಾ ಇದ್ದಾರೆ ಸೊ ಪ್ಲೀಸ್ ವೆಲ್ಕಮ್ ತ್ರಿಭುವನ್ ಮಾಸ್ಟರ್ ಫೈವ್ ಸ್ಟಾರ್ ಗಣೇಶ್ ಮಾಸ್ಟರ್ ಮಾಲು ಶ್ರೀನಿವಾಸ್ ಮಾಸ್ಟರ್ ಹಾಗೂ ವೈಜಯಂತಿ ಮೇಡಮ್ ನಮ್ಮ ಈ ಡ್ಯಾನ್ಸ್ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ ಧನ್ಯವಾದಗಳು ಯಾಕಂತ ಹೇಳಿದ್ರೆ ನಿಮ್ಮನ್ನ ಈ ವೇದಿಕೆಯಲ್ಲಿ ನೋಡೋದಕ್ಕೆ ನಮ್ಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಹಾಗೂ ನಮ್ಗೆ ಗೌರವ ಅನಿಸ್ತಾ ಇದೆ ಯಾಕಂದ್ರೆ ಸಾಕಷ್ಟು ವರ್ಷಗಳು ನೀವೆಲ್ಲ ಬಹಳಷ್ಟು ಜನರಿಗೆ ಕೋರಿಯೋಗ್ರಾಫ್ ಮಾಡಿ ಬಹಳಷ್ಟು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಗಳನ್ನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೀಡಿಸಿ ನಮ್ಮನ್ನ ಎಲ್ಲರನ್ನು ಎಂಟರ್ಟೈನ್ ಮಾಡಿದೀರಾ ಅಂಡ್ ನೀವು ಇವತ್ತು ಇಲ್ಲಿಗೆ ಬಂದಿದ್ದೀರಾ ನಮ್ಮ ವೇದಿಕೆಯ ಒಂದು ಗೌರವ ನಮ್ಮ ವೇದಿಕೆಯ ಒಂದು ಘನತೆ ಇವತ್ತು ಬಹಳಷ್ಟು ಹೆಚ್ಚಾಗಿದೆ ಧನ್ಯವಾದಗಳು ನಮ್ಮ ಈ ವೇದಿಕೆಗೆ ಡ್ಯಾನ್ಸ್ ಡ್ಯಾನ್ಸ್ ವೇದಿಕೆಗೆ ಬಂದಿದ್ದೀರಾ ಹೇಗೆ ಅನಿಸ್ತಾ ಇದೆ ಮೇಡಮ್ ಅಟ್ಮಾಸ್ಫಿಯರ್ ಜಡ್ಜಸ್ ಆಲ್ ಆಫ್ ದೆಮ್ ಆರ್ ಆಲ್ ರೆಡಿ ಸೆಟ್ ಟು ಡಾನ್ಸ್ ಯಾವುದೇ ಪರ್ಫಾರ್ಮರ್ಗೆ ಲೈಟ್ಸ್ ಆಗ್ಲಿ ಆಡಿಯನ್ಸ್ ಆಗ್ಲಿ ಸಿಕ್ಕ ತಕ್ಷಣ ಒಳಗೆ ಡಾನ್ಸ್ ಶುರು ಆಗ್ಬಿಡುತ್ತೆ ಥ್ಯಾಂಕ್ ಯು ಮಾಲು ಶ್ರೀನಿವಾಸ್ ಸರ್ ನಮ್ಮನ್ನ ಒಂದೇ ವೇದಿಕೆ ಮೇಲೆ ಬರೋಗ್ ಮಾಡಿದಂತ ಈ ವಾಹಿನಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಹಾಗೆ ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಈ ಒಂದು ಬರ್ತಕ್ಕಂಥ ಕಾರ್ಯಕ್ರಮಗಳು ಏನಿದೆ ಆ ಲೆವೆಲ್ ಇದು ಕೂಡ ಆಗಲಿ ಅಂತೇಳಿ ನಾನು ಆಶಿಸ್ತೀನಿ ಒಳ್ಳೆಯದಾಗಿ ಎಲ್ಲರಿಗೂ ಕೂಡ ಮತ್ತೆ ಈ ತಂಡಕ್ಕೆ ಇರುವಂತ ಎಲ್ಲಾ ಕಂಟೆಸ್ಟೆಂಟ್ಸ್ಗೂ ನಾನು ಒಂದೇ ಹೇಳೋದು ನಾವು ಡ್ಯಾನ್ಸ್ ಆಡ್ತಿದ್ದಾಗೆಲ್ಲ ಇಂಥ ವೇದಿಕೆ ಇರಲಿಲ್ಲ ಇಂಥ ಒಂದು ವೇದಿಕೆ ಸಿಕ್ಕಿರೋದು ನಿಮ್ಗೆ ನಿಜವಾಗ್ಲೂ ಹೆಮ್ಮೆ ಪಡಬೇಕಾಗಿರೋ ವಿಷಯ ಮನೆ ಮನೆಯಲ್ಲೂ ನಿಮ್ಮನ್ನು ಕುಂತು ನೋಡ್ತಾರೆ ನೀವು ಬೀದಿಗೆ ಹೋದಾಗ ಒಂದು ಪಬ್ಲಿಕ್ ಫಿಗರ್ ಆಗ್ತೀರಾ ಅದಕ್ಕೋಸ್ಕರ ನೀವೇನ್ ಕಷ್ಟ ಬೀಳ್ಬೇಕೋ ಅದು ಬಿದ್ರಿ ಅಂದ್ರೆ ಅದ್ರ ರಿಸಲ್ಟ್ ಅಲ್ಲಿ ಕೊಡಕ್ ಮೂರು ಜನ ಇದ್ದಾರೆ ಆಲ್ ದ ವೆರಿ ಬೆಸ್ಟ್ ಗುಡ್ ಲಕ್ ಡ್ಯಾನ್ಸ್ ಅನ್ನೋದು ಎಲ್ರಿಗೂ ಅವಕಾಶ ಸಿಗಲ್ಲ ಸಿಕ್ಕಿದ್ರು ಬೇಸ್ಕೊಳ್ಳಿ ಒಬ್ಬ ಡ್ಯಾನ್ಸ್ ಮಾಸ್ಟರ್ ಇಡೀ ವರ್ಲ್ಡ್ಗೆ ಗೊತ್ತು ಇಡೀ ಮೈಕೆಲ್ ಜಾಕ್ಸನ್ ಆ ತರ ಮನೇಲಿ ನಾವೆಲ್ಲರೂ ಇದ್ದೀವಿ ಅಂದ್ರೆ ನಾವು ಗ್ರೇಟ್ ನಿಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ ನೀವು ಇಷ್ಟು ಜನ ಬಂದು ನಮ್ಮ ಇಡೀ ವೇದಿಕೆಗೆ ಇಲ್ಲಿ ಕೂತಿರುವಂತಹ ಜಡ್ಜಸ್ಗೆ ನಮ್ಗೆ ಇಲ್ಲಿರುವಂತಹ ಎಲ್ಲಾ ಕಂಟೆಸ್ಟೆಂಟ್ಸ್ಗಳಿಗೆ ಒಳ್ಳೆ ಮಾತುಗಳನ್ನ ಆಡಿ ನಿಮ್ಮ ಆಶೀರ್ವಾದನ ನೀಡಿದೀರಾ ನೀವು ಇಷ್ಟು ವರ್ಷಗಳು ಮಾಡಿರುವಂತಹ ಸಾಧನೆಗಳಿಗೆ ನೀವು ಕನ್ನಡ ಚಿತ್ರರಂಗಕ್ಕೆ ಎಲ್ಲ ಅಭಿಮಾನಿಗಳಿಗೆ ನಿಮ್ಮ ಅಭಿಮಾನಿಗಳಿಗೆ ನೀಡಿರುವಂತಹ ಕೊಡುಗೆಗೆ ನಮ್ಮ ಕಡೆಯಿಂದ ಇಡೀ ಡ್ಯಾನ್ಸ್ ಡ್ಯಾನ್ಸ್ ಸೆಟ್ ಕಡೆಯಿಂದ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಪ್ಲೀಸ್ ಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರಿ ತನಯಾಯ ಧೀಮಹಿ ಗಜೇಶಾಯ
ಪ್ರೀತಿಯ ಆಶೀರ್ವಾದ ಎಲ್ಲರ ಮೇಲೆ ಈ ವೇದಿಕೆ ಮೇಲೆ ಇದೇ ರೀತಿ ಇರಲಿ. ಬಂದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಪವರ್ಫುಲ್ ಸ್ಟೇಜ್ಗೆ ಒಂದು ಪವರ್ಫುಲ್ ಎಂಟ್ರಿ ಇದ್ರೇನೆ ಈ ಸ್ಟೇಜ್ ಪರಿಪೂರ್ಣ ಆಗುತ್ತೆ. ಈ ವೇದಿಕೆಗೆ ಈಗ ಒಬ್ರು ಗೆಸ್ಟ್ ಬರ್ತಾ ಇದ್ದಾರೆ. ಇವರ ಅಡ್ರೆಸ್ ಕರ್ನಾಟಕ, ಇವರ ತಂದೆ ಕನ್ನಡಿಗರ ಪಾಲಿನ ಅಪ್ಪಾಜಿ. ಡ್ಯಾನ್ಸ್ ಅನ್ನೋದು ಇವರ ಮನೆಯಲ್ಲಿ ಡೈಲಿ ಪ್ರಾಕ್ಟೀಸ್ ಮಾಡುವಂತ ವಿಷಯ. ನಟನೆ ಅನ್ನೋದು ಇವರ ವಂಶದ ಜೊತೆನೆ ವರ್ಷಗಳಿಂದ ವಾಸವಾಗಿದೆ. ಪದ್ಮಭೂಷಣದಿಂದ ಹಿಡಿದು ನ್ಯಾಷನಲ್ ಅವಾರ್ಡ್ ತನಕ ಎಲ್ಲಾ ಅವಾರ್ಡ್ಗಳು ಇವರ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ದಾರೆ. ಸೊ ಈಗ ನಮ್ಮ ಕರ್ನಾಟಕದ ಡ್ಯಾನ್ಸ್ ನ ಪವರ್ ಸೆಂಟರ್, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬರ್ತಾರೆ. ಜೋರ ರಾಜ ಮನೆತನದ ಮುದ್ದು ಮಗ ಕಾಣದಂತ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ರಾಜ ಮಾರ್ಗದಲ್ಲಿ ಬೆಳೆದ ವೀರ ಕನ್ನಡಿಗ, ಕನ್ನಡ ಚಿತ್ರರಂಗಕ್ಕಾಗಿಯೇ ಹುಟ್ಟಿದ ಭಾಗ್ಯವಂತ. ಇವರ ವಯಸ್ಸಿಗೂ ಚಿತ್ರರಂಗದ ಅನುಭವಕ್ಕೂ ವ್ಯತ್ಯಾಸವೇ ಇಲ್ಲ. 64 ಬಿದ್ದಿದ್ದಿಲ್ಲ ಹೀರೋದೊಬ್ಬರೇ ನಮ್ಮ ಪಾಸು. ಮಾಸ್ಟರ್ ಲೋಹಿತ್ ನಿಂದ ಹಿಡಿದು ಮಾಸ್ ಹೀರೋ ಆಗೋವರೆಗೂ, ಯುವಕನಿಂದ ಹಿಡಿದು ಯುವರತ್ನವರೆಗೂ ಎಲ್ಲ ಪಕ್ಕಾ ಕಮರ್ಷಿಯಲ್ ಹಿಟ್ಸ್. ನೀನ್ 100 ಸಲ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು 100 ಸಲನು ನಾನೇ ಹೊಡೆಯೋದು. ನಾನ್ ಹೊಡೆದ್ರೆ ನಾಳೆ ಪೇಪರ್ ಅಲ್ಲಿ ಅದೇ ಹೆಡ್ಲೈನ್ಸ್. ಬಾಲ್ಯದಿಂದಲೇ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳು ಮುಡಿಗೇರಿಸಿಕೊಂಡ ಪವರ್ ಪ್ಯಾಕ್ಡ್ ಎಂಟರ್ಟೈನರ್. ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ 100ಕ್ಕೂ ಹೆಚ್ಚು ಹಾಡುಗಳಿಗೆ ಕಂಠದಾನ ಮಾಡಿದ್ದಾರೆ. ಫ್ರೇಮ್ನಲ್ಲಿ ಪರ್ಫೆಕ್ಷನ್, ಡೈಲಾಗ್ ಅಲ್ಲಿ ಪವರ್ಫುಲ್. ಹಾರನ ಜೈಕಾರನ ನಮ್ಗೆ ನಾವೇ ಹಾಕಿಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ಫೈಟ್ ಅಲ್ಲಿ ಸ್ಟಂಟು, ಒಟ್ಟಾರೆ ಇವರ ಫಿಲ್ಮ್ ಸಖತ್ ವೇಟು. ಡಾನ್ಸ್ ಡಾನ್ಸ್ ಕಾರ್ಯಕ್ರಮದಲ್ಲಿ ಇಂಥ ಒಬ್ಬ ಪರ್ಫೆಕ್ಟ್ ಡಾನ್ಸ್, ಅಲ್ಟಿಮೇಟ್ ಆಕ್ಟಿಂಗ್, ಪವರ್ ಪ್ಯಾಕ್ ಎಂಟರ್ಟೈನ್ ಕೊಡುವ ನಾಯಕನನ್ನ ಬರಮಾಡಿಕೊಳ್ಳೋದ್ರಲ್ಲಿ ಹೆಮ್ಮೆ ಪಡ್ತೀವಿ. ಕನ್ನಡ ತಾಯ್ನಾಡು ಹರಸಿ ಬೆಳೆಸಿದ ನೆಲವೀಡು, ನಿಮ್ಮೆಲ್ಲರ ಮನೆ ಮಗನಾಗುವ ಭಾಗ್ಯ ನಂದೆ ಎಂದು. ಲೆಟ್ಸ್ ವೆಲ್ಕಮ್ ಕಂಪ್ಲೀಟ್ ಮಾಸ್ ಎಂಟರ್ಟೈನರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. 5, 4, 3, 2, 1. ಪವರ್ ಹೋಯ್ತು ನೋಡು. ಪವರ್ ಬರ್ತಿದೆ ಆ ಕಡೆ ನೋಡು.
ಸರ್, ಮೊದಲನೇದಾಗಿ ನಮ್ಮ ಈ ಡ್ಯಾನ್ಸ್ ಡ್ಯಾನ್ಸ್ ವೇದಿಕೆಗೆ ತಮಗೆ ಸ್ವಾಗತ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಚಾರ್ಲ್ಸ್ ರೋಮದವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಶೋ ಹೆಸರು ಡ್ಯಾನ್ಸ್ ಡ್ಯಾನ್ಸ್. ಇಲ್ಲಿ ಬರುವಂತ ಹೊಸ ಡಾನ್ಸರ್ಸ್ ಆಗಿರ್ಬೋದು, ನಮ್ಮ ಮುಂದ್ಗಡೆ ಕೂತ್ಕೊಂಡಿರುವಂತ ನಮ್ಮ ಮಾಸ್ಟರ್ ಹರ್ಷ, ಜೊತೆಗೆ ನಮ್ಮ ಪ್ರಜ್ವಲ್ ಇದ್ದಾರೆ, ಆಮೇಲೆ ಮೇಡಮ್ ಇದ್ದಾರೆ, ನೋಡಿ ಎಷ್ಟು ಚೆನ್ನಾಗಿ ನಗ್ತಾ ಇದಾರೆ. ಇರೋರು ಅಷ್ಟು ಜನನು ತುಂಬಾ ಒಳ್ಳೆ ಡಾನ್ಸರ್ಸ್. ಬಟ್ ಸ್ಪೆಷಲ್ ಆಗಿ ನಾ ಹರ್ಷನ್ ಬಗ್ಗೆ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಅವರು ಡಾನ್ಸ್ ಕೊರಿಯೋಗ್ರಾಫರ್. ಇನ್ಫ್ಯಾಕ್ಟ್ ನಾನು ಮೊದಲನೇ ಸಲ 22 ವರ್ಷದಿಂದ ನಾನೊಂದು ಸ್ಟೇಜ್ ಪ್ರೋಗ್ರಾಮ್ ಮಾಡಿದಾಗ ನನಗೆ ಪ್ರಾಕ್ಟೀಸ್ ಮಾಡಿಸಿ ನನ್ನ ಜೊತೆ ಡಾನ್ಸ್ ಮಾಡಿದವ್ರು ಹರ್ಷ. ಆಕ್ಚುಲಿ ಲವ್ಲಿ ಸ್ಟೇಜ್, ಇಲ್ಲಿ ಮಾಡಿದಂಥ ಹುಡುಗರ ಜೊತೆ ಡಾನ್ಸ್ ಮಾಡಿ ತುಂಬಾ ಖುಷಿ ಆಯ್ತು. ನಿಮ್ಮ ಎನರ್ಜಿ ಆಗಿರ್ಬೋದು ಅಥವಾ ನಿಮ್ಮ ಡ್ಯಾನ್ಸ್ ಫಾರ್ಮ್ ಆಗಿರ್ಬೋದು ಅಂಡ್ ಆ ಸ್ಟೈಲ್ ಆಗಿರ್ಬೋದು, ಯಾವುದೇ ರೀತಿ ಬದಲಾವಣೆಗಳಿಲ್ಲ, ಆ ಪರ್ಫೆಕ್ಷನ್ ಅನ್ನೋದು ಹಾಗೆ ಇದೆ, ಇನ್ನೂ ಅದ್ಭುತವಾಗಿ ಚೇಂಜ್ ಆಗ್ತಾ ಇರುತ್ತೆ. ಥ್ಯಾಂಕ್ ಯು. ಹೌಸ್ ಇಟ್ ಪಾಸಿಬಲ್ ಸರ್? ಹೆಂಗೆ ಸರ್ ಇದೆಲ್ಲ? ಮೊದಲು ನಾವು ಮಾಡೋ ಕೆಲಸನ ತುಂಬಾ ಇಷ್ಟದಿಂದ ಮಾಡಬೇಕು. ಇಲ್ಲೊಂದು ಚಿಕ್ಕ ಪರ್ಫಾರ್ಮೆನ್ಸ್ ದೊಡ್ಡ ಪರ್ಫಾರ್ಮೆನ್ಸ್ ಅನ್ನೋದು ವಿಷಯ ಅಲ್ಲ. ನಾವು ಮಾಡಬೇಕಾದ್ರೆ ನಮ್ಮನ್ನ ಮುಂದಡೆ ಕೂತ್ಕೊಂಡು ನೋಡ್ತಿರೋಂತ ವೀಕ್ಷಕರು ಇರ್ತಾರೆ, ಇಲ್ಲಿ ನಮ್ಮ ಎದುರುಗಡೆ ಇಮ್ಮಿಡಿಯೇಟ್ ಆಡಿಯನ್ಸ್ ಇದಾರೆ, ಮಾಸ್ಟರ್ ಕೂಡ ಇದಾರೆ. ಸೊ ಹಾಗಾಗಿ ಅವರೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಅವ್ರನ್ನ ಇಂಪ್ರೆಸ್ ಮಾಡೋಕೆ ನಾವು ಚೆನ್ನಾಗಿ ಮಾಡಲೇಬೇಕು. ಸೊ ಬೇಸಿಕಲಿ ನಾವು ಮಾಡೋ ಕೆಲಸನ ನಮ್ಗೆ ಇಷ್ಟ ಆಗ್ಬೇಕು. ಹರ್ಷಮ್ಮ ಸರ್, ಡ್ಯಾನ್ಸ್ ಡ್ಯಾನ್ಸ್ ವೇದಿಕೆಯಲ್ಲಿ ಇವತ್ತು ನಮ್ ಜೊತೆ ಎಲ್ಲರ ಜೊತೆನೂ ಇದಾರೆ. ಸೊ ಹೇಗೆ ಅನಿಸ್ತಾ ಇದೆ ಸರ್ ನಿಮ್ಗೆ? ವಂಡರ್ಫುಲ್. ಅಪ್ಪು ಸರ್ನ ನೋಡಕ್ಕೆ ಖುಷಿ ನಮ್ಗೆ ಯಾವಾಗ್ಲೂ. ಅಂತಾರಲ್ಲೂ ಅವ್ರೇನ್ ಡಾನ್ಸ್ ಮಾಡ್ತಾರೆ ಅಂದಾಗ ಇದ್ದಿದ್ದು ಖುಷಿ ಆಗತ್ತೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಸರ್. ಎಷ್ಟು ಯಾವಾಗ್ಲೂ ಮೀಟ್ ಮಾಡ್ತಿರ್ತೀವಿ. ಸೂಪರ್ ಹ್ಯೂಮನ್ ಬೀಯಿಂಗ್, ಎಲ್ಲರನ್ನೂ ನಗ್ನಗ್ತಾ ನಗ್ನಗ್ತಾ ಇರ್ತಾರೆ. ಹಿ ಇಸ್ ಒನ್ ಆಫ್ ದ ಬೆಸ್ಟ್ ಪರ್ಸನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಹರ್ಷ ಮಾಸ್ಟರ್. ಹರಿಪ್ರಿಯ ಅವರೇ, ತುಂಬಾ ಪವರ್ಫುಲ್ ಆಗಿ ಫೀಲ್ ಆಗ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಹರಿಪ್ರಿಯ, ಥ್ಯಾಂಕ್ ಯು ಸೋ ಮಚ್. ಏನಂದ್ರೆ ನಾನು ಅವ್ರ ಜೊತೆ ಬರೀ ಒಂದೇ ಒಂದು ಹಾಡಲ್ಲಿ ಡಾನ್ಸ್ ಮಾಡಿದ್ದು, ಅದು ನಮ್ಮ ಹರ್ಷ ಮಾಸ್ಟರ್ ಡೈರೆಕ್ಟ್ ಮಾಡಿದಂತ ಫಿಲ್ಮ್ ಪ್ಲಸ್ ಅವರೇ ಕೊರಿಯೋಗ್ರಾಫ್ ಮಾಡಿದ್ದು ಅಂಜನಿ ಪುತ್ರಲ್ಲಿ. ಬಟ್ ಹರಿಪ್ರಿಯ ಅವ್ರ ಬಗ್ಗೆ ನಾನು ಹೇಳಬೇಕು ಅಂದ್ರೆ, ಅವ್ರು ಮಾಡುವಂತ ಪಾತ್ರಗಳು ಚೂಸ್ ಮಾಡ್ತಾರಲ್ಲ, ನನಗೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಒಳ್ಳೆ ಕಥೆಗಳಿರೋದು, ತುಂಬಾ ಒಳ್ಳೆ ಎಕ್ಸ್ಪೆರಿಮೆಂಟ್ಸ್ ಮಾಡಕ್ ಇಷ್ಟಪಡ್ತಾರೆ. ಸೊ ಹಾಗಾಗಿ ಶಿ ಇಸ್ ಗಾಟ್ ಅ ಲಾಂಗ್ ವೇ ಟು ಗೋ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇಟ್ ಮೀನ್ಸ್ ಅ ಲಾಟ್ ಅಪ್ಪು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರಜ್ವಲ್ ಸರ್ ಸೈ, ನಾನು ಏನ್ ಹೇಳಿ, ಹೀ ಇಸ್ ಮೈ ಇನ್ಸ್ಪಿರೇಷನ್. ನಾನು ಹೀರೋ ಆಗೋದಕ್ಕೆ ಮುಂಚೆ ಅಪೂರ್ಣ ಶೂಟಿಂಗ್ ಎಲ್ಲಿ ಕೇಳ್ಕೊಂಡು ಅವ್ರ ಶೂಟಿಂಗ್ ಹೋಗ್ತಿದ್ದೆ, ಹೋಗಿ ಸಾಕಷ್ಟು ತೊಂದರೆ ಕೊಟ್ಟಿದ್ದೀನಿ. ನನಗೆ ಅವರಂದ್ರೆ ತುಂಬಾ ಇಷ್ಟ. ಇಲ್ಲಿ ಕೂತ್ಕೊಂಡು ಅವ್ರು ಪರ್ಫಾರ್ಮ್ ಮಾಡೋದು ನೋಡೋದು ಬಹಳ ಸಂತೋಷ ಆಯ್ತು ನನಗೆ. ಅವನ್ ಕೂಡ ಚೆನ್ನಾಗಿ ಅದ್ಭುತವಾದ ಡಾನ್ಸರ್, ಅವ್ರ ವೈಫ್ ಒಳ್ಳೆ ಡಾನ್ಸರ್. ಎಸ್ಪೆಷಲಿ ನನಗೆ ಪ್ರಜ್ವಲ್ ಮಾಡಿದಂತ ಮೊದಲನೇ ಸಿನಿಮಾ ನೋಡಿ, ಹಾಗೆ ಇದೇ ಸ್ಟೇಜ್ ಮೇಲೆ ಕೂತಾರ ಅವ್ರ ಡೈರೆಕ್ಟರ್ ಕೂಡ. ಆ ಹಾಡು ನನಗೆ ತುಂಬಾ ಇಷ್ಟ. ಚಾಂಗುಬಳ, ಆ ಸಾಂಗ್ ನನಗೆ ಬಹಳ ಇಷ್ಟ. ಚಾಂಗುಬಳ ಚಾಂಗುಬಳ ಚಾಂಗ್ ರೇ, ಭಾರಿ ಇಷ್ಟ. ಇವಾಗ್ಲೂ ಕೇಳ್ತಾ ಇರ್ತೀನಿ ನಾನು. ಸೊ ಅಮೇಝಿಂಗ್ ಡಾನ್ಸರ್, ವೆರಿ ಗುಡ್ ಆಕ್ಟರ್. ಅದೇ ನಮ್ಮ ಸೆಲೆಬ್ರಿಟಿ ಕಂಟೆಸ್ಟೆಂಟ್ಸ್ ಎಲ್ಲರೂ ಕೂಡ ಕಾಯ್ತಾ ಇದಾರೆ ನಿಮ್ ಜೊತೆ ಸೇರ್ಕೊಳ್ಳೋದಕ್ಕೆ. ಪ್ಲೀಸ್ ಬನ್ನಿ. ಚಿಕ್ಕ ಹುಡುಗ ಇರ್ಬೇಕಾದ್ರೆ ನಾವು ಹಳ್ಳಿ ಚಾಮರಾಜನಗರ. ಚಾಮರಾಜನಗರ ಸರ್, ಖುಷಿ ಆಯ್ತು. ನಮ್ಮೂರ್ನವ್ರು ಚಾಮರಾಜನಗರ ಗುಡ್ಲುಪೇಟೆ. ನಾನು ಚಿಕ್ಕ ವಯಸ್ಸು ಇರ್ಬೇಕಾದ್ರೆ ಗಂಧದ ಗುಡಿ ಸಿನಿಮಾಗೆ ನಮ್ಮ ತಾತ ಹೆಗಲ ಮೇಲೆ ಹೊತ್ಕೊಂಡು ನನ್ನ ಕರ್ಕೊಂಡೋಗಿ ಟೆಂಟಲ್ಲಿ ತೋರಿಸಿದ್ರು ಸರ್. ಓಕೆ, ನಿಮ್ಮ ಕಡೆಯಿಂದ ಎಲ್ಲರಿಗೂ ಇವತ್ತಿಂದ ಅವರ ಜರ್ನಿ ಸ್ಟಾರ್ಟ್ ಆಗುತ್ತೆ ಈ ವೇದಿಕೆ ಮೇಲೆ. ನಿಮ್ಮ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ಸ್ ಇವರೆಲ್ಲರಿಗೂ. ಬ್ಲೆಸ್ಸಿಂಗ್ಸ್ ಅನ್ನೋದೇನಿಲ್ಲ, ಆವಾಗಲೇ ಹೇಳಿದೆ, ನೀವು ಮಾಡುವಂಥ ಕೆಲಸನ ಇಷ್ಟಪಟ್ಟು ಮಾಡಿ. ಆಲ್ ದಿ ಬೆಸ್ಟ್. ಇದೊಂದು ನಿಮ್ಮ ವೇದಿಕೆ, ಸ್ಟಾರ್ಸ್ ವರ್ಣದವರು ಡಾನ್ಸ್ ಡಾನ್ಸ್ ಕಾರ್ಯಕ್ರಮದ ಮೂಲಕ ಅದ್ಭುತವಾದ ಮೂರು ಜಡ್ಜ್ಗಳ ಜೊತೆಗೆ ನಿಮ್ಗೆ ಈ ಕಾರ್ಯಕ್ರಮ ಕೊಟ್ಟಿದ್ದಾರೆ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಮುಂದಕ್ಕೆ ಬನ್ನಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಈಗ 11 ಜನ ಸೆಲೆಬ್ರಿಟಿ ಕಂಟೆಸ್ಟೆಂಟ್ಸ್ ಗಳು ಬಂದಾಯ್ತು. ಆದ್ರೆ ಈ 11 ಜನರಿಗೆ ಒಂದು ಜೋಡಿನ ನಾವು ಹುಡುಕೊಡ್ಬೇಕಾಗತ್ತೆ. ಮೊದಲನೇ ಜೋಡಿ ಅಂದ್ರೆ ಮೊದಲನೇ ಕಂಟೆಸ್ಟೆಂಟ್, ಮೊದಲನೇ ಡಾನ್ಸರ್ ಈ ವೇದಿಕೆ ಮೇಲೆ ಬರ್ತಾ ಇರೋದು ಜಾನ್ ಎಡ್ವಿನ್ ಅಂತ. ಸೊ ಸಿಕ್ಕಾಪಟ್ಟೆ ಎಂಟರ್ಟೈನರ್ ಇವರು, ಅವ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ, ನೀವೇ ನೋಡ್ಕೊಂಬ. ನನ್ನ ಹೆಸರು ಜಾನ್, ನಾನು ಬೆಳೆದಿದ್ದು ಹುಟ್ಟಿದ್ದು ಎಲ್ಲ ಗೌತಮ್ಪುರ. ನಾನು ಗೌತಮ್ಪುರ ಹುಡುಗ.
ಜಾನ್ಗೆ ಸೆವೆಂತ್ ಓದುವಾಗಿಂದಾನೆ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದ. ಅವ್ನ ಡ್ಯಾನ್ಸ್ ಅಂದ್ರೆ ಅಷ್ಟೊಂದು ಪ್ರೀತಿ ಅಂದ್ರೆ ಅಷ್ಟೊಂದು ಪ್ರೀತಿ. ಸ್ಕೂಲಲ್ಲ ಕಂಪ್ಲೇಂಟ್ಗಳು ಜಾಸ್ತಿ, ಇಲ್ಲ ಮೇಡಮ್ ಹಂಗೆ ಹಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬಿಡ್ತಾ ಇದ್ದ. ನನ್ಗೆ ಹೊಡೆದಿದ್ದೀವಿ ಸಿಕ್ಕಾಪಟ್ಟೆ ಅಂದ್ರೆ ಹಂಗೆ ಹೊಡೆದಿದ್ದೀನಿ. ಹೊಡೆದ್ರೂ ಮತ್ತೆ ಏನು ಮಾಡ್ತಾನೆ ಡ್ಯಾನ್ಸ್. ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾನೆ, ಕೈ ಕಾಲೆಲ್ಲ ಏಟ್ ಆಗೋದು ಅವನಿಗೆ. ಜಾನ್ ಬೇರೆ ಇಲ್ಲ, ಡ್ಯಾನ್ಸ್ ಬೇರೆ ಇಲ್ಲ. ಯಾಕಂದ್ರೆ ಅವ್ನು ಕಷ್ಟಪಟ್ಟಿದ್ದು ನಾನು ಅವ್ನ ಅಪ್ಪನಾಗಿ ನೋಡಿದ ಮೊದಲು ಫ್ರೆಂಡಾಗಿ ನೋಡಿದ್ದೀನಿ. ಡ್ಯಾನ್ಸ್ ಮಾಡಿ ಮಾಡಿ ಇದೆಲ್ಲ ಏಟಾಗಿರೋದು ಅವನಿಗೆ, ಮೂಳೆ ಇದಾಗಿದೆ ಅವನಿಗೆ. ಅವ್ರ ಅಪ್ಪ ಕರ್ಕೊಂಡೋಗಿ ಕಟ್ಟಲ್ಲಿ ಹಾಕ್ಸ್ಕೊಂಡು ಬಂದಿದ್ದಾರೆ. ಮನೆಗೇನು ಹೆಲ್ಪ್ ಇಲ್ಲ, ಡ್ಯಾನ್ಸ್ ಬಿಟ್ಬಿಡು ನೀನು ಕೆಲ್ಸಕ್ಕೆ ಹೋಗೋದಕ್ಕೆ, ಡ್ಯಾನ್ಸು ಮಾಡ್ತೀನಿ ಅಮ್ಮ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕೈ ಕೊಡ್ತೀನಿ ಅಂತ ಇಲ್ಲಿಂದ ಹೋಗಿ ಡ್ಯಾನ್ಸ್ ಟೀಚ್ ಮಾಡಿ ತಿಂಗಳಿಗೆ ಏನೋ ಅವನ ಕೈಯಲ್ಲಿ ಆಗಿದ್ದು ತಗೊಂಬಂದು ಮನೆಗೆ ಕೊಡ್ತಾನೆ. ಪಾ ನನಗೆ ಔಟ್ ಆಫ್ ಕಂಟ್ರಿಗೆ ಹೋಗಿ ಚಾನ್ಸ್ ಸಿಕ್ಕಿದೆ ಪಾ. ನಾನು ಹೋಗಿ ಹೇಳಿದೆ ನಮ್ಮಪ್ಪ ಅವ್ರ ಆಟೋ ಡಾಕ್ಯುಮೆಂಟ್ನ ಕೊಟ್ಬಿಟ್ಟು ಆಟೋನ ಮಾರ್ಬಿಟ್ಟು ಹೋಗಪ್ಪ, ನಿನ್ಗೇನು ಬೇಕೋ ನಾನು ಮಾಡ್ಕೊಡ್ತೀನಿ, ನೀನು ಖುಷಿಯಾಗಿದ್ರೆ ನನ್ನ ಖುಷಿ. ನನ್ನ ಮಗ ನನಗೆ ಸಪೋರ್ಟ್ ಮಾಡಿ ಡ್ಯಾಡಿ ನಾನು ಆಟ ಓಡಿಸ್ತೀನಿ ಅಂದ. ಮಗನಾಗಿ ಬೆಳೆಸಿ ಅವ್ನು ಡ್ಯಾನ್ಸನ್ ಮಾತ್ರ ಇಲ್ಲ, ನನಗೆ ಹೆಲ್ಪ್ ಮಾಡೋಕ್ಕೂ ಬಂದ. ಅಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಮನೆಗೆ ಅವ್ನ ಕೈಯದೇ ಆಗಿದ್ದು ಇಷ್ಟು ಅಂತ ನಮ್ಗೆ ಕೊಡ್ತಾನೆ. ಅಪ್ಪ ಅಮ್ಮ ಇಲ್ಲದವರು ತುಂಬ ಜನ ಇದ್ದಾರೆ ಸರ್, ನಾವೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಸಂತೋಷ ಇದೆ ಆಶ್ರಮ ಅಂತ ಒಂದು ಆಶ್ರಮ ನೋಡಿದ್ವಿ. ತುಂಬ ಕಷ್ಟಪಡೋ ಮಕ್ಕಳು, ನಮ್ಮ ಕೈಯಿಂದ ನಮಗೆ ದೇವರು 1 ರೂಪಾಯಿ ಕೊಟ್ಟಿದ್ದಾರ, ಅದ್ರಲ್ಲಿ ಅರ್ಧ ಆಗಿ ಕೊಟ್ಬಿಟ್ಟು ಬರೋಣ. ನಾನು ಹೋದ್ರೆ ಜಾನನ್ನ ಜಾನನ್ನ ಅಂತ ನನ್ನ ಕೈ ಬರುವಾಗಲೇ ನನಗೆ ಹಗ್ಗಲ್ಲ ಮಾಡಿಬಿಟ್ಟು ಜಾನ್ನ ಬನ್ನಿ ಅಂತ ಜಾನ್ನ ಫೋನ್ ಮಾಡಿಲ್ಲ ಕರೀತಾರೆ, ಜಾನ್ನ ಪ್ಲೀಸ್ ಬನ್ನಿ ಜಾನ್ನ ನಮಗೆ ಡ್ಯಾನ್ಸ್ ಹೇಳ್ಕೊಡಿ ಅಂತ. ನನಗೆ ನನ್ನ ಹತ್ರ ಕಾಸ್ಟ್ ಇದೆಯೋ ಇಲ್ವೋ, ಆದರೆ ನನ್ನ ಹತ್ರ ಪ್ಯಾಷನ್ ಇದೆ, ನನ್ನ ಪ್ಯಾಷನಿಂದ ಅವ್ರಿಗೆ ಅರ್ಧ ಆದರೂ ಹೇಳ್ಕೊಡ್ತೀನಿ, ನನ್ನ ಥರ ಜಾಸ್ತಿ ಜನ ಈ ಥರ ಬರ್ಬೇಕು. ಮಹಾರಥ ಸಾರಥಿ ಸೂರ್ಯ ನಮ್ಗೆ ಎದ್ದು ತಾನೆ ಹಾರತಿ ಅತಿರಥ ಮಹಾರಥ ಸಾರಥಿ. ಜಾನ್ ಎಡ್ವಿನ್ ಅವರನ್ನ ಸೂಪರ್ ಆಗಿ ಅವ್ರನ್ನ ಎಂಟ್ರಿ ಕೊಟ್ಟಿದ್ದಾರೆ. ಆಟೋ ಡ್ರೈವರ್ಸ್ ಎಲ್ಲ ಸೇರ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿ. ಅಂಡ್ ಜಾನ್ ನೀವು ಅವ್ರನ್ನೆಲ್ಲರನ್ನು ರೆಪ್ರೆಸೆಂಟ್ ಮಾಡ್ತಾ ಇರುವಂತ ಒಬ್ಬ ಕಂಟೆಸ್ಟೆಂಟ್ ಇವತ್ತು. ನನ್ನ ಹೆಸರು ಸಿದ್ದು ಅಂತ, ನಾವು ಹಲಸೂರಲ್ಲಿ ಆಟ ಓಡಿಸ್ತೀವಿ. ಇವನು ನನ್ನ ಜೊತೆ ಆಟ ಓಡಿಸಿದೆ, ಇವನು ನನ್ನ ತಮ್ಮ ತರಾನೆ. ತುಂಬಾ ಕಷ್ಟಪಟ್ಬಿಟ್ಟು ಈ ಜಾಗ ಬಂದಿದ್ದಾನೆ. ಸುವರ್ಣ ಟಿವಿ ಅವರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ಅವ್ನು ಥ್ಯಾಂಕ್ಸ್ ಹೇಳ್ತೀನಿ. ಕನ್ನಡ ಜನತೆ ಎಲ್ಲ ಇವನು ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಂತಿದ್ವಿ. ಆಲ್ ದ ಬೆಸ್ಟ್ ಜಾನ್. ಧನ್ಯವಾದಗಳು ನಿಮ್ಗೆಲ್ಲರಿಗೂ, ಥ್ಯಾಂಕ್ ಯು. ಹರ್ಷ ಮಾಸ್ಟರ್, ಮೊದಲನೇದಾಗಿ ಜಾನ್ ಆಲ್ ದ ವೆರಿ ಬೆಸ್ಟ್. ಒಂದ್ ಹೇಳಕ್ ಇಷ್ಟಪಡ್ತೀನಿ ಜಾನ್, ಡಾನ್ಸ್ ಯಾರ್ದು ಆಸ್ತಿ ಅಲ್ಲ, ಇದೇ ಕಾನ್ಫಿಡೆನ್ಸ್ ಥ್ರೂ ಔಟ್ ದ ಲೈಫ್ ಇಟ್ಕೊಂಡಿರು. ಇಲ್ಲಿ ನೀವು ಗೆಲ್ತಿಯ ಸೋಲ್ತಿಯ ಸೆಕೆಂಡ್ರಿ, ಅವಕಾಶ ಸಿಕ್ಕಿದೆ ಅಲ್ಲ. ಈಗ ನಾನು ಏವಿಲ್ ನೋಡಿದಾಗ ನಿಮ್ದು ಫುಟ್ ಮೂಮೆಂಟ್ಸ್ ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಮಾಸ್ಟರ್. ಸೊ ನೀನು ಇಲ್ಲಿ ಯಾರಿಗೆ ಹೋಗಿ ಸೇರ್ತೀಯ ಅನ್ನೋದು ಗೊತ್ತಿಲ್ಲ, ಬಟ್ ಯಾರಿಗೆ ಸೇರಿದ್ರು ದೇ ವಿಲ್ ಬಿ ಲಕ್ಕಿ ಟು ಹ್ಯಾವ್ ಯು. ಥ್ಯಾಂಕ್ ಯು ಮಾಸ್ಟರ್. ಜಾನ್ ಇದನ್ನ ಅವರ ಎವಿಯಲ್ಲಿ ಒಂದು ತುಂಬಾ ಒಳ್ಳೆ ಮಾತು ಹೇಳಿದ್ರು, ನನ್ನ ಹತ್ರ ದುಡ್ಡಿಲ್ಲ ಬಟ್ ಪ್ಯಾಷನ್ ಇದೆ ಅಂತ. ಪ್ಯಾಷನ್ ಕಲೆ ಇದ್ರೆ ದುಡ್ಡು ಬರುತ್ತೆ, ಮಗನೇ ದುಡ್ಡಿದ್ರೆ ಪ್ಯಾಷನ್ ಕಲೆ ಬರಲ್ಲ. ಖಂಡಿತವಾಗ್ಲೂ ದುಡ್ಡು ಬರುತ್ತೆ, ತುಂಬಾ ಉನ್ನತ ಮಟ್ಟಕ್ಕೆ ಬೆಳೀತೀಯ. ಅಂಡ್ ನಿನ್ ಎನರ್ಜಿ ಇಸ್ ಫ್ಯಾಬ್ಯುಲಸ್, ಐ ಜಸ್ಟ್ ಲವ್ ಇಟ್. ಜಾನ್ ಎಡ್ವಿನ್ ಕಾಮನ್ ಮ್ಯಾನ್ ಆಗಿ, ಒಬ್ಬ ಕಾಮನ್ ಕಂಟೆಸ್ಟೆಂಟ್ ಆಗಿ ಈ ವೇದಿಕೆ ಮೇಲೆ ಇಡೀ ಒಬ್ಬ ಆಟೋ ಡ್ರೈವರ್ ಸಮೂಹವನ್ನೇ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಕೂತಿರುವಂತಹ ಸೆಲೆಬ್ರಿಟಿ ಕಂಟೆಸ್ಟೆಂಟ್ಸ್ ಗಳಲ್ಲಿ ಒಬ್ರು, ಅವ್ರಿಗೂ ಕೂಡ ಈ ಆಟೋ ಡ್ರೈವರ್ಸ್ ಗಳ ನೋವುಗಳೇನಿದೆ, ಅವರ ಜೀವನ ಹೇಗಿರುತ್ತೆ ಅನ್ನೋದು ಗೊತ್ತಿರುವಂತಹ ಒಬ್ಬ ಕಂಟೆಸ್ಟೆಂಟ್ ಈ ನಮ್ಮ ಸೆಲೆಬ್ರಿಟಿ ಕಂಟೆಸ್ಟೆಂಟ್ಸ್ ಅಲ್ಲಿ ಇದ್ದಾರೆ. ಬಾ ಮಗ ವಿವೇಕ್ ಸಿಂಹ, ಬಾ. ಏನ್ ಹೇಳಕ್ ಇಷ್ಟಪಡ್ತೇವೆ? ನೋಡ್ದಾಗ್ಲೇ ಮಂಚೂರ್ ಬೆಡ್ ನಂದು ನೆನ್ಪಾಯ್ತು. ನಮ್ ತಂದೆನು ಇದೇ ತರ ಆಟೋ ಓಡಿಸ್ತಿದ್ದಾರೆ, ಈಗ್ಲೂ ಓಡಿಸ್ತಿದ್ದಾರೆ. ಅವ್ರ ತಂದೆ ಪಡೆದಿರಕ್ಕೆ ಹೆಮ್ಮೆ ಅವನ್ಗಾಗ್ತಿದ್ಯೋ ಅವ್ರ ತಂದೆಗ್ ಆಗ್ತಿದ್ಯೋ, ನಮ್ ತಂದೆನು ಇವಾಗ ನನ್ನ ನೋಡ್ತಾ ಅಷ್ಟೇ ಖುಷಿ ಪಡ್ತಿರ್ತಾರೆ, ಹೆಮ್ಮೆ ಪಡ್ತಿರ್ತಾರೆ. ಮೊದಲನೇ ಶೋ ಇಂದ ನಮ್ ತಂದೆ ಇವತ್ತವರೆಗೂ ಬಂದ್ ಕೂತ್ಕೋತಾರೆ, ಅದೇ ತರ ಸಪೋರ್ಟ್ ಮಾಡ್ತಾರೆ. ನಾನು ಓದನ್ ಬಿಡ್ತೀನಿ ಥಿಯೇಟರ್ಗೆ ಹೋಗ್ತೀನಿ ಅಂದಾಗ
ಎರಡು ದೋಣಿ ಮೇಲೆ ಕಾಲಿಡ್ಬೇಡ, ಒಂದೋಣಿ ಮೇಲೆ ಹೋಗುವಂತ ಥಿಯೇಟರ್ ಕಳಿಸಿದ್ರು ನನ್ನ. ಆಟೋ ಡ್ರೈವರ್ಸ್ ಅಂದ್ರೆ ಈಗ ನಮ್ಮ ಮೈಯಲ್ಲಿ ಹೇಗೆ ರಕ್ತ ಓಡುತ್ತೆ ಹಾಗೆ ಕರ್ನಾಟಕದಲ್ಲಿ ಆಟೋ ಡ್ರೈವರ್ಸ್ ಚಾಲನೆ ಮಾಡ್ತಾರೆ. ಅದರಲ್ಲೇ ಸಾಕಷ್ಟು ಪ್ರತಿಭೆಗಳಿರುತ್ತೆ. ಸೊ ಅದು ಹೊರಗೆ ಬರಬೇಕು, ಈ ತರ ವೇದಿಕೆಗಳು ಅವ್ರಿಗೆ ಸಿಗ್ಬೇಕು. ಎಡ್ವಿನ್, ಇಷ್ಟು ಜನ ಸೆಲೆಬ್ರಿಟಿ ಕಂಟೆಸ್ಟೆಂಟ್ಸ್ ಇದ್ದಾರೆ, ಇದರಲ್ಲಿ ನಿಮ್ ಪಾರ್ಟ್ನರ್ ಯಾರು ಅಂತ ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಜಡ್ಜಸ್ಸು ಕಾಯ್ತಾ ಇದಾರೆ, ನಾನು ಕಾಯ್ತೇನೆ, ಇಡೀ ಕರ್ನಾಟಕನೇ ಕಾಯ್ತಾ ಇದೆ. ಸೊ ನೀವ್ ಇಲ್ಲಿ ಬರಕ್ ಹೇಳಿ ಅವಪ್ಪ ನಿಮ್ಮ ಪಾರ್ಟ್ನರ್ನ. ಪಾರ್ಟ್ನರ್ ಪಾರ್ಟ್ನರ್ ಕರ್ಕೊಂಡ್ಬರೋದ್ರೆ ಏನೋ ಗಿಫ್ಟ್ ಬಾಕ್ಸ್ ತಗೊಂಬಂದಿದ್ಯಲ್ಲ ಈ ಕರ್ನಾಟಕಕ್ಕೆ, ನನ್ನ ಪಾರ್ಟ್ನರ್ನ ಗಿಫ್ಟ್ ತರ ಕೊಡೋಣ ಅಂತ ಒಂದು ಸಸ್ಪೆನ್ಸ್. ನಿಮ್ ಪಾರ್ಟ್ನರ್ನ ಕರ್ನಾಟಕ ಗಿಫ್ಟ್ ತರ ಕೊಟ್ಬಿಡ್ತೀಯ? ಹೌದು. ಓಕೆ ಸೂಪರ್, ತೋರ್ಸು ಮಗ ಹಂಗ ನೀನೆ. ಚೋರಿ ಹಿಂದೆ ಹೊಂಟು ಬಿಟ್ಟು ಲೆಫ್ಟು ರೈಟು ಚಾರಿ, ಯಾಕೋ ಏನೋ ಮರೆತು ಬಿಟ್ಟ ಅವನ ಮನೆಯ ದಾರಿ. ಬಂಧನ ಬಂಧನ ಲೇಟೆಸ್ಟ್ ಬಂಧನ, ಕೊಟ್ಬಿಟ್ಟು ಬಾಗಿನ ಇಸ್ಕೊಂಡೆ ಹತ್ತನ, ಡೇಟ್ ಅದು ಫಿಕ್ಸ್ ಇದೆ, ತಿಂಗಳು ಗೊತ್ತಿದೆ, ಬ್ಲೆಸ್ಸಿಂಗ್ ಮಾಡ್ಬೇಕು. ಜಾನ್ ನೇತ್ರ ಒಂದ್ ಕೇಳ್ಬೇಕು. ಹೇಳಿ ಅಣ್ಣ. ಈ ಪಾರ್ಟ್ನರ್ನ ಸೆಲೆಕ್ಟ್ ಮಾಡಿದ್ಯಾ, ಅವ್ರಿಗೆ ಏನಾದ್ರೂ ತಗೊಂಬಂದಿದ್ಯಾ? ಏನಂದ್ರೆ ಡ್ಯಾನ್ಸ್ ಒಂದು ಬ್ಯೂಟಿಫುಲ್ ಕಲೆ, ಕಲೆ ಆ ಕಲೆ ಮಾಡ ಈ ಕಾಲಿಗೆ ಒಂದು ಸುಂದರವಾದ ಒಂದು ಗಿಫ್ಟ್ ಕೊಡ್ಬೇಕಲ್ವಾ? ಓಕೆ, ಏನ್ ಕೊಡ್ತೀಯಾ? ಕಾಲುಂಗುರ ತಂದ್ಬಿಟ್ಟೇನಾ? ಅವ್ರು ಎಷ್ಟು ಕಂಫರ್ಟೇಬಲ್ ಆಗಿದ್ದಾರೆ ಒಬ್ರು ಜೊತೆ ಒಬ್ರು ಅಂತ ನಾವು ನೋಡಿದ್ವಿ. ಈಗ ಆ ಎಲ್ಲಾ ಫ್ಯಾಕ್ಟರ್ ನಮ್ಗೆ ಬೇಕಾಗಿರೋದು ಅವರ ಪರ್ಫಾರ್ಮೆನ್ಸ್ ಅಲ್ಲಿ. ಸೊ ಆ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಾವು ನೋಡ್ಕೊಂಬರೋಣ. ಹೋಗು ಮಕ್ಕುಗುದ್ರು ಹಿಂದೆ ಹೋಗು, ಕಣ್ಣು ಹೊಡೆದು ಲೈನು ಹಾಕು, ಸಿಕ್ಕು ತಾಳ ಸುಂದರಿ. ಮುಂದೆ 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 ಹೋಗು, ಹಿಂದೆ ಬಿದ್ದು ಮುಂದೆ ಹೋಗು, ಅಡ್ಡ ಬಿದ್ದರು ತಪ್ಪೆ ಎಲ್ಲ ಇವಳೆ ನಿನ್ನ ಕಿನ್ನರಿ. ಎದೆಯಲ್ಲಿ ಇವಳ ಹಾವಳಿ ಜಾಸ್ತಿ ಆಗಿದೆ, ನಿನ್ನ ಬಿಟ್ಟು ಬದುಕಲಾರೆನು ಮನಸ್ಸು ಹಾಡಿದೆ. ಓ ನಂದಿನಿ ಓ ನಂದಿನಿ ನೀ ನನ್ನ ಪ್ರಾಣ ಕಣೆ. ನನ್ ಪ್ರಾಣ ಯಾಕೆ ತಿಂತ್ಯ ಹೋಗ್ಲಾ. ಹಿಂದೆ 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 ಹೋಗು, ಮಾಕ್ಕೂದ್ರು ಹಿಂದೆ ಹೋಗು, ಕಣ್ಣು ಹೊಡೆದು ಲೈನು ಹಾಕು, ಸಿಕ್ಕು ತಾಳ. ನಂದಿನಿ ಪಿಸದಿ ಹದಂಗ ಕಟ್ಟಿಪೋ, ಅಂದಿನಿ ಒಟ್ಟಿ ನಾವು ಆಗದಿಲ್ಲವೋ, ಸಾಗಿನಿ ನೀನು ಸಿದ್ಧ ಇದ್ರೋ. ಕಾಫಿ ಶಾಪೆ ಕಟ್ಟಿಕೊಡುವೆ ಮಾತನಾಡ, ವಾರೆ ಗಣ್ಣಿನೊಂದಿ ಸ್ವಲ್ಪ ನನ್ನ ನೋಡೆ. ಸಿನಿಮಾಗೆ ಹೋಗೋಣ ಬೈಕು ಹತ್ತೆ. ಏನಪ್ಪ ಲಡ್ಡು ಬಂದು ಬಾಯಿಗೆ ಬಿತ್ತ? ಅಯ್ಯೋ ರಾಮ ಬಾಯಿಗೊಂದು ಲಡ್ಡು ಬಿತ್ತೆ. ಕನಸಲ್ಲು ಮಾಡ್ತೀನಿ ಮೀಟು, ಮಿಸ್ಸಲ್ ಕೊಡ್ತೀನಿ ಟ್ರೀಟು, ಪ್ರೀತಿಯಲ್ಲಿ ಬರಬಾರ್ದು ನಿನಗಾಗಿ ಹಿಡಿದೀನಿ ಸೌಟು. ಓ ನಂದಿನಿ ಡಿಯರ್ ನಂದಿನಿ ನೀ ನನ್ನ ಲೈಫು ಕಣೆ. ಯಾಕೆ ವಾಟ್ಲೆ ಕೊಡ್ತೀಯ ಹೋಗ್ಲಾ.
ಹೈ ಸ್ಪೀಡ್ ಟೈಮ್. ನೀನು ಯಾಕೆ ಇಷ್ಟ ಆದ ಇಷ್ಟು ಶಾರೆ, ನಿನ್ನ ಹೆಸರು ಹಚ್ಚೆ ಹಾಕಿಕೊಳ್ಳಲೇನೆ. ಹೆಂಗೆ ನಿಂಗೆ ಮಾಡುವುದು ಇಂಪ್ರೆಸ್, ಮತ್ತೆ ಮತ್ತೆ ಆಗೋದೈತೆ ನಂಗೆ ಕ್ರಶ್. ನೀ ಅತ್ತಾಗ ಮಾಡ್ತೀನಿ ಲವ್, ಕಣ್ಣು ಹೊಡೆದು ಮಾಡ್ತೀನಿ ಪ್ರೂವ್. ನನಗೆ ಯಾಕೆ ಕೊಡ್ತೀಯ ನೋವು, ನನ್ನಾಳೆ ಮಾಡಲ್ಲ ಡೋ. ನಂದಿನಿ ಓ ನಂದಿನಿ, ನೀ ನನ್ನಾಳೆ ತು ಕಣೆ. ಲೋ ಕರಿಯ, ನೀನ್ ಯಾಕೋ ನನಗೆ ಇಷ್ಟ ಆಗ್ತಿದ್ಯಾ ಅಂತ ಅನ್ನಿಸ್ತಿದೆ. ಜಿಯಾ, ಕರಿಂಗ್ ಬೀಳಲ್ಲ ಅಂತ ಕೊನೆಗೆ ಅವಂಗೆ ಬಿದ್ದಿದ್ದಾಳೆ ನೋಡೆ. ಏ ನಮ್ಗ್ಯಾಕೆ ಬಿಡೆ, ನಮ್ಮ ಪಾರ್ಟಿಗೆ ನಾವು ಪೇಮೆಂಟ್ ಇಸ್ಕೊಂಡು ಮನೆಗೆ ಹೋಗೋಣ. ಎಡ್ಲಿನ್ ಸುಪ್ರೀತಾ ಸೂಪರ್. ನಾನು ಏನಾದ್ರು ಹೇಳಕ್ಕಿಂತ ಮುಂಚೆ ಅಪ್ಪು ಸರ್ ಸೂಪರ್, ಎಂಟ್ರಿನೇ ಫಸ್ಟ್ ಕ್ಲಾಸ್ ಆಗಿತ್ತು. ನಿನ್ನ ಪ್ರೊಫೆಷನ್ನ ಮರಿದೆ ಅಲ್ಲರಿಗೂ ತಗೊಂಬಂದಿದ್ಯಾ. ಪ್ರೊಫೆಷನ್ ಏನೇ ಮಾಡಿದ್ರು ಶ್ರದ್ಧೆಯಿಂದ ಮಾಡಬೇಕು. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತೀಯ, ನಿನ್ನ ಹಿಪ್ ಹಾಪ್ ಸ್ಟೈಲ್ ಡಾನ್ಸರ್ ಅಂತ. ನಿನ್ನ ಬಾಡಿ ಲ್ಯಾಂಗ್ವೇಜ್ ಜೊತೆ ನಿಮಗೆ ಹೇರ್ ಸ್ಟೈಲ್ ಅದೇ ತರ ಸೂಟ್ ಆಗ್ತಾ ಇದೆ. ಸೂಪರ್ ಹೇರ್ ಸ್ಟೈಲ್, ನನ್ಗೆ ಭಾರಿ ಇಷ್ಟ ಆಯ್ತು. ಆಲ್ ದಿ ಬೆಸ್ಟ್, ವೆರಿ ಗುಡ್ ಪರ್ಫಾರ್ಮೆನ್ಸ್. ಅಂಡ್ ಸುಪ್ರಿತಾ ಸುಂದರವಾಗಿ ಕಾಣ್ತಿದ್ರು. ಇಂಡಸ್ಟ್ರಿಯಲ್ಲಿ ನನ್ ವರ್ಕ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಅವಾರ್ಡ್ ನಾನು ಅಪ್ಪು ಸರ್ ಇಂದ ತಗೊಂಡಿದ್ದು, ಯೂತ್ ಐಕಾನ್ ಅವಾರ್ಡ್. ರಿಯಾಲಿಟಿ ಶೋ, ಸೊ ಇದು ಅವರ ಎಂಟ್ರಿಯಿಂದ ಶುರು ಆಗ್ತಿದೆ. ಸೊ ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸ್ಟಾರ್ ಸುವರ್ಣ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು. ಪ್ರಜ್ವಲ್ ಸರ್, ಒಂದು ಸ್ಟೋರಿ ಲೈನ್ ಇತ್ತು ಪರ್ಫಾರ್ಮೆನ್ಸ್ ಅಲ್ಲಿ. ಸ್ಟೇಜ್ ಪ್ಲೇ ಚೆನ್ನಾಗಿತ್ತು, ಸ್ಟೇಜ್ ನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರಿ. ಬಟ್ ಎಡ್ವಿನ್, ನಾನು ಇನ್ನೊಂದು ಸ್ವಲ್ಪ ಡ್ಯಾನ್ಸ್ ಬೇಕಿತ್ತು ಇಡೀ ಪರ್ಫಾರ್ಮೆನ್ಸ್ ಅಲ್ಲಿ. ಅಫ್ಕೋರ್ಸ್ ನಿಮ್ಮ ಸ್ಟೈಲ್ ಎಲ್ಲ ಎವಿಯಲ್ಲಿ ನೋಡಿದೆ, ಇಲ್ಲಿ ಇನ್ನು ಬೇಕನ್ಸುತ್ತೆ. ಬೇರೆ ಹ್ಯೂಮರ್, ಸ್ಟೇಜ್ ಪ್ಲೇ, ಸ್ಟೇಜ್ ಯೂಸ್ ಮಾಡಿದ್ದು ಎಲ್ಲವೂ ಚೆನ್ನಾಗಿತ್ತು. ಐ ವಾಂಟ್ ಟು ಸಿ ಮೋರ್ ಡಾನ್ಸ್. ಓಕೆ ಹರ್ಷ ಮಾಸ್ಟರ್. ಡಾನ್ ಮಾಸ್ಟರ್ ಚುಪಾರುಸ್ ತುಂಬಕಣ ನೀನು. ಥ್ಯಾಂಕ್ ಯು ಮಾಸ್ಟರ್. ಸಖತ್ ಎಂಟರ್ಟೈನ್ ಮಾಡಿದೆ ಕಣ, ಖುಷಿ ಆಯ್ತು. ಅದೇನೋ ಎಕ್ಸ್ಪ್ರೆಷನ್ಸ್ ನೀನ್ ಹಾಡಿಲ್ಲ ಅಂದ್ರು ಅದೇನು ವಿಚಿತ್ರವಾಗಿ ಕೊಡ್ತೀಯಲ್ಲ ಎಕ್ಸ್ಪ್ರೆಷನ್ಸ್. ನಾನು ಇಷ್ಟೊಂದು ಜನ ಆರ್ಟಿಸ್ಟ್ ಗಳು ಇಟ್ಕೊಂಡು ಸಾಂಗ್ ಮಾಡಿನಪ್ಪ, ಅದೇನ್ ಎಕ್ಸ್ಪ್ರೆಷನ್ಸ್. ನನಗೆ ನೀನ್ ಎಲ್ಲಿ ಕಚ್ಬಿಡ್ತೀಯ ಅವಳ ಅಂತ ಭಯ ಆಗ್ತಿತ್ತು. ನೀವಿಬ್ರು ಸೇರಿ ಎಂಟರ್ಟೈನ್ ಮಾಡ್ತೀರಾ ನಮ್ಮ ಅನ್ನೋದು ನನಗೊಂದು ನಂಬಿಕೆ ಬಂತು. ಹರಿಪ್ರಿಯಾ ಅವರೇ, ನಾನು ಖುಷಿ ಆಯ್ತು. ಜಾನ್ ಆ ಇನ್ನೋಸೆನ್ಸ್, ಆ ಸ್ಮೈಲ್ ನಂಗೆ ತುಂಬಾ ಇಷ್ಟ ಆಯ್ತು. ಓ ಮೈ ಗಾಡ್, ಆ ಹುಡುಗಿಯಿಂದ ಅಷ್ಟು ಕ್ಯೂಟ್ ಆಗಿ ಹೋಗಿ ಹೋಗ್ತಿದ್ರೆ ನಂಗೆ ಗೊತ್ತಿತ್ತು ಹುಡುಗಿ ಬಿದ್ದೆ ಬೀಳ್ತಾಳೆ ಕೊನೆಗೆ ಅಂತ. ಅಂಡ್ ಕಾಸ್ಟ್ಯೂಮ್ಸ್ ಅಷ್ಟೇ ಆಪ್ತ ಆಗಿತ್ತು. ಅಂಡ್ ಐ ಆಮ್ ರಿಯಲಿ ಎಕ್ಸ್ಪೆಕ್ಟಿಂಗ್ ಮೋರ್. ಆಲ್ ದಿ ಬೆಸ್ಟ್ ಇಬ್ಬರಿಗೂ ಆಯ್ತಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಜಾನ್ ಎಡ್ವಿನ್ ಅವರ ಒಂದು ಎವಿ ನೋಡಿದ್ವಿ. ಆ ಎವಿಯಲ್ಲಿ ಬಹಳಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಗಿರುತ್ತೆ. ನನ್ನ ಹತ್ರ ದುಡ್ಡಿಲ್ಲ ಆದ್ರೂ ನನ್ನ ಹತ್ರ ಪ್ಯಾಷನ್ ಇದೆ ಅಂತ ಹೇಳ್ಕೊಂಡ್ರಿ. ಅದೇ ತರದಲ್ಲಿ ಬಹಳಷ್ಟು ಮಕ್ಕಳಿಗೆ ಫ್ರೀಯಾಗಿ ಡ್ಯಾನ್ಸ್ ಹೇಳ್ಕೊಡ್ತೀರಾ. ನಿಮ್ಮ ಹತ್ರ ಒಂದು ರೂಪಾಯಿ ಇದ್ರು ಅದ್ರಲ್ಲಿ 50 ಪೈಸಾ ಇನ್ನೊಬ್ಬರಿಗೆ ಖುಷಿ ಪಡಿಸೋದ್ರಲ್ಲಿ ಮಾಡಿ ಅಂತ ಹೇಳಿದ್ರು. ಈಗ ನಿಮ್ಮನ್ನ ಖುಷಿ ಪಡಿಸೋದಕ್ಕೆ ಈ ವೇದಿಕೆಗೆ ನಿಮ್ಗೊಂದು ಸರ್ಪ್ರೈಸ್ ತರಿಸ್ತಾ ಇದೀವಿ. ನೀವು ರೆಡಿ ಇದ್ದೀರಾ ಅದಕ್ಕೆ? ಬರ್ಲಿ ಜೋರಾದ ಚಪ್ಪಾಳೆ. ನಮ್ಮ ಜಾನ್ ಎಡ್ವಿನ್ ನ ಸರ್ಪ್ರೈಸ್ ಮಾಡೋದಕ್ಕೆ ಬರ್ತಾ ಇರುವಂತಹ ಎಲ್ಲ ಸೆಲೆಬ್ರಿಟೀಸ್ಗಳಿಗೋಸ್ಕರ ಡ್ಯಾನ್ಸ್ ಆಡಿಷನ್ ಸ್ಟಾರ್ಟ್ ಆಗಿ ಮುಂಚೆ ನಮ್ಮ ಅಮ್ಮ ಹೇಳಿದ್ದೆ, ಅಮ್ಮ ಈ ತರ ಆಡಿಷನ್ ಹೋಗ್ತಾ ಇದೀನಿ ಅಮ್ಮ, ಹೆಂಗಾದ್ರೂ ಸೆಲೆಕ್ಟ್ ಆಗ್ಬೇಕಮ್ಮ, ಪ್ರೇಯರ್ ಮಾಡು ಅಂತ ಹೇಳಿದೆ. ನಮ್ಮ ಅಮ್ಮಿ ಏನೋ ಬೇಡ್ಕೊಂಡಿದ್ದಾರೆ, ನೀನ್ ಸೆಲೆಕ್ಟ್ ಆದ್ರೆ ನಾನು ಮೊಟ್ಟೆ ಹೊಡ್ಸ್ಕೊಳ್ತೆ ಅಂತ. ನಮ್ಮ ಅಮ್ಮ ನನಗೋಸ್ಕರ ಮೊಟ್ಟೆ ಎಲ್ಲ ಹೊಡ್ಸ್ಕೊಂಡೆ. ನೀನ್ ನಮ್ಮ ಡಾನ್ಸ್ ಡಾನ್ಸ್ ಕಂಟೆಸ್ಟೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಕಣೋ. ವೆರಿ ಪ್ರೌಡ್. ನಾವು ಬಂದು ಅವ್ರನ್ನೆಲ್ಲ ಭೇಟಿ ಆಗ್ಬೋದಾ? ಒಂದು ಹಾಯ್ ಹೇಳ್ಬೋದಾ ನಮ್ಮ ಹುಡುಗರಿಗೆ? ಪ್ಲೀಸ್ ಸರ್, ಪ್ಲೀಸ್ 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 ಸರ್. ನೀನ್ ಎಲ್ಲೋ ಹೊರಟದೆ ಕಣ, ನೀನ್ ಎಲ್ಲೋ ಹೊರಟದೆ. ಪ್ರೈಸ್ ಗೆಲ್ತಿಯೋ ಬಿಡ್ತೀಯೋ ಎಲ್ಲಾರ ಮನ್ಸಲ್ಲೂ ನೀನ್ ಇದೆಯಾ ಕಣ. ಇದ್ರಿಂದ ಅಂತಲ್ಲ, ನಿನ್ನಲ್ಲಿರೋ ಒಳ್ಳೆ ಗುಣ, ನಿನ್ನ ಎಲ್ಲೋ ನೀನ್ ತುಂಬಾ ಎತ್ತರಕ್ಕೆ ಬೆಳಿತೀಯ ಕಣ.
ಅಲ್ಲಿರೋ ತೃಪ್ತಿ ಇದೆ ಅಲ್ವಾ, ಅದು ನಮ್ಗೊಂದ್ಸರಿ ಅರ್ಥ ಆದ್ರೆ ಸಾಕು, ಮತ್ತೆ ಮತ್ತೆ ಕೊಡ್ಬೇಕು ಅನ್ಸುತ್ತೆ. ಬೇರೆಯವ್ರು ಖುಷಿ ಪಡೋದನ್ನ ನಾವು ನೋಡೋದಿರಲ್ಲ, ಅದು ನಿಮ್ಗೆ ಈ ವಯಸ್ಸಿಗೆ ಇವಾಗ್ಲೇ ನಿಂಗೆ ಅರ್ಥ ಆಗಿದೆ. ಹ್ಯಾಟ್ಸ್ ಆಫ್ ಟು ಯು. ಈ ಆರ್ಫನೇಜ್ ನ ಮಕ್ಕಳು ಜಾನ್ ನಿನಗೋಸ್ಕರ ಈ ಗಿಫ್ಟ್ ಅನ್ನ ತಗೊಂಡ್ಬಂದಿದ್ದಾರೆ. ಥ್ಯಾಂಕ್ ಯು ನೀವೆಲ್ಲ ಪುಟಾಣಿಗಳಿಗೂ, ನಮ್ಮ ಜಡ್ಜಸ್ ಎಲ್ಲರೂ ಸೇರಿ ಈ ಮಕ್ಕಳಿಗೆ ಎಲ್ಲರಿಗೂ ಒಂದು ಸಣ್ಣ ಉಡುಗೊರೆ ನೀಡ್ತಾ ಇದ್ದಾರೆ. ಇದು ಕೋಲ್ಗೇಟ್ ಪ್ರೆಸೆನ್ಸ್ ಡ್ಯಾನ್ಸ್ ಡ್ಯಾನ್ಸ್, ಕೋ ಪ್ರೆಸೆಂಟೆಡ್ ಬೈ ಏಷಿಯನ್ ಪೇಂಟ್ಸ್, ಪವರ್ಡ್ ಬೈ ಅಮೃತ್ ನೋಡಿ ಪವರ್ ಪ್ಲಸ್ ಅಂಡ್ ಸ್ವಸ್ಟಿಕ್ಸ್ ಪುಳಿಯೋಗ್ರೇನ್ ಮಿಕ್ಸ್. ಈ ವೇದಿಕೆಗೆ ನಮ್ಮ ಮುಂದಿನ ಕಂಟೆಸ್ಟೆಂಟ್ ನ ಬರ್ಮಾಡ್ಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್ ಹರ್ಷಿತಾ ಪಿಯಾಚಾರಿ. ಹಾಯ್, ನನ್ನ ಹೆಸರು ಹರ್ಷಿತಾ ಪಿಯಾಚಾರಿ, ನಾನು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನನಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ನಾನು ಸ್ಟೀವನ್ಸ್ ಮಾಸ್ಟರ್ ಹತ್ರ ಡ್ಯಾನ್ಸ್ ಕಲಿತಾ ಇದ್ದೀನಿ. ಚಿಕ್ಕವನಿರ್ಬೇಕಿದ್ರಿಂದ ಅವ್ರಿಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಹುಚ್ಚು. ಕೂತಲ್ಲೇ ಕುಣಿಯೋದು, ನಿತ್ತಲ್ಲೇ ಕುಣಿಯೋದು ಮಾಡ್ತಿದ್ಲು. ತಿಂಡಿ ಮಾಡೋ ಟೈಮಿಗೂ ಒಂದು ಸ್ಟೆಪ್ ಹಾಕು ಬಾ ಅಂತಾಳೆ. ಬರಲ್ಲ ಬರಲ್ಲ ಅಂದ್ರೆ ಇಲ್ಲಿ ನಾನು ಹೇಳ್ಕೊಡ್ತೀನಿ ಬಾ ಅಂತ ನನ್ನ ಕರಿತಾಳೆ. ನನ್ನ ಕೈ ಸಾಧ್ಯ ಇಲ್ಲ ಹೋಗು ಅಂತೀನಿ, ಸಿಟ್ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಸೀದಾ ಹೋಗಿ ಅವ್ರ ಅಣ್ಣನ ಕರಿತಾಳೆ. ಅಣ್ಣನು ಇಲ್ಲ ನಂಗೆ ಬರಕ್ ಆಗಲ್ಲ ಅಂತ ಹೇಳ್ತಾನೆ. ಸೀದಾ ಪಪ್ಪನ ಬಂದು ಕೆಲಸ ಮಾಡ್ತಾ ಇರ್ತಾರೆ ಮರ ಕೆಲಸ. ಅಲ್ಲೂ ಬಂದ್ಕೊಂಡು ಡ್ಯಾನ್ಸ್ ಮಾಡು ಬಾ ಪಪ್ಪ ಬಾ ಪಪ್ಪ ಅಂತ ಹೇಳಿ ಕೆಲಸ ಮಾಡೋತ್ತಿಗೂ ತೊಂದರೆ ಕೊಟ್ಟಾದ್ರು ಅವ್ರ ಅಪ್ಪನ ಎಳ್ಕೊಂಡು ಹೋಗಿ ಎರಡು ಸ್ಟೆಪ್ ಹಾಕೋವರೆಗೂ ಬಿಡಲ್ಲ ಅವಳು. ನಮ್ಮಪ್ಪ ನಾನು 3 ವರ್ಷ ಚಿಕ್ಕ ಪಾಪು ಇದ್ದಾಗ ಮಾಡ್ಕೊಟ್ಟಿದ್ ಗೊಂಬೆ ಇದು ನನ್ನ ಬರ್ತ್ಡೇಗೆ. ಇದ್ರ ಹೆಸರು ಬುಜ್ಜಿ ಅಂತ. ನಾನು ಸ್ಕೂಲ್ಗೆ ಹೋಗ್ಲಿ, ಡ್ಯಾನ್ಸ್ ಕ್ಲಾಸ್ ಹೋಗ್ಲಿ, ಎಲ್ಲ ಆಟ ಆಡಕ್ ಹೋದ್ರು ನನ್ನ ಫ್ರೆಂಡ್ ಬುಜ್ಜಿನ ತಗೊಂಡೋಗ್ತೀನಿ ನಾನು. ಚಿಕ್ಕದ ಮ್ಯೂಸಿಕ್ ಹಾಕಿದ್ರು ನನ್ ಕೈ ಕಾಲು ಸುಮ್ಮನೆ ನಿಲ್ಲದೇ ಇಲ್ಲ, ಡ್ಯಾನ್ಸ್ ಮಾಡ್ಬೇಕನ್ಸುತ್ತೆ. ಅಮ್ಮ ಬೈತಾರೆ ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡ್ಬೇಡ ಅಂತ. ಕೈ ಕಾಲು ನಿಲ್ಲಲ್ಲ, ಡ್ಯಾನ್ಸ್ ಮಾಡ್ಕೊತಾನೆ ಬರ್ತೀನಿ ರೋಡ್ ಮೇಲೆ. ಸೆವೆಂಟೀನ್ ಕಿಲೋಮೀಟರ್ಸ್ ದೂರದಿಂದ ಅವಳು ಸ್ಕೂಲಿಗೆ ಬರ್ತಾ ಇದ್ದಿದ್ದನ್ನ ನಾನು ಗಮನಿಸಿದ್ದೀನಿ. ಮೊದಲಿಂದ ತುಂಬಾ ಚೂಟಿಯಾಗಿರ್ತಕ್ಕಂತ ಹುಡುಗಿ. ಹರ್ಷಿತನಿಗೆ ಡ್ಯಾನ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ಅದ್ರಲ್ಲಿ ತುಂಬಾ ಟ್ಯಾಲೆಂಟ್ ಕೂಡ ಇದೆ ಅವಳಿಗೆ. ಹೋಗಿ ಹೋಗಿ ಡ್ಯಾನ್ಸ್ ಕ್ಲಾಸ್ ಅಂತ ಏನು ಕುಣಿಸ್ತಾ ಇರ್ತೀಯ ನಿನ್ ಮಗಳನ್ನ ಅಂತ ಹೇಳಿ ತುಂಬಾ ಜನ ನನಗೆ ಹೇಳ್ಸಿದ್ರು. ಯಾರ್ಯಾರು ಇವತ್ತು ನಿನ್ ಮಗಳನ್ನ ಯಾಕೆ ಕಳಿಸ್ತೀಯ ಡ್ಯಾನ್ಸಿಗೆ, ಕಳಿಸಿ ಏನ್ ಮಾಡ್ತೀಯ ಅಂತ ಕೇಳಿದಾರೋ ಅವ್ರಿಗೆಲ್ಲ ಶೆಡ್ ಹೊಡೆದು ನಿಲ್ಬೇಕು ಅನ್ನೋದೇ ನನ್ನ ಆಸೆ. ಈಗ ಈ ಒಂದು ಗೊಂಬೆ ಇನ್ನೊಂದು ಗೊಂಬೆ ಜೊತೆ ಬಂದಿದೆ, ಅಂಡ್ ಈ ಎರಡು ಗೊಂಬೆಗಳು 4 ಹುಲಿಗಳ ಜೊತೆ ಎಂಟ್ರಿ ಕೊಟ್ಟಿದೆ. ಓಕೆ, ಸೊ ಅಪ್ಪು ಸರ್ ಬಂದಿದ್ದಾರೆ. ಅಪ್ಪು ಸರ್ ಏನ್ ಹೇಳ್ತೀರಾ? ಅವ್ರ ನೋಡಿ ನಗ್ಬೇಕಾ ಅಳ್ಬೇಕಾ ಮಾತೇ ಬರ್ತದೆ. ಓಕೆ, ಏನು ಈ ಗೊಂಬೆ ಸ್ಪೆಷಾಲಿಟಿ ಏನು? ಅಪ್ಪ ಕಾರ್ಪೆಂಟರ್ ವರ್ಕ್ ಮಾಡ್ತಾರೆ. ನನ್ಗೆ ಟೆಡ್ಡಿ ಬೇರ್ ಈ ತರ ಡಾಲ್ ಅಂದ್ರೆ ತುಂಬಾ ಇಷ್ಟ. ಅಪ್ಪ ನಾನು ಚಿಕ್ಕ ಪಾಪು ಇದ್ದಾಗ ನನ್ನ ಬರ್ಡೇಗ್ ಈ ಡಾಲ್ ನ ಮಾಡ್ಕೊಟ್ಟಿದ್ರು. ಅವತ್ತೇ ಹೆಸರಿಟ್ಬಿಟ್ಟೆ ಬುಜ್ಜಿ ಅಂತ. ತುಂಬಾ ಇಷ್ಟ ಇದು ನನ್ಗೆ. ನನ್ಗೆ ಸ್ಕೂಲಲ್ಲಿ ಟೀಚರ್ ಬೈಲಿ, ಸ್ಕೂಲ್ಗಾಗ್ಲಿ ಡ್ಯಾನ್ಸ್ ಕ್ಲಾಸ್ಗಾಗ್ಲಿ ನಾನು ಎಲ್ಲೋದ್ರೂ ಈ ಗೊಂಬೆ ತಗೊಂಡೋಗ್ತೀನಿ. ಮತ್ತೆ ಟೀಚರ್ ಬೈದಾಗಿರ್ಲಿ, ನಮ್ಮಪ್ಪ ಬೈದಾಗ, ಅಮ್ಮ ಬೈದಾಗ, ಖುಷಿ ಆಗ್ಲಿ, ಅಳು ಬರ್ಲಿ, ಏನೇ ಆದ್ರೂ ಎಲ್ಲ ಇದ್ರ ಹತ್ರನೇ ಹೇಳ್ತೀನಿ. ಬುಜ್ಜಿ ನಂಗೆ ಸ್ಕೂಲಲ್ಲಿ ಬೈದ್ರು, ಅಮ್ಮ ಬೈದ್ರು, ಎಲ್ಲ ಇದ್ರ ಹತ್ರನೇ ಶೇರ್ ಮಾಡ್ಕೊತೀನಿ.
ಹರ್ಷಿತಾ, ನಾವೆಲ್ಲರಿಗೂ ಇವಾಗ ಪಾರ್ಟ್ನರ್ ಕೊಟ್ಟಿದೀವಿ, ನಿಮ್ಮ ಪಾರ್ಟ್ನರ್ ಯಾರು ಅಂತ ನೋಡೋಣ. ನೀನೆ ರಿವೀಲ್ ಮಾಡ್ಬೇಕದನ್ನ. ನನ್ನ ಪಾರ್ಟ್ನರ್ ಅಂತಾರ ಅವನು ಚಾಕ್ಲೇಟ್ ಬಾಯ್. ಓಕೆ, ನಿಮ್ಮ ಚಾಕ್ಲೇಟ್ ಬಾಯ್ ನ ದಯವಿಟ್ಟು ನೀವೇ ಕರೀರಿ, ನೀವೇ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಪಾರ್ಟ್ನರ್ ಚಾಕ್ಲೇಟ್ ಬಾಯ್ ಬೇಗ ಬಾ. ಚಾಕ್ಲೇಟ್ ಬಾಯ್ ಅನ್ಬೇಡ, ಇನ್ನೊಂದ್ಸಲ ಕವರ್ ಆಗಕ್ಕಾಗಲ್ಲ. ಎತ್ಕೊಂಡ್ ಬರೋ ಸ್ವಲ್ಪ ಪ್ರಾಣ ಕೈಗೆ ಬಂದಿತ್ತು. ಅಣ್ಣ ಆಡ್ತಿದೆ ಒಳಗಡೆ. ಇದು ಸಾಲ್ಟೆಡ್ ಸಾಲ್ಟೆಡ್ ಚಾಕ್ಲೇಟ್ ಆಗ್ಬಿಡಿದೆ. ಓಕೆ, ನಿಮ್ ಪರ್ಫಾರ್ಮೆನ್ಸ್ ನೋಡ್ಬೋದು. ಓಕೆ, ರೆಡಿ ಸರ್? ರೆಡಿ. ಸೂಪರ್. ಒನ್ ಮಿನಿಟ್. ಅವರೆಲ್ಲ ಡಾನ್ಸ್ ನೋಡ್ತಾರೆ, ನನ್ ಬುಜ್ಜಿ ಡಾನ್ಸ್ ನೋಡಿಲ್ಲ ಅಲ್ಲಿ. ನನ್ನ ಹಿಂದೆ ಬತ್ತೀರಾ, ಐತಲಕ ಕಣ್ಣಿನಲ್ಲೇ ತಿಂತೀರಾ, ಚಕ್ಕಂಡಕ ಚಕ್ಕಂಡಕ ಹಿಂದೆ ಹಿಂದೆ ಬತ್ತೀರಾ, ಐತಲಕ ಐತಲಕ ಬಾರೇ ಅಂತೀರಾ, ಬೋಟಿ ಪಿಸು ನೋಡಿ ಕಾಗೆ ಬೋಡಿ ಬಂದಂಗೆ, ರೆಂಡು ಕಾಗೆ ನೆಲ್ಲ ಕುಕ್ಕಿ ಕುಕ್ಕಿ ತಿಂದಂಗೆ, ನಾನೇ ಇಲ್ಲಿ ಟಾಪು ತುಂಬಾ ಒಳ್ಳೆ ಶೇಪು, ನೋಡಬೇಡಿ ನನ್ನ ಲಿಪ್ಪು ಕೊಡಿ ಕೊಡಿ ಕೊಂಚ ಕ್ಯಾಪು ಸ್ವಲ್ಪ. ಪ್ರಜ್ವಲ್ ಸರ್, ವಂಡರ್ಫುಲ್ ಎನರ್ಜಿ. ಅವಳು ಎವಿಲ್ ನೋಡಿದ್ದೆ ಬೇರೆ, ಇಲ್ಲಿ ನೋಡ್ತಾರೋ ಪರ್ಫಾರ್ಮೆನ್ಸ್ ಬೇರೆ, ಅಂಡ್ ಆ ಬೀಟ್ಸ್ ಗೆ ಎಕ್ಸ್ಪ್ರೆಷನ್ ಅಂಡ್ ಸ್ಟೆಪ್ ಸೂಪರ್, ರಿಯಲಿ ಇಂಪ್ರೆಸ್, ವಂಡರ್ಫುಲ್. ಅಪ್ಪು ಸರ್, ಏನಪ್ಪ ಈಗಿನ ಜನರೇಷನ್, ಮಕ್ಕಳು ಇನ್ ಡ್ಯಾನ್ಸ್ ಮಾಡ್ತಾರೆ, ಜಿಮ್ನಾಸ್ಟಿಕ್ಸ್ ಎಲ್ಲಿ, ಎಷ್ಟು ಚಿಕ್ಕ ವಯಸ್ಸಿಂದ ಜಿಮ್ನಾಸ್ಟಿಕ್ಸ್ ಕಲಿತಿದ್ಯಾ? ಅಂದ್ರೆ ಜಿಮ್ನಾಸ್ಟಿಕ್ ಕ್ಲಾಸ್ ಗೋಸ್ಕರ ಎಕ್ಸ್ಟ್ರಾ ಹೋಗಿಲ್ಲ, ಡಾನ್ಸ್ ಕ್ಲಾಸ್ ಅಲ್ಲಿ ಎಲ್ಲ ಹೇಳ್ಕೊಟ್ಟು. ಅಲ್ಲೇ ಹೇಳ್ಕೊಟ್ರಾ? ನಿನಗೆ ಹೇಳ್ಕೊಟ್ಟಿದ್ದಂತ ಮಾಸ್ಟರ್ಗೂ ಹ್ಯಾಟ್ಸ್ ಆಫ್.
ವೈ 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 ಅಂತ ನಾಲ್ಕು ಸರಿ ಲಕ್ 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 ಅಂತ ಕ್ವಾಲಿಟಿ ಹೊಡೆದು ಹಿಂದೆ ಏನೋ ಒಂದ್ಸಲ ಫ್ಲಿಪ್ ಮಾಡಿದ್ ನಿಂತಲ್ಲ ಭಾರಿ ಖುಷಿ ಆಗ್ತದೆ ನೋಡಿ ವೆರಿ ನೈಸ್ ಗಾಡ್ ಬ್ಲೆಸ್ ಯು ಟೂ ಗುಡ್ ನಿವೇಶ ನಮ್ ಸೆಲೆಬ್ರಿಟಿ ಜಡ್ಜ್ ಶರಣ್ ರೇ ಚೆನ್ನಾಗಿರಪ್ಪ ಅದ್ಭುತವಾದ ನಟ ಇಲ್ಲೂ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾನೆ ವೆರಿ ಗುಡ್ ಈಗ ತನ್ನ ಶುರು ಆಗ್ತಿದೆ ಇನ್ ಮುಂದಕ್ಕೆ ಎಲ್ಲದು ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ನಿಮ್ ಡೌಟ್ ಆಗ್ತಿದೆ ನೀನ ಡಾನ್ಸ್ ಮಾಡಿದ್ದು ಅಂತ ಇಲ್ಲಿ ಇಷ್ಟು ಕಾಮ್ ಆಗಿ ನಿಂತಿದ್ಯಾ ಏನ್ ಎನರ್ಜಿ ಏನ್ ಪರ್ಫೆಕ್ಷನ್ ಆನ್ ಡಾಟ್ ಪ್ರತಿಯೊಂದು ಮೂಮೆಂಟ್ ಕಂಪ್ಲೀಟ್ ಆಗ್ತಿತ್ತು ಅಂಡ್ ನಿನ್ನ ಬಾಡಿ ಸ್ಟೈಲ್ ನಂಗೆ ತುಂಬಾ ಇಷ್ಟ ಆಯ್ತು ಆಲ್ ದ ಬೆಸ್ಟ್ ಆಯ್ತಾ ನನಗಿಷ್ಟ ಆಗ್ಲಿಲ್ಲ ತುಂಬಾ ತುಂಬಾ ಇಷ್ಟ ಆಗೋಯ್ತು ನನಗೆ ಪವರ್ ಸ್ಟಾರ್ ಇಲ್ಲೇ ಇದಾರೆ ಆ ಪವರ್ ಅಷ್ಟು ನಿನಗೊಟ್ಟೋಗಿದ್ಯಾ ಅಂತ ಏನ್ ಬಾಡಿ ಅದು ಏನ್ ಎಕ್ಸ್ಪ್ರೆಷನ್ ಆ ಕಾಸ್ಟ್ಯೂಮ್ ಪರ್ಫೆಕ್ಟ್ ಆಗಿತ್ತು ನಿಮ್ಮ ಮಾಸ್ಟರ್ಗೆ ಹ್ಯಾಟ್ಸ್ ಆಫ್ ಅಪ್ಪು ಸರ್ ಹೇಳ್ದಂಗೆ ಹ್ಯಾಟ್ಸ್ ಆಫ್ ಟು ಯುವರ್ ಮಾಸ್ಟರ್ ಶೈನ್ ಇವರಿಬ್ಬರಲ್ಲಿ ಒಂದು ಒಳ್ಳೆ ಕಾಂಬಿನೇಷನ್ ಏನಂದ್ರೆ ಅವನ ಅದ್ಭುತ ನಟ ಈ ಹುಡುಗಿ ಬ್ಯೂಟಿಫುಲ್ ಡಾನ್ಸರ್ ಇವರಿಬ್ರು ಕಾಂಬಿನೇಷನ್ ಅಲ್ಲಿ ಕೋರಿಯೋಗ್ರಫಿ ಎಕ್ಸಲೆಂಟ್ ಆಗಿರುತ್ತೆ ಬೆಸ್ಟ್ ಆಫ್ ಲಕ್ ಒಳ್ಳೇದಾಗಿ ಥ್ಯಾಂಕ್ ಯು ಮಾಸ್ಟರ್ ಇದು ನಿಮ್ಮ ತಂದೆಯವರು ಮಾಡಿದ ಚೆನ್ನಾಗಿದೆ ನಿಮ್ಮೂರಿಂದು ಯಾವ ಊರು ನಿಮ್ದು ಶಿವಮೊಗ್ಗ ಡಿಸ್ಟಿಕ್ ಸೊರಬ ತಾಲೂಕು ಹೊಸಬಾಳೆ ಸೊರಬ ತಾಲೂಕಾ ಹೊಸಬಾಳೆ ಹರ್ಷಿತಾ ಇದನ್ನ ನೀನ್ ಇಟ್ಕೊಂಡು ನಂಗೆ ಬುಜ್ಜಿನ್ ಕೊಡ್ತೀಯಾ ಇಷ್ಟು ಜನ ಆಲ್ರೆಡಿ ವೇದಿಕೆಗೆ ಬಂದಾಗಿದೆ ಈಗ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಬಹಳ ಇಂಟ್ರೆಸ್ಟಿಂಗ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರೋರು ಸೊ ಲೆಟ್ಸ್ ವೆಲ್ಕಮ್ ನಿಧಿ ಸುರೇಶ್ ಆನ್ ಸ್ಟೇಜ್ ನಮಸ್ತೆ ನನ್ನ ಹೆಸರು ನಿಧಿಯೇ ಸುರೇಶ್ ಐದೂವರೆ ವರ್ಷ ಇದ್ದಾಗಿಂದ ಡಾನ್ಸ್ ಮಾಡ್ತಾ ಇದ್ದೀನಿ ನಾನು ನಾನು ಫ್ರೀ ಸ್ಟೈಲ್ ಡಾನ್ಸರ್ ಸೊ ನಾನು ಸಾಲ್ಸಾ ಸೆಮಿ ಕ್ಲಾಸಿಕಲ್ ಬ್ಯಾಲೆ ಹಿಪ್ ಹಾಪ್ ವೆಸ್ಟರ್ನ್ ಬಾಲಿವುಡ್ ಆಫ್ರೋ ಇದು ಸ್ಟೈಲ್ಸ್ ಎಲ್ಲ ಮಾಡ್ತೀನಿ ನಾನು ನನ್ನ ನಾಗಮಣಿ ಅಂತ ನಿಧಿ ಅಮ್ಮ ನಾನು ಚಿಕ್ಕ ಮಗುವಿಂದನು ತುಂಬಾ ಹೈಪರ್ ಅವಳು ನಮ್ಮ ಹಸ್ಬೆಂಡ್ ತೀರ್ಥಳ್ಳಿಲಿರೋದ್ರಿಂದ ನಾನು ಇಲ್ಲಿರೋದ್ರಿಂದ ತುಂಬಾ ಮಾತುಗಳನ್ನು ಕೇಳಿದೆ ಟಿಲ್ ಡೇಟ್ ಕೇಳ್ತಾನೂ ಇದ್ದೀನಿ ಅಮ್ಮ ಕಷ್ಟಪಟ್ಟಿದ್ದು ಹೌದು ಆದ್ರೆ ನಾನು ಕಷ್ಟಪಡಬಾರ್ದು ನಾನು ಐ ಶುಡ್ ಬಿ ರೆಡಿ ಟು ಫೇಸ್ ಎವ್ರಿಥಿಂಗ್ ಸೊ ಅದಕ್ಕೆ ನನ್ನ ಕರಾಟೆ ಸ್ಕೇಟಿಂಗ್ ಅದಕ್ಕೆಲ್ಲ ಹಾಕಿ ಐ ಶುಡ್ ಬಿ ಬೋಲ್ಡ್ ಎನಫ್ ಏನೇ ಬರಲಿ ರೆಡಿ ಟು ಫೇಸ್ ಇಟ್ ಆ ತರ ನನ್ನ ಅಮ್ಮ ಬೆಳೆಸ್ತಾ ಇದ್ದಾರೆ ನನ್ನ ಡ್ಯಾನ್ಸು ಸರಟೆ ಅಂದ್ರೆ ಸಿಕ್ಕಾಪಟ್ಟೆ ಹುಚ್ಚು ಹಗಲು ರಾತ್ರಿ ಊಟ ತಿಂಡಿಯಿಂದ ಮೂರ್ನಾಲ್ಕು ದಿವಸ ಮಾಡ್ತಾಳೆ ಡ್ಯಾನ್ಸ್ ನ ಮಾಡಿದಾಳೆ ಯಾವ್ದೇ ವಿಷಯ ಇರಲಿ ನನ್ನ ಸೋಲಂತೂ ಯಾವ್ದೇ ಕಾರಣಕ್ಕೂ ಒಪ್ಕೊಳಲ್ಲ ಅದು ಎಷ್ಟೇ ಕಷ್ಟ ಆಗ್ಲಿ ಮಾಡ್ತೀನಿ ಸೋಲಂತೂ ಒಪ್ಕೊಳಲ್ಲ ವೆಸ್ಟ್ ಬೆಂಗಾಲಿಗೆ ನ್ಯಾಷನಲ್ಸ್ಗೆ ಸೆಲೆಕ್ಟ್ ಆಗಿದೆ ಸೊ ಅಲ್ಲಿ ನ್ಯಾಷನಲ್ ಡಾನ್ಸ್ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ಅಲ್ಲಿ ನಂಗೆ ಗೋಲ್ಡ್ ಮೆಡಲ್ ಬಂತು ಸೌತ್ ಇಂಡಿಯಾ ಡಾನ್ಸ್ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ನಾನು ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದೆ ಅಲ್ಲಿ ಸೊ ಅಲ್ಲಿ ಕೂಡ ಗೋಲ್ಡ್ ಮೆಡಲ್ ಬಂತು ನಂಗೆ ಫಿಸಿಕಲಿ ನೋವಾದ್ರೂ ಪರವಾಗಿಲ್ಲ ಇಲ್ಲ ಯಾರು ಏನಂದ್ರೂ ಕೇರ್ ಮಾಡೋದಿಲ್ಲ ಆತರ ತುಂಬಾ ಒಂದ್ ಹಠ ಹಿಡಿದ್ಲು ಅಂದ್ರೆ ಅದನ್ನ ಮಾಡೇ ಮಾಡೋ ಒಂದಿದ್ದು ಅವಳಿಗೆ ಮುಂಚೆಯಿಂದಲೂ ಇದೆ ಮಿಕ್ಕಿದ ಎಲ್ಲ ಕಂಟೆಸ್ಟೆಂಟ್ಸ್ ಗಳು ನೀವ್ ಎಷ್ಟೇ ಸ್ಟ್ರಾಂಗ್ ಇರಿ ನಾನ್ ಬರ್ತಾ ಇದೀನಿ ಟಫ್ ಫೈಟ್ ಕೊಡಕ್ಕೆ ಸೊ ರೆಡಿ ಇರಿ Thank you.
ಹಲೋ ಹಲೋ ನಾ ಸಾರಿ ನೀವು ಬಾಯ್ ತಗ್ತೀರಿ ಹೌ ಹೌ ಹೂ ಅಂತ ಹೇಳ್ಬಿಡ್ತೀರ ಅಂತ ನಾನು ಇಲ್ಲ 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 ಅದು ಬೇಕಾದಾಗ ಮಾತ್ರ ಅದನ್ನ ನಾನು ಉಪಯೋಗಿಸೋದು ಹಾಗೆ ಹೌದು ಇಂಥ ಒಂದು ಅವಕಾಶ ನಿಮ್ಗೆ ಸಿಕ್ಕಿದೆ ಹೇಗೆ ಅನ್ನಿಸ್ತಾ ಇದೆ ಸ್ಟಾರ್ ಸುವರ್ಣ ಡಾನ್ಸ್ ಡಾನ್ಸ್ ಈ ವೇದಿಕೆ ನಂಗೆ ತುಂಬಾ ಮುಖ್ಯ ಇದು ನನ್ನ ಆಸೆ ಅಪ್ಪಾಜಿ ಅಮ್ಮ ಅಜ್ಜನ ಆಸೆ ಕೂಡ ಇದು ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳಿಕ್ಕೆ ಇದೊಂದು ಒಳ್ಳೆ ವೇದಿಕೆ ನನಗೆ ಸಿಕ್ಕಿದೆ ಸೊ ಮ್ಯಾಕ್ಸಿಮಮ್ ಇದು ನಾನು ಒಳ್ಳೆ ರೀತಿಲಿ ಉಪಯೋಗಿಸ್ಕೋತೀನಿ ಓಕೆ ಕರೀರಿ ನಿಮ್ಮ ಪಾರ್ಟ್ನರ್ನ ಪಾರ್ಟ್ನರ್ ಎಲ್ಲಿದ್ದೀರಾ ಎಲ್ಲಾರು ಬಾಕ್ಸ್ ಅಲ್ಲೂ ಬಂದ್ರು ಸರ್ ಯಾರೋ ಒಬ್ರು ಡ್ಯಾನ್ಸ್ ಮಾಡ್ಕೊ ಬಂದ್ರು ಡೊಳ್ಳಲ್ಲಿ ಬಂದ್ರಿ ಅಮ್ಮ ಬಲೂನ್ ಸುತ್ತ ಕರ್ಕೊಂಬಂದ್ರು ಸರ್ ಬೇರೆಯವರೆಲ್ಲ ಪಾರ್ಸೆಲ್ ಅಲ್ಲಿ ಬಂದ್ರು ನೀವು ಪಾರ್ಸೆಲ್ ಅಲ್ಲಿ ಹೋಗಂಗಿದ್ದೀರಾ ಅಂದ್ರೆ ಅವ್ಳು ಬೇರೆ ಫುಲ್ ಜೋಶ್ ಅಲ್ಲಿ ಪಟಾರ್ 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 ಅಂತ ಹೊಡಿತಾರೆ ಮಿಡ್ಲ್ ಅಲ್ಲಿ ಇಲ್ಬೇರೆ ಒಂದ್ಸಲ ಚುಚ್ಬಿಟ್ಲು ಎದೆಗಿದೆಗೆಲ್ಲ ಹಂಗ ಏನಮ್ಮ ನೀನು ನಿನ್ ಕರಾಟೆ ಬ್ಲಾಕ್ ಬೆಲ್ಟ್ ಯಾವ ಹಂತದಲ್ಲಿದ್ದೀರಾ ನೀವು ನಾ ಕಲಿತಿರೋದು ಇಂಡಿಯನ್ ಕರಾಟೆ ನಾ ಬ್ರೌನ್ ಟೂ ಐ ಆಮ್ ಲರ್ನಿಂಗ್ ಇಟ್ ಫ್ರಮ್ ಪಾಸ್ಟ್ 12 ಇಯರ್ಸ್ ನ್ಯಾಷನಲ್ಸ್ ಹೋಗಿ ಐ ಹ್ಯಾವ್ ಒನ್ ಗೋಲ್ಡ್ ಮೆಡಲ್ ಅಂಡ್ ಆಲ್ಸೋ ಇನ್ ಡಾನ್ಸ್ ಹ್ಯಾವ್ ಬೀನ್ ಟು ದ ವೆಸ್ಟ್ ಗೋವಾದಲ್ಲಿ ಹ್ಯಾವ್ ರೆಪ್ರೆಸೆಂಟೆಡ್ ಕರ್ನಾಟಕ ಸೌತ್ ಇಂಡಿಯಾ ಡಾನ್ಸ್ ಫೋರ್ಟ್ ಚಾಂಪಿಯನ್ಶಿಪ್ ವೆಸ್ಟರ್ನ್ ಬಾಲಿವುಡ್ ಕ್ಯಾಟಗರಿಲಿ ಗೋಲ್ಡ್ ಮೆಡಲ್ ಬಂದಿದೆ ಓಕೆ ಈಗ ಈ ಪರ್ಫಾರ್ಮೆನ್ಸ್ ನೋಡೋದು ಹೆಂಗಿದೆ ಅಂತ ಯಾವ ರೀತಿ ಕರಾಟೆ ತೋರಿಸ್ತೀನಿ ನೋಡ್ಬೋಣ ಓಕೆ ಸೊ ಪುಡಿ ಹೈ ಟುಗೆದರ್ ಫಾರ್ ಜಗಪ್ಪ ಅಂಡ್ ನಿಧಿ ಮದುವೆ ಮುಗಿದಿಲ್ಲ ನೀ ಗಡಬಡ ಮಾಡಬೇಡ ಜಗಪ್ಪ ನಿಧಿ ವೆಲ್ಕಮ್ ಟು ಡಾನ್ಸ್ ಡಾನ್ಸ್ ಥ್ಯಾಂಕ್ ಯು ಮ್ಯಾಮ್
ಸೂಪರ್ ಪರ್ಫಾರ್ಮೆನ್ಸ್. ನನಗೆ ಸ್ಪೆಷಲಿ ನಿಮ್ಮ ಪ್ರಾಪರ್ಟೀಸ್ ತುಂಬಾ ಇಷ್ಟ ಆಯ್ತು. ಪ್ರಾಪರ್ಟೀಸ್ ಯೂಸೇಜ್ ಆಗಿರ್ಬೋದು, ಆ ಕ್ಯೂಟ್ ಒಂದು ಹಟ್ ಇತ್ತು ಅದು ಇಷ್ಟ ಆಯ್ತು. ಸಾಂಗ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ, ಅದರಲ್ಲಿ ಕ್ಯೂಟ್ ಕಾಮಿಡಿ ಎಪಿಸೋಡ್ಸ್ ಎಲ್ಲ ಆಡ್ ಮಾಡಿದಿರಲ್ಲ, ತುಂಬಾನೇ ಇಷ್ಟ ಆಯ್ತು ನನಗೆ. ಅಂಡ್ ನಿಧಿ, ನಿಮ್ಮ ಎನರ್ಜಿ ಇಷ್ಟ ಆಯ್ತು. ಅಂಡ್ ಯು ಬೋತ್ ಮೇಕ್ ಅ ವೆರಿ ಗುಡ್ ಪೇ. ಜಗಪ್ಪ ಸಕ್ಕತ್ ಡ್ಯಾನ್ಸ್ ಮಾಡಿದ್ಯಾ, ನಿನ್ ಎನರ್ಜಿ ಚೆನ್ನಾಗಿತ್ತು, ಎಕ್ಸ್ಪ್ರೆಷನ್ಸ್ ಚೆನ್ನಾಗಿತ್ತು, ವಂಡರ್ಫುಲ್, ಲವ್ಡ್ ಇಟ್. ನಾನು ಫಾಸ್ಟ್ ಫುಡ್ ಕೇಳಿದ್ದೀನಿ, ಅದ್ಯಾದಪ್ಪ ನಿಮ್ಮ ಮಾಡಲ್ಲಿ ಫಾಸ್ಟ್ ಮಗು ಇದೇ ಕಂಟಿನ್ಯೂ ಮಾಡಿ, ನಿಮ್ಮಿಬ್ರು ಎನರ್ಜಿ ಹೀಗೆ ಇರಲಿ, ನಿಮ್ಮಿಬ್ರು ಪಾರ್ಟ್ನರ್ಶಿಪ್ ಹೀಗೆ ಇರಲಿ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಕಾಮಿಡಿ ತುಂಬಾ ಅದ್ಭುತವಾಗಿತ್ತು, ಜೊತೆಗೆ ಅವರು ಚಾಮರಾಜನಗರದವರು, ನಮ್ಮ ಊರಿನವರು. ಸೊ ನಿಮ್ಮ ಪಾರ್ಟ್ನರ್ ನಿಧಿ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ನಿಧಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ವಿತ್ ಲಾಡ್ ಆಫ್ ಎನರ್ಜಿ. ಜಗ್ಗ ಮಾತು ಎಷ್ಟು ಚೆನ್ನಾಗಿ ಆಡ್ತಾನೋ ಹಾಗೆ ಡಾನ್ಸು ಚೆನ್ನಾಗಿ ಮಾಡ್ತಾನೆ ಅಂತ ಪ್ರೂವ್ ಮಾಡಿದ್ದಾನೆ. ನಿಮ್ಮನ್ನು ಮೊದಲನೇ ಬಾರಿಗೆ ನೋಡ್ತಿರೋ ನಾವು, ಅಂಡ್ ನಿಮ್ಮ ಅಚೀವ್ಮೆಂಟ್ಸ್ ಎಲ್ಲ ಕೇಳ್ತಿರೋ ತುಂಬಾ ಖುಷಿ ಆಗುತ್ತೆ. ಒಂದು ಹುಡುಗಿಯಾಗಿ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಇದೆಲ್ಲ ಹೋಗಿರೋದು ಗ್ರೇಟ್ ಅಚೀವ್ಮೆಂಟ್. ಸಲ್ಯೂಟ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರ ಜೀವನದಲ್ಲೂ ಅಷ್ಟೇ, ಅಂದ್ರೆ ನಮ್ಮ ತಂದೆಯವರು ಅವ್ರಿಗೇನ್ ಕನ್ಸಿರುತ್ತೆ ಅದನ್ನ ನಮ್ಮ ಮೇಲೆ ಹೇರ್ತಾರೆ, ಬಟ್ ತಾಯಿ ಅಂದ್ರು ಮಾತ್ರ ನಮ್ಮ ಕನ್ಸು ಏನಿರುತ್ತೆ ಅದನ್ನ ಬೆಳೆಯೋದಕ್ಕೆ ಬಿಡ್ತಾರೆ, ಅಂಡ್ ಅದಕ್ಕೋಸ್ಕರ ತ್ಯಾಗಗಳನ್ನ ಮಾಡ್ತಾರೆ. ಆ ತರ ತ್ಯಾಗ ಮಾಡಿರುವಂತ ಇವರ ತಾಯಿನ ಈಗ ಈ ವೇದಿಕೆ ಮೇಲೆ ಕರೆಯೋಣ. ತುಂಬಾ ಹೈಪರ್ ಮಗು ಇದನು, ಯಾವ ಕ್ಲಾಸ್ ಹಾಕಿದ್ರು ಇವಾಗ ಅವಳದ್ದು ಇರೋದು ಅಂದ್ರೆ ಹಾರ್ಸ್ ರೈಡಿಂಗು, ಕಲರಿ ಪಟ್ಟು, ಅದೆರಡಕ್ಕೆ ತುಂಬಾ ಈಗ ಏಯ್ತ್ ಸ್ಟ್ಯಾಂಡರ್ಡ್ ಇಂದನು ಹಠ ಮಾಡ್ತಾ ಇದ್ದಾಳೆ. ನನ್ಗೆ ಆಗ್ತಾ ಇಲ್ಲ, ಅವಳಿಗೂ ಸ್ವಲ್ಪ ಎಕ್ಸಾಮ್ ಓದು, ಶಿಪಾ ಜಸ್ಟ್ ಸೆಕೆಂಡ್ ಪಿ ಯು ಈಗ, ಹಂಗಾಗಿ ಅವೆರಡು ಬ್ಯಾಲೆನ್ಸ್ ಇದೆ ನನ್ನ ಕಡೆಯಿಂದ ಅವಳು ಕೊಡೋದು. ಅವಳು ಏನ್ ಬೇಕು ನಾನು ಕಲಿಸ್ತಾ ಇದ್ದೀನಿ. ಶಿ ಈಸ್ ಆಲ್ಸೋ ಡೂಯಿಂಗ್ ವೆಲ್ ಇನ್ ಅವಳ ದಟ್. ಜಗ್ಗಪ್ಪನ್ಗೆ ನಿಮ್ ಕಡೆಯಿಂದ ಇವತ್ತು ಒಂದು ಗಿಫ್ಟ್ ಬಂದಿದೆ ಅಂತ ನಮ್ಗೆ ಗೊತ್ತಾಗಿದೆ. ಆ ಗಿಫ್ಟ್ ಏನು? ಇವರು ಇಷ್ಟು ದಿನ ಸಖತ ಕಾಮಿಡಿ ಮಾಡ್ಕೊಂಡಲ್ಲ ಇದ್ರು, ಸೊ ಈಗ ಇಲ್ಲಿ ನಂಗೆ ಸಪೋರ್ಟ್ ಮಾಡ್ಲಿಕ್ಕೆ ಡಾನ್ಸ್ ಮಾಡ್ತಿದ್ದಾರಲ್ಲ, ಸೊ ಜಾಕ್ಸನ್ ತರ ಆಗುವಂತ ಇಲ್ಲೇ. ಥ್ಯಾಂಕ್ ಯು ಸರ್. ಮೂನ್ ವಾಕ್ ಬರುತ್ತೆ ಸರ್ ನಿಮ್ಗೆ? ನಂಗೆ ಬರಲ್ಲ ಸರ್. ಸರ್ ಸಿಂಪಲ್ ಆಗಿ ಮೂನ್ ವಾಕ್ ಮಾಡೋದ್ ಹೆಂಗೆ ಅಂತ ಅವ್ರಿಗೆ ಹೇಳ್ಕೊಡ್ತೀನಿ ಸರ್. ಬನ್ನಿ ಸರ್. ಮೈಕಲ್ ಜಾಕ್ಸನ್ ಸರ್, ಈಗ ನಿಂತಿದ್ದೀರಾ? ನಿಮ್ ಕಾಲ್ಗೆ ಸಗಣಿ ಮೆತ್ಕೊಂಡಿದೆ. ಸಗಣಿ ಮೆತ್ಕೊಂಡಿದೆ ಹಂಗೆ, ಈ ಕಡೆ ಕಾಲ್ಗೂ ಮೆತ್ಕೊಂಡಿದೆ, ಒರ್ಸಿ ಒರ್ಸ್ದೆ ಆ ಕಡೆಗೂ ಒರ್ಸಿ ಒರ್ಸ್ದೆ, ಒರ್ಸ್ಕೊಂಡು ಹೋಗಿ. ಯಾರು ಬಾಲು? ಮೈಕಲ್ ಜಾಕ್ಸನ್ ಪಾಪ ಸತ್ತೋಗಿದ್ದೆ, ಒಳ್ಳೇದಾಯ್ತು. ನೀನೀಗ ಸಗಣಿ ಮೆತ್ಕೊಂಡಿರೋ ಎಪಿಸೋಡ್ ಹೇಳ್ಬಿಟ್ಟಿದ್ರೆ ಅವ್ರಿಗೆ ಈ ತರ ದುರಂತ ಆಗೋದು ಬೇಡ. ಅಯ್ಯೋ, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಏನೋ ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ ಹರಿಪ್ರಿಯ ಅವರು. ಸೊ ಅಪ್ಪು ಸರ್ನ ಕರ್ಕೊಂಡು ಹಾಗೆ ವೇದಿಕೆ ಮೇಲೆ ಬಂದ್ಬಿಡಿ. ಸೊಂದು ಶುರುವಾಗಿದೆ ನಿನ್ನಿಂದಲೇ, ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಎಲೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನ ಎದುರಲ್ಲೇ ನೀ ಹೇಗೆ ಬಂದಾಗಲೇ, ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನು ವೆಲ್ಕಮ್ ಬ್ಯಾಕ್. ಇದು ಕೋಲ್ಗೇಟ್ ಪ್ರೆಸೆನ್ಸ್ ಡ್ಯಾನ್ಸ್ ಡ್ಯಾನ್ಸ್, ಕೋ ಪ್ರೆಸೆಂಟೆಡ್ ಬೈ ಏಷಿಯನ್ ಪೇಂಟ್ಸ್, ಪವರ್ಡ್ ಬೈ ಅಮೃತ್ ನೋಡಿ ಪವರ್ ಪ್ಲಸ್ ಅಂಡ್ ಸ್ವಸ್ತಿಕ್ಸ್ ಪುಳಿಯೋಗ್ರೇ ಮಿಕ್ಸ್. ಇನ್ನೊಬ್ಬ ವಿಶೇಷವಾದಂತಹ ಪ್ರತಿಭೆ ಈ ವೇದಿಕೆಗೆ ಬರ್ತಾ ಇದ್ದಾರೆ. ಯಾರು ಅಂತ ನೋಡೋಣ. ಜೋರಾದ ಚಪ್ಪಾಳೆ. ನನ್ನ ಹೆಸರು ಮಂಜುನಾಥ್ ಗೋಪಾಲ್ ಸಿದ್ದಿ ಅಂತ. ನಾನು ಸಣ್ಣವನಿಂದ
ಸ್ವಲ್ಪ ಡ್ಯಾನ್ಸ್ ಕಲಿತಾ ಇದ್ದೆ, ಡ್ಯಾನ್ಸ್ ಕ್ಲಾಸಿಗೆ ಹೋದಾಗ ಅಂದ್ರೆ ಕಲ್ಸ್ಕೊಡ್ತೀಯಾ ಅಂತ ಕೇಳಿದೆ. ಆದ್ರೆ ಏ ನಿನ್ಗಲ್ಲ ತೋರಿಸ್ಲಿಕ್ಕೆ ಆಗಲ್ಲ, ಸ್ವಲ್ಪ ಇನ್ಸರ್ಟ್ ಮಾಡಿ. ದೊಡ್ಡ ದೊಡ್ಡ ಪ್ರಭುದೇವ, ಪುನೀತ್ ರಾಜ್ಕುಮಾರ್ ಅಂತವ್ರನ್ನೆಲ್ಲ ನೋಡಿ ಡ್ಯಾನ್ಸ್ ಈ ತರ ಡ್ಯಾನ್ಸ್ ಕಲಿತ್ರೆ ಹೇಗೆ ಅಂತ ಅನ್ನಿಸ್ತು. ನಾನು ಇಲ್ಲಿ ನನ್ನಷ್ಟಕ್ಕೆ ನನ್ನ ಮೈಂಡಿಗೆ ಏನು ಬರುತ್ತೆ ಆ ಸ್ಟೆಪ್ಗಳನ್ನ ಅಲ್ಲಿ ಮಾಡೋದು. ಎಲ್ಲಿ ಜಾಗ ಅಂತ ಅಲ್ಲ, ಎಲ್ಲಿ ಟೈಮ್ ಸಿಗ್ತದೆ ಅಲ್ಲಿ ಇದು ಡ್ಯಾನ್ಸ್ ಮಾಡ್ತೀವಿ. ಮಂಜುನಾಥ ಸ್ವಲ್ಪ ಶಾಲೆಯಲ್ಲೂ ಸ್ವಲ್ಪ ಒಂಥರ ಕಿಲಾಡಿತನ ಮಾಡಿ 9ನೇ ಕ್ಲಾಸ್ವರೆಗೂ ಸರಿಯಾಗಿ ಓದ್ದ, ಜೋರು ಹುಷಾರಿದ್ದ. ನನಗೆ ಹೇಳ್ತಿದ್ದ ಅವ, ಅಮ್ಮ ನೀ ಕುಣಿತ ಕಾಣಿಸು ನನಗೆ ಹೇಳ್ತಿದ್ದ. ಆಗ 3 ವರ್ಷ ಇದ್ದಾಗ ನಾವು ಕುಣಿತಿದ್ವಿ ಸ್ವಲ್ಪ ಮಮ್ಮಿ ಕುಣಿತ, ಅದನ್ನೇ ಕುಣಿತಿದ್ದೆ. ಸೌಕರ್ಯ ಇಲ್ಲ, ಮಗ ಕೂಲಿ ಕೆಲಸ ಮಾಡ್ತಾನೆ, ಕೊನೆ ತೆಗಿತಾನೆ, ತೆಗಿನಕಾಯಿ ಕೆಡುತ್ತಾನೆ, ಬಾಕಿ ಸೊಪ್ಪು ಪಡಿತಾನೆ, ಇಂಥವ್ರು ಕೂಲಿ ಕೆಲಸ ಮಾಡ್ತಾ ಇದ್ದಾನೆ. ಓ, ಹೊಳೆಯಲ್ಲಿ ಕುಣಿತಾನೆ, ಮತ್ತೆ ಬೆಟ್ಟದಲ್ಲಿ ಹಿಂಗೆ ರೋಡ್ ನಲ್ಲಿ ಬರ್ಬೇಕಿದ್ರೆ ಮೊನ್ನೆ ಒಂದು ಹಾಡು ಹಚ್ಕೊಂಡು ಕುಣಿತಾನೆ ಇರ್ತಾನ. ಅಂದ್ರೆ ನನ್ಗೆ ತುಂಬಾ ತರ ಡ್ಯಾನ್ಸ್ ಬರುತ್ತೆ, ಅಯ್ಯೋ ದೇವ, ನನ್ಗೆ ಯಾವ್ಯಾವ ತರ ಡ್ಯಾನ್ಸ್ ಬರುತ್ತಂತ ನನ್ಗೆ ಗೊತ್ತಿಲ್ಲ. ಅಂದ್ರೆ ಈ ತರ ಡ್ಯಾನ್ಸ್ ಬರುತ್ತೆ, ಈ ತರ ಡ್ಯಾನ್ಸ್ ಬರುತ್ತೆ, ಈ ತರ ಡ್ಯಾನ್ಸ್ ಬರುತ್ತೆ, ಎಲ್ಲ ತರದ್ದು ಡ್ಯಾನ್ಸ್ ಬರುತ್ತೆ. ಆದ್ರೆ ಮೂಮೆಂಟ್ ಗೊತ್ತಿರಲ್ಲ, ಆ ತರ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಒಂದು ಪ್ರೊಫೆಷನಲ್ ಡ್ಯಾನ್ಸರ್ ಆಗ್ಬೇಕಂತ ನನ್ಗೆ ಆಸೆ, ಅದು ನನ್ಗೆ ಅದ್ರ ಗುರಿ. ನಾನ್ ಮುಟ್ಲೇಬೇಕು, ಯಾವುದೇ ಕಾರಣಕ್ಕೂ ಮುಟ್ತೀನಿ. ಸಿದ್ಧಿ, ಇಡೀ ಸ್ಟೇಜ್ ಮೇಲೆಲ್ಲ ಫೈರ್ ಹಾಕ್ಸಿದ್ರಲ್ಲಪ್ಪ, ಏನಿದು ಈ ಗ್ರ್ಯಾಂಡ್ ಎಂಟ್ರಿ? ಫಸ್ಟ್ ಟೈಮ್ ಅಲ್ಲ ಈ ಸ್ಟೇಜ್ ಎಲ್ಲ ಬರ್ತಾ ಇರೋದು. ಅದಕ್ಕೆ ಏನ್ ಸ್ಟೈಲ್ ಇದೆ ಮರೆ ನಿಂದು, ಸಿದ್ಧಿ ಕಲ್ಚರ್ ಡ್ಯಾನ್ಸ್ ಅಲ್ಲಿ ಬರುತ್ತೆ ಅಲ್ಲ. ಈಗ ಮಾಡಿದ್ ಬಂದು ನಿಮ್ಮ ನಮ್ಮ ಸಿದ್ಧಿ ಕಮ್ಯುನಿಟಿ ಒಂದು ಸ್ಟೈಲ್ ಆಫ್ ಸಿಂಗಿಂಗ್ ಡ್ಯಾನ್ಸಿಂಗ್ ಅಲ್ವಾ ಅದು? ನನಗೆ ಸುಮಾರು ಜನ ಪರಿಚಯ ಇದಾರೆ ನಿಮ್ ಕಡೆಯವರು, ಏನಾಗ್ಬೇಕು ಅಂತ ಅಷ್ಟೇ ನಿಮ್ಗೆ. ನನ್ಗೆ ಒಂದು ಪ್ರೊಫೆಷನಲ್ ಡ್ಯಾನ್ಸರ್ ಆಗ್ಬೇಕಂತ. ಪ್ರೊಫೆಷನಲ್ ಡ್ಯಾನ್ಸರ್ಸ್ ಎಲ್ಲ ಆಗ್ತಾರೆ, ಆದ್ರೆ ನಾನ್ ನಿಮ್ ತರ ಮರ ಹತ್ತಕ್ಕಾಗಲ್ಲ ಅಲ್ಲಿ, ಆ ತರ ಮರದಿಂದ ಮರಕ್ಕೆ ಖುಷಿಯಾಗಿ ನೆಗೆಯಕ್ಕಾಗಲ್ಲ, ನೀರಿಗೆ ಬಿಡಕ್ಕಾಗಲ್ಲ. ನಿಂಜಿನ ನಮಗ್ ಸಿಕ್ಕಲ್ಲಪ್ಪ, ಅದ್ ಎಲ್ಲರಿಗೂ ಸಿಗ್ಬೇಕ್ರಿ, ಅದು ತುಂಬಾ ಕಷ್ಟ. ಎಲ್ಲಿ ಪಾರ್ಟ್ನರ್ ಬರ್ತೀರಾ? ಪಾರ್ಟ್ನರ್ ಬಗ್ಗೆ ಅಯ್ಯೋ ಅನ್ಸ್ತಿದೆ ಕಣೋ, ಎಂತ ಒಳ್ಳೆ ಪಾರ್ಟ್ನರು, ಎಂತ ಒಳ್ಳೆ ಪಾರ್ಟ್ನರು. ಅಪ್ಪು ಸರ್, ನಯನ ಹೇಗೂ ಗೊತ್ತು ನಿಮ್ಗೆ? ಇತ್ತೀಚೆಗೆ ನಮ್ ಜೊತೆ ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ಜೊತೆಗೆ ಎಲ್ಲಾ ಕರ್ನಾಟಕದ ಸ್ಲಾಂಗ್ ಫಸ್ಟ್ ಕ್ಲಾಸ್ ಮಾತಾಡ್ತಾರೆ. ಸರ್ ಒಂದ್ ಕೆಲಸ ಮಾಡಿ ಸರ್, ಒಂದೊಂದು ಊರ್ ಹೆಸರು ಹೇಳಿ ಸರ್ ಆ ಸ್ಲಾಂಗ್ ಅಲ್ಲಿ ಮಾತಾಡ್ತಾರೆ ನೋಡೋಣ. ಧಾರವಾಡ ಭಾಷೆಯಲ್ಲಿ ಮಾತಾಡ. ಧಾರವಾಡ ಉಡಾಳ ಮಾನಿಲ್ಲ ಮರ್ಯಾದೆ ಇಲ್ಲ, ಹೆಂಗ್ ಮಾಡ್ತೇನ್ರಿ ಸರ್, ದನ ಕೊಡದಂಗ್ ಮಾಡ್ತಾನ, ಏನ ಮನ್ಸಾರ ಮಾಡ ಏನ್ ಮಾಡ್ರೇ, ಹಲ್ಲಿ ಬಿಡ್ತಾನ್ರಿ ನಿಮ್ಮ ನೋಡ್ರಿ, ದೇವ್ರ ಕಂಡಂಗ ಮಾಡ್ತಾನ್ರಿ. ವಾಲಿ ವಾಲಿ ವಲ್ ನಾಯ್ ಅಂತ ಮತ್ತೆ ಏನಾರ ಡ್ಯಾನ್ಸ್ ಹೇಳ್ರಿ, ಪಲ್ಟಿ ಹೊಡೆದು ಉಲ್ಟಾ ನಿಂತು ಬಿಡ್ತಾನ್ರಿ. ಗೊತ್ತಾ ಸರ್, ನನ್ನನ್ನು ಇವನ ಪಾರ್ಟ್ನರ್ ಅಂತ ಹೇಳಿ ಕೊಟ್ಟಿದ್ದು ಸರ್. ಡ್ಯಾನ್ಸ್ ಮಾಡುವಾಗ ಒಂದು ಹೊಡಿತಾನೆ ಸರ್, ಹೊಟ್ಟ ಮಾತ್ರ ಕೇಳ್ಬೇಕಿತ್ತು ನೀವು. ಹೋಯ್ತು ಆಮೇಲೆ ಜೀವ ಅನ್ಕೊಂಡಿದ್ದು ಸರ್, ನಾನು ಅಷ್ಟು ದೂರ ಹೊಡೆದ್ರೆ ಮತ್ತೆ ಮನ್ಸು ಬದುಕುದಿಲ್ಲ ಸರ್. ಇವನ ಜೊತೆಗೆ ನಾನು ಎರಡು ಸ್ಟೆಪ್ ಬೇರೆ ಹಾಕ್ಬೇಕಂತೆ ಸರ್, ಸಾವು ಮಾತ್ರ. ಸೊ ಈ ಪರ್ಫಾರ್ಮೆನ್ಸ್ ಎಲ್ಲ ಓಕೆ, ಇವಾಗ ನಿಮ್ಮಿಬ್ಬರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡ್ಬೋದ. ಸೊ ಪ್ರಿಯ ಹೆಸರುಗಳ ಮಂಜುನಾಥ್, ಸಿದ್ಧಿ ಮತ್ತು ನಾನ. ಅಯ್ಯ
ಪಟಾಕಿ ನಾಯನ ಬೇವರ್ಸಿ ಹಳೆ ಬೇವರ್ಸಿ ತೂಕ ತುಗಡ ಬಡ ಚಲ ಚಲ ನಡಕೆ ಸೂಪರ್ ಪರ್ಫಾರ್ಮೆನ್ಸ್ ಇಬ್ರು ಸಖತ ಮಾಡಿದ್ರು. ಅದೇ ಏನ್ ಹೇಳ್ಬೇಕು ಅಂದ್ರೆ ಇದೆಲ್ಲ ಶುರುವಾತ ಅಷ್ಟೇ ಮೊದಲನೇ ಶೋ ಅಲ್ಲಿ ನೋಡ್ತಿರೋಂತ ಇದು. ಇನ್ಫ್ಯಾಕ್ಟ್ ಮುಂದಿನ ಹೋಗೋ ಶೋ ಅಲ್ಲಿ ನಾ ಟಿವಿ ನೋಡ್ತಾ ಇರ್ತೇನೆ. ಐ ಆಮ್ ಶೋರ್ ದೇಲ್ ಡೂ ಅ ಗ್ರೇಟ್ ಜಾಬ್. ಏನ್ ಮಾಡಿ ಹೆಗರು ಅಂತ ನಂಗೆ ಹೆಗರ್ಬಿಡ್ತೀಯ. ಸೂಪರ್ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಿದ್ದಾರೆ ಮಂಜುನಾಥ್. ಅವ್ರ ಕಾನ್ಫಿಡೆನ್ಸ್ ಬೇರೆ ಇದೆ. ಏನೋ 50 ಸತಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿರೋ ತರ ಮಾಡ್ತಿದ್ದಾರೆ. ಅಂಡ್ ನಮ್ಮ ನಯನಾ ಅವ್ರ ಎಕ್ಸ್ಪ್ರೆಷನ್ಸ್ ಸೂಪರ್ ಆಗಿದೆ. ಎಲ್ರು ಹೇಳ್ತಿರ್ತಾರೆ ನೆಕ್ಸ್ಟ್ ಹಿಮಾಶ್ರೀ ಅಮ್ಮ ಬಿಟ್ರೆ ಅವರೇ ಅಂತ. ಬಟ್ ಸಾಂಗ್ ಯಾರು ಸೆಲೆಕ್ಟ್ ಮಾಡಿದ್ದು ನಯನಾಗೆ? ಬಟ್ ಸೂಪರ್, ವೆರಿ ವೆರಿ ವೆಲ್ ಡನ್. ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ, ತುಂಬಾ ಚೆನ್ನಾಗಿ. ಫಸ್ಟ್ ಇಬ್ಬರಿಗೂ ವೆಲ್ಕಮ್. ಮಂಜುನಾಥ್ ಸಿದ್ದಿ ಅವರೇ, ನಿಮ್ ಹಲ್ ನನ್ಗೆ ತುಂಬಾ ಇಷ್ಟ ಆಯ್ತು. ನೋಡ್ಬೋಣ. ಅಂಡ್ ನಯನಾ, ಯು ಆರ್ ವೆರಿ ಟ್ಯಾಲೆಂಟೆಡ್. ನಿಮ್ ಕಾನ್ಫಿಡೆನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ಕಾಸ್ಟ್ಯೂಮ್ ಆಗಿರ್ಬೋದು, ಎಕ್ಸ್ಪ್ರೆಷನ್, ಸ್ಪೆಷಲಿ ಎಕ್ಸ್ಪ್ರೆಷನ್ಸ್ ತುಂಬಾ ಇಷ್ಟ ಆಯ್ತು. ಐ ಥಿಂಕ್ ನೀವ್ ಯಾವ್ದಕ್ಕೂ ಹೆದರಲ್ಲ ಅನ್ಸುತ್ತೆ ಅಲ್ಲ, ಹೆದರು ಅಂತದ್ ಏನಾದ್ರೂ ಇದೆಯಾ? ಇಲ್ಲ ಮ್ಯಾಮ್, ಒಂದ್ 2-3 ದಿವಸದಿಂದ ಇದಕ್ಕೆ ಹೆದರ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ನಿಮ್ಮಲ್ಲಿ ಡಾನ್ಸ್ ನೋಡಿದಾಗ ಬೇರೆಯವ್ರ ರಿದಮ್ ಸೆನ್ಸ್ಗೂ ನಿನ್ನಲ್ಲಿರೋ ರಿದಮ್ ಸೆನ್ಸ್ ಬೇರೆ. ಏನ್ ಕೊಟ್ರು ನಿನ್ ಸ್ಟೈಲಲ್ಲಿ ಟರ್ನ್ ಮಾಡ್ಬಿಡ್ತೀಯ, ಅದು ನಮ್ಗೆ ಮತ್ತೆ ಜನಕ್ಕೆ ನೋಡಕ್ ಹೊಸ್ತಾಗಿರುತ್ತೆ. ಆಮೇಲೆ ನೀನು ಡಾನ್ಸ್ ಮಾಡ್ಬೇಕಲ್ಲೂ ನೀನ್ ಹಾಡ್ತೋ ಬಿಡ್ತೀಯ ಸೆಕೆಂಡ್ರಿ, ನಗ್ನಗ್ತಾ ಡಾನ್ಸ್ ಮಾಡ್ತೀಯಲ್ಲ, ಅದಷ್ಟೇ ಖುಷಿ ಕೊಡತ್ತೆ. ಆಮೇಲೆ ತಾಯಿ ನಯನ, ನೀನ್ ತುಂಬಾ ಒಳ್ಳೆ ಆರ್ಟಿಸ್ಟ್, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯ. ಪಾಪ ಮಂಜುನಾಥ್ ಏನೋ ಮಾಡಕ್ ಹೋಗ್ಬೇಡಮ್ಮ, ಪಾಪ ಅವ್ನು ಹೊಸ ಸ್ಟೇಜ್ಗೆ ಏನೋ ಮಾಡಿದ್ರೆ ಸಾಕು, ಅವನೇನು ಮಾಡಲ್ಲಮ್ಮ, ನಂಗೆ ನಿನ್ ಮೇಲೆ ಡೌಟ್ ಇತ್ತು. ಅದು ಅಪ್ಪು ಫಿಲ್ಮ್ ಇದೆಯಲ್ಲ ತಾಲಿಬಾನ್ ಅಲ್ವೇಲ್ಲ, ಆ ಡ್ಯಾನ್ಸ್ ನಾನು ಫಸ್ಟ್ ಟೈಮ್ ಮಾಡಿದಾಗ 200 ರೂಪಾಯಿ ಪ್ರೈಸ್ ತಗೊಂಡಿದ್ದೀನಿ. ಬರ್ತಾ ಇರೋದಕ್ಕೆ ಎಲ್ಲರಿಗೂ ಒಂದು ಗಿಫ್ಟ್ ತಂದಿದ್ದೀನಿ. ಹಳ್ಳಿ ಸೈಡ್ ನಾವೇ ಮಾಡಿರೋದು. ಈಗ ವೇದಿಕೆಗೆ ಬರ್ತಾ ಇದ್ದಾರೆ
ನಿಲ್ಸ, ಜಾಸ್ತಿ ನಾಟಕ ಮಾಡ್ಬೇಡ. ನೀನ್ ಯಾರು ಅಂತನೂ ಗೊತ್ತು, ನಿನ್ ಕ್ಯಾರೆಕ್ಟರ್ ಗೊತ್ತು, ತೋರಿಸ್ತೀವಿ ನೋಡು. ನನ್ನ ಹೆಸರು ಗಗನ್, ನಾನು ದಾವಣಗೆರೆಯಲ್ಲೇ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ. ಬಟ್ ನಾನು ಲವ್ ಮಾಡೋ ಇಂಟೆನ್ಷನ್ ಅಲ್ಲಿ ಯಾವುದು ಏನು ಮಾಡಿಲ್ಲ. ಬಟ್ ಅದೇ ಹೇಳಿದ್ನಲ್ಲ, ನಾನು ಕಾಡಿಸ್ತಾ ಇರ್ತೀನಿ ಆ ಥರ. ಹುಡುಗಿರಿ ಕಾಡಿಸೋದಂದ್ರೆ ತುಂಬ ಇಷ್ಟ, ಬಿಕಾಸ್ ಅವರು ರಿಯಾಕ್ಟ್ ಮಾಡೋ ರೀತಿ ನನಗೆ ಇಷ್ಟ ಆಗುತ್ತೆ. ಸುಮ್ಮನೆ ಇರ್ತಿರ್ಲಿಲ್ಲ ಮನೆಯಲ್ಲಿ, ಪಲ್ಟಿ ಹೊಡೆಯೋದು, ಹಿಂಗೆ ಹೊಡ್ಕಂತ ಇಲ್ಲಿಂದ ಅಲ್ಲಿಗೆ, ಇಲ್ಲ ಗ್ರೌಂಡ್ ಇತ್ತಲ್ಲ ಸರ್, ಸುಮ್ಮನೆ ಮಾಡ್ಕಂತ ಹೋಗೋದು. ಒಂದಿವ್ಸ ಫ್ಲಿಪ್ ಮಾಡ್ಬೇಕಾದ್ರೆ ಮೇಲ್ಗಡೆ ಸೀಲಿಂಗಿಗೆ ನನಗೆ ಮಂಡಿ ಬಡ್ದ್ಬಿಟ್ಟು ಸೀದಾ ನೆಲಕ್ಕೆ ತಲೆ ಕೊಟ್ಬಿಟ್ಟಿದ್ದೆ. ಇವಾಗ್ಲೂ ನೆಗ್ಗಿದೆ ತಲೆ, ಆದ್ರೆ ಪ್ರಾಕ್ಟೀಸ್ ಅಂತರೂ ಬಿಟ್ಟಿಲ್ಲ. ಎಷ್ಟೊಂದ್ ಸರಿ ಕಾಲು ನೋವಾಗಿದೆ, ಎಷ್ಟೊಂದ್ ಸರಿ ಕೈ ನೋವಾಗಿದೆ, ಅಂದ್ರೆ ತುಂಬಾ ಬಿದ್ದ್ಬಿಟ್ಟಿದ್ದೀನಿ ಡ್ಯಾನ್ಸ್ ಅಲ್ಲಿ. ಇವಾಗ ಎದ್ದೇಳೋ ಚಾನ್ಸ್ ಸಿಕ್ಕಿದೆ, ಬಿಡಲ್ಲ. ಚಿಕ್ಕಮ್ಮಿ ಎತ್ಕೊಂಡು ಮುದ್ದು ಕೊಟ್ಲು, ದೊಡ್ಡಮ್ಮಿ ಜೋರಾಗಿ ಕಚ್ಚೆ ಬಿಟ್ಲು. ಏನ್ ಕಲೆನೋ, ಐದ್ ನಿಮಿಷ ಅಲ್ಲಿ ನಿಂತ್ಕೊಂಡು ಅವ್ರನ್ನ ಪಟಾಯಿಸ್ಕೊಂಡ್ ಬಂದ್ಬಿಟ್ಟಿವಲ್ಲ. ಸ್ಪೆಷಲ್ ಕಲೆ ಮಾಸ್ಟರ್, ಈ ಕಂಡೀಷನ್ ಬೇಡ ಮಾಸ್ಟರ್ ನಮ್ಗೆ. ಐದ್ ನಿಮಿಷ ನಿಂತ್ಕೊಂಡು ಇಬ್ಬರನ್ನ ಕರ್ಕೊಂಡ್ ಬಂದ ಅಂತ ಹೇಳಿದೆಯಲ್ಲ, ಟ್ಯಾಲೆಂಟ್ ಅದು. ನಿಮ್ ಟ್ಯಾಲೆಂಟ್ ನೋಡ್ತೀವಿ ಈಗ. ಮಂತ್ಸ್ ಟೈಮ್ ಇದೆ ನಿಮ್ ಟ್ಯಾಲೆಂಟ್ ಪ್ರೂವ್ ಮಾಡೋದಕ್ಕೆ. ನಾನ್ ಟ್ರೈನಿಂಗ್ ಕೊಟ್ಟು ನೀವು ಇಷ್ಟೆಲ್ಲ ಸಾಧನೆ ಮಾಡಿದೀರಾ ನನಗ್ ಗೊತ್ತು, ಅದು ನಿಮ್ ಮನ್ಸಲ್ಲೇ ಇರ್ಲಿ, ಅದೆಲ್ಲೂ ಹೇಳಕ್ ಹೋಗ್ಬೇಡಿ. ಈಗ ನಿಮ್ ಬಗ್ಗೆ ಜಾಸ್ತಿ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಪಾರ್ಟ್ನರ್ನ ಕರೆದು ಬಿಡೋಣ. ಬನ್ನಿ ನಮ್ ಪಾರ್ಟ್ನರ್. ಶಾಸ್ತ್ರದಾಗ ನಂಬಿಕೆ ಐತೋ ಮಗಣ ನಿನಗೆ? ಹಾ, ನಂಬಿಕೆ ಇದೆ. ಇದೆಯಾ? ಗಿಣಿ ಶಾಸ್ತ್ರದಲ್ಲಿದೆ. ಇದ್ರಾಗ ಒಂದು ಕಾಡು ಎತ್ಕೊಪ್ಪ. ಆ ಯಮ ಬಂದಾನು, ಸತ್ತು ಬದುಕಿದೀಯ ಮಗಣ, ನಿಮ್ಮ ಟೈಮು ಬರೋ ಐತೆ. ಮೊದಲನೇ ಸ್ಟೇಜ್ ಅಲ್ಲಿ ಚಟ್ಟ ಕಟ್ತಿದ್ರೆ ಇದು ನಾ ಹೇಳ್ತಾ ಇಲ್ಲ, ಅವ್ವ ಹೇಳ್ತಾಳೆ ಅವ್ವ. ಇದ್ರಾಗ ಒಂದು ಕಾಡು ಎತ್ಕೊಳ ಮಗಣ. ಚಲೋ ಐತಲೇ ಮಗಣ, ಶನಿ ಬಂದನ ಶನಿ. ನಮ್ಗೆಲ್ಲ ವಾರಕ್ಕ ಒಂದು ದಿನ ಬರ್ತಾನ, ಇವನಕ್ಕ ವಾರಕ್ ಪೂರ್ತಿ ಬಂದಾನ. ಶಾಸ್ತ್ರದವರೇ ಮಾಡ್ತಾರ, ಒಂದು ಯಮ ಬಂತು, ಒಂದು ಶನಿ ಬಂತು, ಜೋಡಿ ಹುಡ್ಕೊ ಅಂದ್ರೆ ಏನೆಲ್ಲ ಬರ್ತಾ ಇದೆಯಲ್ಲೋ. ಯಾವ್ದಾರು ಮನೆ ದೇವ್ರ ನೆನ್ಸ್ಕೊಂಡು ಈ ಕೈಯಾಗ ಈ ಕಾಡನ್ನ ತಗೊಳ ಮಗಣ. ಗಣೇಶ 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 ಬಂದ್ಯಾಲ ಮಗಣ, ನಿನ್ ಜೋಡಿ ಸಿಕ್ಕ್ಯಾಲ, ಲಕ್ಷ್ಮಿ ಬಂದಲ್ಲ ಲಕ್ಷ್ಮಿ ಕರೋ ಇದ್ದ ಮಗಣ. ರಮ್ಯಾವ್ರೆ, ಒಂದು ಡೌಟ್ ಇದೆ ನನಗೆ. ಗಿಣಿ ಶಾಸ್ತ್ರದವರೆಲ್ಲ ನಿಮ್ ಇತ್ತೀಚೆಗೆ ನಿಮ್ ಫೋಟೋ ಇಟ್ಕೊಂಡು ತಿರುಗ್ತಾ ಇದಾರೆ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗ್ಬಿಟ್ಟಿದೆ ಈ ಫೋಟೋ, ಅದಕ್ಕೆ ಇಟ್ಕೊಂಡು ತಿರುಗ್ತಾ ಇದಾರೆ. ಸೊ ನೀವು ಇವ್ರ ಪಾಲಿಗೆ ಅದೃಷ್ಟ ಲಕ್ಷ್ಮಿ ಆಗ್ತೀರಾ? ಹೆಂಗೆ ಆಗ್ತೀನಿ? ಆಗ್ತೀರಾ? ಓಕೆ. ಅವ್ರ ಪಾಲಿಗೆ ನೀವ್ ಏನ್ ಆಗ್ತೀರಾ ಅನ್ನೋದನ್ನ ನಿಮ್ಮ ಮುಂದಿನ ಪರ್ಫಾರ್ಮೆನ್ಸ್ ಡಿಸೈಡ್ ಮಾಡುತ್ತೆ. ಜೋರಾದ ಚಪ್ಪಾಳೆ ಅವರಿಗೆ.
ಗಗನ್ ಸರ್, ಮೊದಲನೇದಾಗಿ ನಿನ್ ಬಗ್ಗೆ ಮಾತಾಡ್ತೀನಿ. ನಿಂದು ಸ್ಟೈಲ್ ಇಸ್ ಅಮೇಜಿಂಗ್. ಥ್ಯಾಂಕ್ ಯು. ಅಮೇಜಿಂಗ್ ಸ್ಟೈಲ್. ಥ್ಯಾಂಕ್ ಯು. ಸ್ಪ್ರಿಂಟ್ ಅಂತಾರೆ ಗೊತ್ತಾ, ಸ್ಪ್ರಿಂಟ್ ಆ ತರ ಇದೆ. ಥ್ಯಾಂಕ್ ಯು ಸರ್. ಇಟ್ ಇಸ್ ಟೂ ಗುಡ್, ಬಟ್ ಆ ಮೂವ್ಮೆಂಟ್ಸ್, ಆ ಫ್ಲೋ ಆಫ್ ದ ಬಾಡಿ, ಇಟ್ ಇಸ್ ಔಟ್ ಸ್ಟ್ಯಾಂಡಿಂಗ್. ಕಂಟೆಸ್ಟೆಂಟ್ಸ್ ಎಲ್ಲ ಸಖತ್ ಆಗಿದ್ದಾರೆ, ಒಬ್ರಿಗಿಂತ ಒಬ್ರು ಇಂಪ್ರೆಸ್ ಮಾಡ್ತಾ ಇದ್ದಾರೆ. ವೆರಿ ವೆರಿ ಹ್ಯಾಪಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್. ಸೊ ಸರ್ಪ್ರೈಸಸ್ ಅಂತೂ ಸಾಕಷ್ಟು ಇದೆ. ಥ್ಯಾಂಕ್ ಯು. ವೆರಿ ವೆರಿ ಹ್ಯಾಪಿ ವಿತ್ ಯು. ಥ್ಯಾಂಕ್ಸ್. ನೀನು ನೋಡಕ್ ಇಷ್ಟೇ ಇದ್ರು, ಬಟ್ ಸ್ಟಫ್ ಸಖತ್ತಾಗಿ ಇಟ್ಟಿದ್ದೆ. ರಮ್ಯ ಅವರೇ ತುಂಬಾ ಚೆನ್ನಾಗಿ ಮಾಡಿದ್ರಿ, ನಿಮ್ನ ಎಕ್ಸ್ಪ್ರೆಷನ್ಸ್ ತುಂಬಾ ಚೆನ್ನಾಗಿತ್ತು. ಅವನ್ ಸಖತ್ ಜ್ವರ ಮಾಡ್ತಾನೆ ಗಗನ್. ಹೌದು, ಸಖತ್ ಜ್ವರ ಮಾಡ್ತಾನೆ. ಸೊ ಯು ಹ್ಯಾವ್ ಟು ಸಪೋರ್ಟ್ ಹಿಮ್ ಮೋರ್. ಹೌದು. ಸೊ ಅವಾಗ ಯು ವಿಲ್ ಗೆಟ್ ಮೋರ್ ಪಾಯಿಂಟ್ಸ್ ಅಂಡ್ ಮೋರ್ ಅಪ್ರಿಸಿಯೇಷನ್. ಖಂಡಿತ ಸರ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಗಗನ್, ಯಾವ ಊರು ನಿಂದು? ದಾವಣಗೆರೆ. ಫಸ್ಟ್ ಕ್ಲಾಸ್ ಡಾನ್ಸ್ ಮಾಡಿದ್ರೆ ನಿಮ್ಮ ಊರು ಒಳ್ಳೆ ಹೆಸರು ತಂದ್ಕೊಡಿ. ಇಬ್ರು ಅಷ್ಟು ಚೆನ್ನಾಗಿ, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ವೆರಿ ನೈಸ್ ಸ್ಮೈಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ. ಆಲ್ ದಿ ಬೆಸ್ಟ್. ಬ್ಲೆಸ್ ಯು. ನೀನು ಬ್ರಿಸ್ಕ್ ಆಗಿ ಸ್ಟೆಪ್ ಮಾಡಿದ್ರು, ಫಿನಿಶಿಂಗ್ ಸಕಲ್ ಆಗಿದೆ. ನೀನೊಂದು ಬ್ಯಾಕ್ ಫ್ಲಿಪ್ ಮಾಡಿದೆ ಮೇಲಿಂದ, ಅದು ಲ್ಯಾಂಡಿಂಗ್ ಎಷ್ಟು ಪರ್ಫೆಕ್ಟ್ ಆಗಿತ್ತು ಅಂದ್ರೆ ನಿಂದು ತುಂಬಾ ಖುಷಿ ಆಯ್ತು. ಅಂಡ್ ಕೀಪ್ ದಟ್ ಫಿನಿಶಿಂಗ್ ಆಲ್ವೇಸ್. ಡಾನ್ಸರ್ ತುಂಬಾ ಒಳ್ಳೆ ಗುಣ ಅದು. ಕೀಪ್ ದಟ್ ಅಪ್. ಅಂಡ್ ರಮ್ಯಾ ಅವರೇ, ಆಕ್ಚುಲಿ ನಿಮ್ಮನ್ನ ಇಲ್ಲಿ ನೋಡಿದಾಗ ಅಲ್ಲಿ ನೋಡಿದಾಗ ಬೇರೆ ತರಾನೇ ಕಾಣಿಸ್ತೀರಾ. ಆ ಕಾಸ್ಟ್ಯೂಮ್ ಅಲ್ಲಿ, ಅಪಿಯರೆನ್ಸ್ ಅಲ್ಲಿ, ಯುವರ್ ಲುಕಿಂಗ್ ರಿಯಲಿ ನೈಸ್. ನಿಮ್ಮ ಎಕ್ಸ್ಪ್ರೆಷನ್ಸ್ ತುಂಬಾ ಪ್ರಾಮಿನೆಂಟ್ ಆಗಿತ್ತು, ಡಾನ್ಸ್ ತುಂಬಾ ಚೆನ್ನಾಗಿತ್ತು. ಕೀಪ್ ಇಟ್ ಅಪ್ ಗೈಸ್. ಸೂಪರ್ ಸೂಪರ್. ಯು ಗೈಸ್ ಮೇಕ್ ಅನ್ ಅಮೇಜಿಂಗ್ ಪೇರ್. ಥ್ಯಾಂಕ್ ಯು. ಗಗನ್ ಮತ್ತೆ ಕೋಳಿ ರಮ್ಯಾ, ವೆಲ್ಕಮ್ ಟು ಡಾನ್ಸ್ ಡಾನ್ಸ್. ಥ್ಯಾಂಕ್ ಯು. ನನ್ಗೆ ವಾವ್ ಅನ್ಸುದೇನ್ ಗೊತ್ತಾ, ನಿಮ್ ಎಂಟ್ರಿ ಏನ್ ಬ್ಯೂಟಿಫುಲ್ ಆಗಿ, ಏನ್ ಎಂಟ್ರಿ ಇತ್ತದು.
ಅಂಡ್ ಡಾನ್ಸ್ ಗಗನ್ ಎಷ್ಟು ಈಸಾಗಿ, ವಾವ್ ಅಮೇಝಿಂಗ್. ಇಬ್ರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ, ಎಕ್ಸ್ಪ್ರೆಷನ್ಸ್ ಚೆನ್ನಾಗಿತ್ತು. ನೀವಿಬ್ರು ತುಂಬಾ ಒಳ್ಳೆ ಜೋಡಿ ಆಗ್ತೀರಾ, ಕಾಂಪಿಟೇಷನ್ ಬೇರೆ ಲೆವೆಲ್ ಅಲ್ಲೇ ಇರುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಈಗ ನಮ್ಮ ಡಾನ್ಸ್ ಡಾನ್ಸ್ ವೇದಿಕೆಗೆ ಬರ್ತಾ ಇರೋದು ಮಂದಾರ. ನನ್ನ ಹೆಸರು ಮಂದಾರ ಅಂತ. ಡಾನ್ಸ್ ಇಟ್ಸ್ ಮೈ ಲೈಫ್. ನನ್ನ ಮಗಳು ಯಾವ್ದೇ ಹಾಕೊಂಡು ಡಾನ್ಸ್ ಮಾಡೋದು ಬೇಕಾಗಿಲ್ಲ, ಯಾಕಂದ್ರೆ ನನಗೆ ಅದರಿಂದ ಏನು ಸಿಗಲ್ಲ. ಅಪ್ಪಗೆ ಇಷ್ಟ ಆಗಲ್ಲ, ಆದ್ರೆ ಅವಳು ಈ ಮಟ್ಟಕ್ಕೆ ಬರ್ತಾಳೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಮೈ ಫ್ರೆಂಡ್ಸ್, ನನಗೆ ಜಾಸ್ತಿ ಇರೋದಂತ ಅಂದ್ರೆ ಹುಡುಗರೇ ಫ್ರೆಂಡ್ಸ್. ಮಂದಾರ ಫ್ರೆಂಡ್ಶಿಪ್ ಅಲ್ಲಿ ನೆಕ್ಸ್ಟ್ ಲೆವೆಲ್. ಬೆಸ್ಟ್ ಫ್ರೆಂಡ್ಸ್ ಆಗಿ ಅವಳ ಜೊತೆ ಇದ್ದವರೇ ಅವಳನ್ನ ತುಂಬ ಪುಟ್ ಡೌನ್ ಮಾಡಿದ್ದಾರೆ, ಬಟ್ ನಮ್ಮ ಜೊತೆ ಅಂತ ಅವಳು ಚೆನ್ನಾಗಿದ್ದಾಳೆ, ಈಗಲೂ ಚೆನ್ನಾಗಿದ್ದಾಳೆ, ಮುಂದೆನೂ ಚೆನ್ನಾಗಿರ್ತಾಳೆ. ಗಂಡು ಕಲೆ ಬಂದು ಯಕ್ಷಗಾನ. ಸೊ ಒಂದು ಹುಡುಗಿ ಸಹ ಚೆನ್ನಾಗಿ ಮಾಡ್ಬೋದು ಯಕ್ಷಗಾನ ಅನ್ನೋದು ನನಗೆ ತೋರಿಸ್ಬೇಕು ಅದನ್ನು ಜನರಿಗೆ, ಮತ್ತು ಈಗಿನ ಪೇರೆಂಟ್ಸ್ಗೆ ಅದನ್ನ ನೋಡಿ ವಾ ನನ್ನ ಮಕ್ಕಳನ್ನ ಸೇರಿಸ್ಬೇಕಲ್ಲ ಈ ಡಾನ್ಸ್ ಫಾರ್ಮ್ಗೆ ಅಂತ ಹೇಳೋದು, ಆ ನನಗೆ ತರಬೇಕು ಅನ್ನೋದು ತುಂಬ ಆಸೆ. ನೀವು ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ಯಕ್ಷಗಾನನ. ವೆರಿ ನೈಸ್, ವೆರಿ ನೈಸ್. ಜೋರಾದ ಚಪ್ಪಾಳೆ ಅದಕ್ಕೋಸ್ಕರ. ಈ ಸ್ಟೇಜ್ ಅಲ್ಲಿ ನಾನು ಒಂದು ಯಕ್ಷಗಾನ ಆರ್ಟಿಸ್ಟ್ ಆಗಿ ಯಕ್ಷಗಾನ ಡಾನ್ಸ್ ಮಾತ್ರ ಅಲ್ಲ ಬೇರೆ ಫಾರ್ಮ್ಸ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ, ತುಂಬಾ ಎಕ್ಸೈಟ್ ಆಗಿ. ಸೂಪರ್. ಇಷ್ಟೊಂದು ಒಳ್ಳೊಳ್ಳೆ ವಿಚಾರಗಳನ್ನ ಒಳ್ಳೆ ಯೋಚನೆಗಳನ್ನ ಇಟ್ಕೊಂಡು ಈ ವೇದಿಕೆಗೆ ಬಂದಿದ್ದೀರಾ, ನಿಮ್ಗೆ ಒಳ್ಳೇದಾಗ್ಲಿ. ಆದ್ರೆ ಈಗ ನೀವು ಬಂದಿದ್ದೀರಾ, ನಿಮ್ಮ ಪಕ್ಕದಲ್ಲಿ ಒಬ್ಬರು ಪಾರ್ಟ್ನರ್ ಅಂತ ಇರಲೇಬೇಕು. ಆ ಪಾರ್ಟ್ನರ್ ನ ವೇದಿಕೆ ಮೇಲೆ ಕರೆಯೋಣ. ಬರ್ಲಿ ಗರ್ಜನೆ. ನಿಮ್ಮಿಬ್ರು ಪೇರ್ ಸೂಪರ್ ಆಗಿದೆ. ಅಂಡ್ ಆ ಒಂದು ಹೇಗೆ ಎಕ್ಸ್ಚೇಂಜ್ ಮಾಡ್ಕೋಬೇಕು ಆ ಪೇರ್ ನ ಒಂದು ಬಾಂಡಿಂಗ್ ಕರೆಕ್ಟ್ ಆಗಿ ಕಲ್ತ್ಕೊಂಡ್ ಬಂದಿದ್ದೀರಾ. ಥ್ಯಾಂಕ್ ಯು. ಸೊ ವೆಲ್ಕಮ್ ಟು ಡಾನ್ಸ್ ಡಾನ್ಸ್. ಥ್ಯಾಂಕ್ ಯು. ಸೊ ಇನ್ನೇನು ನಿಮ್ಮಿಬ್ರು ಬಗ್ಗೆ ಜಾಸ್ತಿ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಪರ್ಫಾರ್ಮೆನ್ಸ್ ನ ನೋಡ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ಇಲ್ಲೆಲ್ಲರೂ ಕೂಡ ಅವರವ್ರ ಪಾರ್ಟ್ನರ್ ಗಳಿಗೆ ಏನಾದ್ರೂ ಒಂದು ಗಿಫ್ಟ್ ಕೊಡ್ತಾ ಇದಾರೆ ಅವಾಗ್ಲಿಂದ. ನೀವು ಮಂದಾರ ಅವರೇ, ನಿಮ್ಮ ಪಾರ್ಟ್ನರ್ ಗೆ ನೀವು ಏನ್ ಗಿಫ್ಟ್ ತಂದಿದ್ದೀರಾ? ಡ್ರೈವ್ ಮಾಡ್ಕೊಂಡು ದಿನ ಡಾನ್ಸ್ ಕ್ಲಾಸಿಗೆ ಬರ್ತಿರಲ್ಲ, ಸೊ ಸೇಫ್ ಆಗಿ ಬನ್ನಿ ಅಂತ ಒಂದು ಏನೋ ಕೊಟ್ಟಿದ್ದಾರೆ, ಅದು ಏನು ನೋಡ್ಬಿಡೋಣ. ಏನ್ ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಒಂದು ಬ್ಯೂಟಿಫುಲ್ ಕಿಚನ್ ನ ಪ್ರೆಸೆಂಟ್ ಮಾಡಿದ್ದಾರೆ. ಇದಕ್ಕೋಸ್ಕರ ಒಂದು ಮೆಸೇಜ್ ಇದೆ, ಯಾರು ಓದ್ಲಿ? ಮೆಸೇಜ್ ಮಾಡಿ. ಏನಪ್ಪ ಏನ್ ಬರ್ತಿದೆ ಇದರಲ್ಲಿ? ಡ್ರೈವ್ ಸೇಫ್, ಐ ನೀಡ್ ಯು ಹಿಯರ್ ವಿತ್ ಮೀ. ಎಂತ ಕಳ್ಳ ಅಂದ್ರೆ ಡ್ರೈವ್ ಸೇಫ್ ಐ ನೀಡ್ ಯು ಹಿಯರ್ ಅಲ್ಲೊಂದು ಹಾರ್ಟ್ ಇದೆ, ಅದನ್ನ ಮಿಸ್ ಮಾಡಿ ವಿತ್ ಮೀ ಅಂತ ಹಾರ್ಟ್ ಇಲ್ಲಿದೆ. ಇನ್ನು ಅವಳನ್ನ ನೋಡಿ 4 ಅವರ್ ಆಗಿಲ್ಲ, ಹಂಗಲ್ಲ ಅಷ್ಟು ಬೇಗ ಅವಳೊಂದು ಹಾರ್ಟ್ ಇರೋಂತ. ಪಾಪ ಏನೋ ಕೇಳ. ನೀವಿಬ್ರ ಪರ್ಫಾರ್ಮೆನ್ಸ್ ನೋಡ್ಕೊಂಬರೋಣ.
ಮಳ್ಳೆ ಮಳ್ಳಿ ಮಳ್ಳಿ ಮಂಚಿಕ್ಕೆಷ್ಟು ಕಾರು ಮೂರು ಮತ್ತೊಂದು ಕಳ್ಳಿ 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 ಕುರ್ಚಿಗೆಷ್ಟು ಕಾರು ನೀನೆ ಬಗ್ನೋಡು ನೂರ ಹನ್ನೊಂದು ನೂರ ಎಂಟು ಪಾರ್ಟಿ ಓಟ್ ಹಾಕೋನೆ ಕೋತಿ ಎಂಟು ತಿಂಗಳಿಗೊಬ್ಬ ಹೊಸ ಮುಖ್ಯಮಂತ್ರಿ ಮಳ್ಳಿ ಮಂಚಿಕ್ಕೆಷ್ಟು ಕಾರು ಮೂರು ಮತ್ತೊಂದು ಮೂರು ಮತ್ತೊಂದು ಕಳ್ಳಿ 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 ಕುರ್ಚಿಗೆಷ್ಟು ಕಾರು ನೀನೆ ಬಗ್ನೋಡು ನೂರ ಹನ್ನೊಂದು ಇಂಡಿಯಾದಲ್ಲಿ ನೆಟ್ಟಗಿರೋದ್ ಒಂದೇ ಒಂದು ಭ್ರಷ್ಟಾಚಾರ ಭ್ರಷ್ಟಾಚಾರ ರಾಷ್ಟ್ರೀಕರಣ ಹಾಗೆ ಇಲ್ಲ ಎಷ್ಟು ಸರಿ ಆಳೋನಪ್ಪ ಹೇಳೋನಪ್ಪ ಅಯ್ಯಯ್ಯಪ್ಪ ಡೆಮಾಕ್ರಸಿ ಅಕಸ್ಮಾತ್ ನಾನು ಸಿಎಂ ಆಗಿಬಿಟ್ರೆ ಎಲ್ಲ ಗುಫಿ ರಾಗಿ ಮುದ್ದೆ ಫ್ರೀ 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 ಚಾಪೆ ತಿನ್ನು ಫ್ರೀ 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 ಆರು ಬಿಲ್ಲು ಫ್ರೀ 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 ಚಟ್ಟ ಚಪ್ಪು ಫ್ರೀ ಆಫರ್ ಕ್ಲೋಸ್ ಶಾರ್ಟ್ಲಿ ಮಳ್ಳಿ 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 ಮಂಚಿಕ್ಕಷ್ಟು ಕಾಲು ಮೂರು ಮತ್ತೊಂದು ಮೂರು ಮತ್ತೊಂದು ಕಳ್ಳಿ 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 ಕುರ್ಚಿಗಷ್ಟು ಕಾಲು ನೀನೆ ಬಗ್ನೋಡು ನೂರ ಹನ್ನೊಂದು ಮಂದಾರ ಸೊ ನಮ್ ಜಡ್ಜಸ್ ಹತ್ರ ಕೇಳೋಣ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ. ಹರ್ಷ ಮಾಸ್ಟರ್ ವಿವೇಕ್ ಸರ್ ಗುಡ್ ಈ ಈ ಡಾನ್ಸ್ ನ ಪಕ್ಕಕ್ಕೆ ಇಡಿ ಸದ್ಯಕ್ಕೆ. ಹಾ ಸರ್ ಬಟ್ ಜನರಲ್ ಆಗಿ ನಿಮ್ ಎನರ್ಜಿ ಲೆವೆಲ್ ಮಜಾ ಇದೆ ಸರ್. ಥ್ಯಾಂಕ್ಸ್. ನೀವ್ ಇಲ್ಲಿ ಕೂತಾಗ ಅಲ್ಲಿ ಸ್ಟೇಜ್ ಮೇಲೆ ಹೋದಾಗ ನಿಮ್ಮನ್ನ ನೋಡ್ಬೇಕು ಅಂತ ಅನ್ಸತ್ತೆ. ಥ್ಯಾಂಕ್ ಯು. ಆಮೇಲೆ ಮಂದಾರ ಐ ಹ್ಯಾವ್ ಟು ರಿಯಲಿ ಕಂಗ್ರಾಚುಲೇಟ್ ಯು ಅಂಡ್ ಐ ವಿಲ್ ಸಪೋರ್ಟ್ ಯು ಫಾರ್ ಯುವರ್ ಕಾಸ್. ಥ್ಯಾಂಕ್ ಯು ಸರ್. ತುಂಬಾ ತುಂಬಾ ಖುಷಿ ಆಗುತ್ತೆ. ಇಬ್ಬರದು ಒಳ್ಳೆ ಜೋಡಿ ಅಂಡ್ ಜಸ್ಟ್ ಕೀಪ್ ರಾಕಿಂಗ್. ಥ್ಯಾಂಕ್ ಯು ಸರ್. ಯಕ್ಷಗಾನ ಕಲಾವಿದರ ಮೇಲೆ ತುಂಬಾ ಗೌರವ ಇದೆ. ನೀವೊಬ್ಬರು ಕಲಾವಿದರಾಗಿ ಬಂದಿದ್ರೆ ಅಲ್ಲಿ ಯಕ್ಷಗಾನ ಕಲಾವಿದರಾಗಿ ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ ತಂದೆ ಅವರ ಆಟೋ ಡ್ರೈವರ್ ಯು ಶುಡ್ ಬಿ ಆಲ್ಸೋ ವೆರಿ ಪ್ರೌಡ್ ಅಲ್ವಾ? ತುಂಬಾ ಸರ್. ಸೂಪರ್, ತುಂಬಾ ಹೆಮ್ಮೆ ಅನ್ಸುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಡಾನ್ಸಿಂಗ್. ಥ್ಯಾಂಕ್ ಯು ಸರ್. ವಿವೇಕ್ ಮಂದಾರ ಇಬ್ಬರಿಗೂ ವೆಲ್ಕಮ್. ಥ್ಯಾಂಕ್ ಯು ಮಂದಾರ. ನಿಮ್ ಐಸ್ ತುಂಬಾ ಎಕ್ಸ್ಪ್ರೆಸಿವ್ ಆಗಿದೆ. ಥ್ಯಾಂಕ್ ಯು ಮ್ಯಾಮ್. ನಿಮ್ ಎಕ್ಸ್ಪ್ರೆಷನ್ಸ್ ನಂಗೆ ಇಷ್ಟ ಆಯ್ತು. ಅಂಡ್ ಯಕ್ಷಗಾನದ ಬಗ್ಗೆ ಹೇಳಲೇಬೇಕು, ನನ್ಗೆ ಆ ವೇಷ ಆಗ್ಲಿ ಅಭಿನಯ ಆಗಿರಲಿ ನಂಗೆ ತುಂಬಾ ಇಷ್ಟ. ನಂಗೆ ಆ ಮುದ್ರೆಗಳೆಲ್ಲ ತುಂಬಾ ಇಷ್ಟ. ಆ ಪರ್ಫೆಕ್ಟ್ ಮುದ್ರೆ ಬಂದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ. ನೀವು ಆಗ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು. ಮುಂದಿನ ಪರ್ಫಾರ್ಮೆನ್ಸ್ ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೀವು ಯಕ್ಷಗಾನ ಮಾಡ್ಬೇಕಾಯ್ತಾ? ಶೋರ್ ಮ್ಯಾಮ್. ಅಂಡ್ ವಿವೇಕ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ನಿಮ್ಮಿಬ್ಬರ ಪೇರ್ ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ. ಥ್ಯಾಂಕ್ ಯು. ಸೊ ಇನ್ ಫ್ಯೂಚರ್ ಎಕ್ಸ್ಪೆಕ್ಟಿಂಗ್ ಮೋರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹರಿಪ್ರಿಯ ಅವರೇ, ನೀವು ಈ ವೇದಿಕೆ ಮೇಲೆ ಬಂದು ಅವ್ರ ಜೊತೆ ಎರಡು ಮುದ್ರೆಗಳನ್ನ ಮಾಡ್ಬೋದಾ? ಕೇಳ ಚಲುವೇ ನೀನು ಮೆನು 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 ಗೋತಾರೆ ಜುಳು ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣ ಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ ಬಡು
ವೆಲ್ಕಮ್ ಬ್ಯಾಕ್. ಇದು ಕೋಲ್ಗೇಟ್ ಪ್ರೆಸೆಂಟ್ಸ್ ಡ್ಯಾನ್ಸ್ ಡ್ಯಾನ್ಸ್, ಕೋ ಪ್ರೆಸೆಂಟೆಡ್ ಬೈ ಏಷಿಯನ್ ಪೇಂಟ್ಸ್, ಪವರ್ಡ್ ಬೈ ಅಮೃತ್ ನೋಡಿ ಪವರ್ ಪ್ಲಸ್ ಅಂಡ್ ಸ್ವಸ್ತಿಕ್ಸ್ ಪುಳಿಯೋಗ್ರೇ ಮಿಕ್ಸ್. ಸೊ ಈಗ ಈ ವೇದಿಕೆ ಮೇಲೆ ಮೊದಲನೇದಾಗಿ ಒಬ್ಬ ಕಾಮನ್ ಸಖತ್ತಾಗಿರುವಂತಹ ಟ್ಯಾಲೆಂಟೆಡ್ ಕಂಟೆಸ್ಟೆಂಟ್ ನ ಕರೆಸ್ತಾ ಇದ್ದೀನಿ, ಛೋಟ ಹುಡುಗ ಶ್ಲೋಕ್ ಫ್ರಮ್ ದಾವಣಗೆರೆ. ಹಾಯ್, ನನ್ನ ಹೆಸರು ಶ್ಲೋಕ್, ನನ್ನೂರು ದಾವಣಗೆರೆ. ನನಗೆ ಡ್ಯಾನ್ಸ್ ಅಂದ್ರೆ ಬಹಳ ಇಷ್ಟ. ಪುನೀತ್ ರಾಜ್ಕುಮಾರ್ ಸರ್ನ ದೊಡಪ್ಪ ಅಂತೀನಿ, ಅವರಿಂದಾನೇ ಡ್ಯಾನ್ಸ್ ಇದು ಆಗಿತ್ತು. ಅವನಿಗೆ ಡ್ಯಾನ್ಸ್ ಮತ್ತೆ ಜಿಮ್ನಾಸ್ಟಿಕ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಎರಡೂವರೆ ವರ್ಷದಿಂದಾನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಕ್ಲಾಸ್ ಅಲ್ಲಿ ತುಂಬಾ ಜೂನಿಯರ್ ಸ್ಟೂಡೆಂಟ್ಸ್ ಇದ್ದಾರೆ. ಶ್ಲೋಕೆ ಸ್ವಲ್ಪ ವಿಭಿನ್ನ, ಅವನ ಮೈಂಡ್ ಸೆಟ್ ಒಂದ್ ಸ್ವಲ್ಪ ಸೀನಿಯರಿಟಿ ಮೈಂಡ್ ಸೆಟ್ ತರ. ಆರು ಗಂಟೆಗೆ ಎಬ್ಸಿದ್ರೆ ಒಂಬತ್ತು ಗಂಟೆಗೆ ಬರ್ತಾನೆ. ಜಿಮ್ನಾಸ್ಟಿಕ್ ಡ್ಯಾನ್ಸ್ಗೆಲ್ಲ ತಪ್ಪಿಸಲ್ಲ. ಅವನಿಗೆ ಗಣೇಶಿಂದ ಮೆರವಣಿಗೆ ಬರಂಗಿಲ್ಲ ನೋಡಿ, ಎದ್ದೆಲ್ಲ ಚಿಲಕ ತಗೊಂಡು ಹೋಗಿರ್ತಾನೆ. ನನ್ನ ಮಗನಿಗಂತೂ ಓದಕ್ ನಮ್ಗೆ ಕಷ್ಟ ಇತ್ತು ಸರ್. ಅವಾಗ ಮೊಮ್ಮಗನಾದ್ರೂ ಓದಿ ಡ್ಯಾನ್ಸ್ ಕಲೀಲಿ ಅನ್ನೋದು ಒಂದು ಭಾಳ ಆಸೆ ಸರ್. ಶ್ಲೋಕ್ ತುಂಬಾ ತರ್ಲೆ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೋ ಅಷ್ಟೇ ಚೆನ್ನಾಗಿ ಓದ್ತಾನೆ. ಶ್ಲೋಕ್ ತುಂಬಾ ತುಂಟ, ಶ್ಲೋಕ್ ಓದೋದ್ರಲ್ಲಿ ತುಂಬಾ ಫಾಸ್ಟ್ ಇದ್ದಾನೆ. ನಮಗೆ ಅಪ್ಪ ಇಲ್ಲ, ಅಪ್ಪ ಬಿಟ್ಟೋಗಿ 8 ವರ್ಷ ಆಯ್ತು, ಅಮ್ಮನೇ ನೋಡ್ಕೊಂತಿರ್ತಾರೆ. ನಾವು ಅಪ್ಪಾಜಿ ಅಮ್ಮನ ಆಶ್ರಯ, ನನ್ನ ತಮ್ಮನ ಆಶ್ರಯದಲ್ಲಿ ನಾನು ಈಗ ಮಕ್ಕಳನ್ನ ಸಾಕೊಂಡಿದ್ದೀನಿ. ಅಮ್ಮಂಗೋಸ್ಕರ ನಾನು ದೊಡ್ಡವನಾಗಿ ಕೆಲಸ ಮಾಡಿ ಅಜ್ಜಿಗೂ ನೋಡ್ಕೊಂತೀನಿ, ಎಲ್ಲರಿಗೂ ನೋಡ್ಕೊಂತೀನಿ. ಈ ಡ್ಯಾನ್ಸ್ನಲ್ಲಿ ಮುಂದುವರೆದು ನನಗೊಂದು ಒಳ್ಳೆ ಸ್ಥಾನ ತಂದ್ಕೊಡ್ಬೇಕು ಅಂತ ನನ್ನ ಆಸೆ ಇದೆ ಸರ್. ನೀ ನನಗೆ ಆ ಕಡೆ ಕರೆಸ್ದಾಗೆ ಈ ನನ್ನ ಬರ ಬದಲಾಗೋಯ್ತು, ನೀನು ಸ್ಟೇಜ್ ಮೇಲೆ ಬಂದು ತೋರಿಸ್ತೀನಿ. ಅದಕ್ಕೆ ನಮ್ಮಜ್ಜಿ ಇಟ್ಟಿದ್ದು. ನೀನ್ ನನಗಿಂತ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಲ್ಲ, ನನಗಿಂತ ತುಂಬಾ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ, ಸೂಪರ್ ಡ್ಯಾನ್ಸ್ ಮಾಡ್ತೀವಿ. ಬಹುಶಃ ಭಗವಂತ ನಿಮಗೆ ಕೆಲವು ಡ್ಯಾನ್ಸ್ ಮಾಡಕ್ಕೆ ಕಲಿಸ್ಬಿಟ್ಟಿದ್ದಾನೆ. ಸೋ ನೈಸ್, ಜಿಮ್ನಾಸ್ಟಿಕ್ಸ್ ಎಲ್ಲ ಭಾರಿ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಹಾ, ಸೋ ನೈಸ್, ನೀನು ತುಂಬಾ ದೊಡ್ಡ ಡ್ಯಾನ್ಸರ್ ಆಗ್ತೀಯ. ಹೌದಾ? ಲಾಕ್ಡೌನ್ ಆದ್ಮೇಲೆ? ಲಾಕ್ಡೌನ್ ಮುಂಚೆ? ಲಾಕ್ಡೌನ್ ಮುಂಚೆ. ಲಾಕ್ಡೌನ್ ಮುಂಚೆ ನೀನು 2 ವರ್ಷ ಚಿಕ್ಕವನಾಗಿರ್ತೀಯಲ್ಲ. ಅವನ ಊರಲ್ಲಿ ಅವನ್ ಎಲ್ಲರಿಗೂ ಅಪ್ಪು ಸರ್ ಯಾರು ಅಂತ ಕೇಳಿದ್ರೆ ನಮ್ ದೊಡ್ಡಪ್ಪ ಅಂತಾನಂತೆ ಸರ್. ಹೌದಾ? ಆಯ್ತು ಬಿಡಪ್ಪ, ನೀನ್ ನನ್ನ ಚಿಕ್ಕಪ್ಪ. ಬಾ ಮರೆ. ಈಗ ನಿನ್ ಪಾರ್ಟ್ನರ್ ಯಾರು ಅಂತ ಹೇಳ್ಬೇಕಲ್ವಾ? ಇವಾಗ ಇವಾಗ ರಿವೀಲ್ ಮಾಡ್ಬಿಡು ನಿನ್ ಪಾರ್ಟ್ನರ್ ಯಾರು ಅಂತ. ಪಾರ್ಟ್ನರ್ ಕಮ ಇವರಿದ್ರದ್ದು ಒಂದು ಪರ್ಫಾರ್ಮೆನ್ಸ್ ನೋಡ್ಬೇಡ ಸರ್, ಯಾಕಂದ್ರೆ ಇಷ್ಟೋ ತನಕ ಇವ್ರು ತೋರಿಸಿರೋದು ಟ್ರೈಲರ್. ಜೋರ ಚಪ್ಪ ಸರ್. ಸರ್ ಸರ್, ನನ್ನ ಹತ್ರ ಒಳ್ಳೆ ಸ್ಟೋರಿ ಇದೆ ಸರ್, ಅದ್ರಲ್ಲಿ ಹೀರೋ ಎಂಟ್ರಿ ಹೆಂಗಿರುತ್ತೆ ಗೊತ್ತಾ ಸರ್? ಪ್ಲೀಸ್ ಸರ್, ಪ್ಲೀಸ್ ಸರ್, ಒಂದ್ಸರಿ ಕೇಳಿ ಸರ್. ಸರಿ ಹೇಳಪ್ಪ. ಅಯ್ಯೋ, ಇದೇನಿದು ಹೀರೋ ಸರ್? ರೆಡಿನಾ ಈಗ? ಆದ್ರೂ ಕಲರು ಏನೋ ಇದು ಎಂಟ್ರಿ ಸರ್. ಅದಲ್ಲ ಅದಲ್ಲ, ಇವಾಗ ನೋಡಿ ಸರ್.
powerful people. Powerful people. Make places. Make places. Powerful. Powerful. My baby. ಶ್ಲೋಕ್ ಪ್ರಾಪರ್ ಧಮಾಕ ಹಿಂದೆಗಡೆ ಎಲ್ಇಡಿ ವಾಲ್ ಬರೀ ಬೆಂಕಿನೇ ಇತ್ತು ನಿನ್ನಲ್ಲೂ ಆ ಬೆಂಕಿನೇ ನಿನ್ನಲ್ಲಿ ಮತ್ತೆ ಮೋನಿಶಾ ಯು ಆರ್ ಟೂ ಗುಡ್ ವೆರಿ ನೈಸ್ ಇಬ್ಬರದೂ ಎನರ್ಜಿ ವಾಸ್ ಈಕ್ವಲಿ ಗುಡ್ ಬೆಸ್ಟ್ ಪಾರ್ಟ್ ಏನಂದ್ರೆ ಮೋನಿಶಾ ಶ್ಲೋಕ್ ಎತ್ಕೊಂಡಾಗ ಒಂದು ಸ್ಲೋ ಮೂವ್ಮೆಂಟ್ ಅಲ್ಲ ಅವನು ಆ ಲೆಗ್ ಸೈಕ್ಲಿಂಗ್ ಮಾಡ್ತಾನಲ್ಲ ದಟ್ ವಾಸ್ ಅಮೇಜಿಂಗ್ ಅಮೇಜಿಂಗ್ ಎಲ್ಲಾ ಕಡೆ ನಾನು ನೋಡೋದು ಹುಡುಗ ಹುಡುಗಿ ಎತ್ಕೊಳ್ತಾನೆ ಇಲ್ಲಿ ಟ್ವಿಸ್ಟ್ ಇದು ಹುಡುಗಿ ಹುಡುಗನ ಎತ್ಕೊಂಡು ಆ ಸ್ಲೋ ಮೂಮೆಂಟ್ ಇಟ್ ಇಸ್ ಔಟ್ ಸ್ಟ್ಯಾಂಡಿಂಗ್ ವಂಡರ್ಫುಲ್ ವಂಡರ್ಫುಲ್ ಕೊರಿಯೋಗ್ರಫಿ ಚೆನ್ನಾಗಿ ಅನಿಸ್ತು ಬಟ್ ನಾನು ಈಗ ಸದ್ಯಕ್ಕೆ ಕಮೆಂಟ್ಸ್ ಕೊಡಲ್ಲ ನಾನೇನು ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಲೈವ್ ಆಗಿ ನೋಡ್ಬೇಕು ಇನ್ನೊಂದ್ಸಲ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ ಹಾ ಓಕೆ ನನಗಿಂತ ದೊಡ್ಡ ವ್ಯಕ್ತಿ ಆಗಿ ಬೆಳಿಲಿ ಬಿಡಿ ಅದೇನು ನಾನೇನಿಲ್ಲ ಅವನ್ ನೋಡ್ತಾ ಇದ್ದ ನನ್ಗೆ ಏನನ್ಸುತ್ತೆ ಅಂದ್ರೆ ಏನೋ ಒಂದು ಆಟಿಟ್ಯೂಡ್ ಒಂದು ಸ್ಟೈಲ್ ಇದೆ ಅದು ತುಂಬಾ ಚೆನ್ನಾಗಿದೆ
ಇವನ್ ಡಾನ್ಸಿಂಗ್ ನೋಡ್ತಾ ನೋಡ್ತಾ ಎಲ್ಲ ಒಂದು 1970s 1960s ಅಲ್ಲಿ ಇಂಗ್ಲಿಷ್ ಒಂಥರ ರಾಕ್ ಅಂಡ್ ರೋಲ್ ಡಾನ್ಸ್ ತರ ಮಾಡೋರು, ಅದಕ್ಕೊಂಥರ ಗ್ರೇಸ್ ಬೇಕಾಗಿತ್ತು. ಸೊ ಆ ಗ್ರೇಸ್ ಆ ಸ್ಟೈಲ್ ಅವನಲ್ಲಿ ಕಾಣುತ್ತೆ. ವೆರಿ ನೈಸ್, ಗಾಡ್ ಬ್ಲೆಸ್ ಯು. ನಿಮ್ ತಾಯಿ ಕೂಡ ಇವತ್ತು ಸ್ಟೇಜ್ ಅಲ್ಲೇ ಕೂತ್ಕೊಂಡು ನಿನ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾರೆ. ಅವ್ರ ಆಶೀರ್ವಾದ, ನಮ್ಮ ವೀಕ್ಷಕರ ಆಶೀರ್ವಾದ, ಇಲ್ಲಿರೋ ಜಡ್ಜಸ್ ಆಶೀರ್ವಾದ, ಮತ್ತೆ ಇಲ್ಲಿರುವಂತ ಸೆಲೆಬ್ರಿಟಿ ಜಡ್ಜಸ್ ಆಶೀರ್ವಾದ ಎಲ್ಲಾದ್ರು ನಿನ್ ಮೇಲಿರ್ಲಿ. ಮೊದಲನೇ ಬಾರಿಗೆ ಈ ತರದ ಒಂದು ವೇದಿಕೆಯಲ್ಲಿ ನಿಮ್ಮ ಮಗ ಡ್ಯಾನ್ಸ್ ಮಾಡೋದನ್ನ ನಮ್ಮ ಎಲ್ಲಾ ಜಡ್ಜಸ್ ಗಳ ಜೊತೆ ಅಂಡ್ ಅಪ್ಪು ಸರ್ ಜೊತೆ ಕುತ್ಕೊಂಡು ನೋಡ್ತಾ ಇದೀರಾ, ಹೇಗನ್ನಿಸ್ತು ನಿಮ್ಮ ಮಗ ಮಾಡಿದಂತ ಪರ್ಫಾರ್ಮೆನ್ಸ್? ಸರ್, ನಾನು ಈ ಸುವರ್ಣ ಚಾನೆಲ್ಗೆ ಋಣಿಯಾಗಿರ್ತೀನಿ ಸರ್, ಯಾಕೆಂದ್ರೆ ನನಗೆ ಈ ವೇದಿಕೆ ಒಂದು ಚಾನ್ಸ್ ಕೊಟ್ಟಿದೆ ನನ್ನ ಸಮಸ್ಯೆ ಹೇಳ್ಕೊಳ್ಳೋದಕ್ಕೆ. ನಾನು ತುಂಬಾನೇ ಕಷ್ಟ ಅನುಭವಿಸಿದ್ದೀನಿ. ಮಾತಾಡಿ, ಅವನು ಖುಷಿ ಆಗ್ತಾನೆ. ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನಾವೇನು ಮಾಡಕ್ಕಾಗಲ್ಲ. ನನಗೂ ಅಷ್ಟೇ, ನನ್ನ ತಾಯಿ ಸಪೋರ್ಟ್. ಸೊ ನೀವು ಅಳ್ಬಾರ್ದು. ಇನ್ಮೇಲೆ ನಿಮ್ಗೆ ಅಳೋ ಪರಿಸ್ಥಿತಿ ಬರಲ್ಲಮ್ಮ, ಬರೀ ನಗ್ತಾನೆ ಇರ್ತೀರ ಶ್ಲೋಕಿಂದ, ಜೀವನ ಪೂರ್ತಿ ನಗ್ತಾನೆ ಇರ್ತೀರ, ಇನ್ಮೇಲೆ ಅಳಲ್ಲ ನೀವು. ನೀನ್ ಮಾತ್ರ ಈ ವೇದಿಕೆ ಮೇಲೆ ಗೆದ್ದು ತೋರಿಸಿದ್ರೆ ನಾಳೆ ಅಪ್ಪು ಸರ್ ಒಂದ್ ಅವ್ರ ಸಿನಿಮಾದಲ್ಲಿ ಒಂದು ಅವಕಾಶ ಕೊಡ್ತಾರೆ. 100% ಡ್ಯಾನ್ಸ್ ಮಾಡಿಸ್ತೀನಿ. ಓಕೆ, ಸಿನಿಮಾದಲ್ಲಿ ಡ್ಯಾನ್ಸ್ ಮಾಡಬೇಕು ಸರ್. ಅವರನ್ನ ಮಾತ್ರ ಈ ತರ ಡ್ಯಾನ್ಸ್ ಮಾಡಿಸ್ಬಿಟ್ಟು ಅವರಿಬ್ರು ನೋಡಿ ಸರ್ ಹೆಂಗ್ ಬೇಜಾರ್ ಮಾಡ್ಕೊಂಡೆ ನೋಡಿ ಸರ್. ಬನ್ನಿ ಹರ್ಷ ಮಾಸ್ಟರ್ ಪ್ರಜ್ವಲ್. ಈ ವೇದಿಕೆಗೆ ಬರ್ತಾ ಇರೋರು ಒಬ್ರು ಬಾಲನಟಿ. ಸೊ ಚಿಕ್ಕವಳಿಂದಾನು ಆಕ್ಟಿಂಗ್ ಮಾಡಿಕೊಂಡು ಹಲವಾರು ಕನಸುಗಳನ್ನ ಹೊತ್ಕೊಂಡು ಈಗ ಈ ವೇದಿಕೆ ಮೇಲೆ ಸಖತ್ತಾಗಿ ಡ್ಯಾನ್ಸ್ ಕೂಡ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅಂಡ್ ಆಲ್ಸೋ ಅವ್ರಿಗೊಂದು ದೊಡ್ಡ ಫ್ಯಾನ್ಸ್ ಗ್ರೂಪ್ ಇದೆ. ಈ ವೇದಿಕೆಗೆ ವೆಲ್ಕಮ್ ಮಾಡ್ಕೊಳ್ಳೋಣ ಆದಿತಿ. ನಮಸ್ಕಾರ, ನನ್ನ ಹೆಸರು ಆದಿತಿ. ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲಿ. ವೆರಿ ಕೇರಿಂಗ್, ಕೈಂಡ್, ಬೋಲ್ಡ್. ಮನೇಲಿ ಅಮ್ಮನೂ ಡಾನ್ಸರೇ. ಸೊ ಅವ್ರಿಗೂ ಒಂದು ಆಸೆ ಇತ್ತು ಮಾಡೋಕ್ಕೆ ಅಂತ. ಅವ್ರ ಕನಸು ಒಂಥರ ನನಸು ಮಾಡಂಗಿದೆ ಇದು. ನನ್ನ ಮಗಳು ಡಾನ್ಸ್ ಅಂದರೆ ತುಂಬಾನೇ ಪ್ರಾಣ ಅವಳಿಗೆ. ತುಂಬ ನಾನು ಸ್ಲಾಗ್ ಮಾಡಿ ನನ್ನ ಲೈಫಲ್ಲಿ ಬಂದಿದ್ದು. ಬಟ್ ನನ್ನ ಮಗಳು ಆ ಲೈಫ್ ಲೀಡ್ ಮಾಡಬಾರ್ದು. ಅವಳಿಗೇನು ಇಷ್ಟನೋ, ಅವಳಿಗೇನು ಮಾಡಬೇಕು ಅದನ್ನೇ ನಾನು ಮಾಡಿಸಿದ್ದು. ಈಗಲೂ ಅಷ್ಟೇ, ನಮ್ಮ ಯಜಮಾನ್ರಿಗೆ ಇಷ್ಟ ಇಲ್ಲ, ಬೇಡ ಓದಲಿ ಅಂತಲೇ ಹೇಳೋದು. ಐ ಸೆಡ್ ನೋ. ನನ್ನ ಮಗಳು, ಅವಳು ಒಂದು ಐಡೆಂಟಿಫಿಕೇಶನ್ ಆಗಬೇಕು, ಪ್ರಪಂಚಕ್ಕೆ ತೋರಿಸ್ಬೇಕು ನನ್ನ ಮಗಳು ಏನು ಡ್ಯಾನ್ಸ್ಲು ಮುಂದೆ ಬರ್ಬೋದು. ಎಜುಕೇಷನ್ನು ಇದೆ, ಬಟ್ ಸ್ಟಿಲ್ ನಮ್ಮ ಲೈಫಲ್ಲಿ ನಾನು ಅಂದ್ಕೊಂಡಿದ್ದೇನು, ನಾವೇನು ಇಷ್ಟಪಡಬೇಕು ಅದನ್ನೇ ಮಾಡೋಕ್ಕೆ ಬಿಡಬೇಕು ಮಕ್ಕಳಿಗೆ. I want to see my daughter on this dance floor and give her the best. Thank you.
ಸೊ ನಿಮ್ಮ ಕನಸಿನ ದಾರಿನ ಹಿಡ್ಕೊಂಡು ಆ ಕನಸಿನ ದಾರಿಗೆ ಸರಿಯಾದ ದಾರಿನ ತೋರಿಸೋದಕ್ಕೋಸ್ಕರ ಇರುವಂತಹ ನಮ್ಮ ಡ್ಯಾನ್ಸ್ ಡ್ಯಾನ್ಸ್ ವೇದಿಕೆಗೆ ಬಂದಿದ್ದೀರಾ? ಹೌದು ಖಂಡಿತ. ಓಕೆ, ಇವರು ಸಿಕ್ಕಾಪಟ್ಟೆ ಸೌಂಡ್ ಪಾರ್ಟಿ ಸರ್. ಯಾವ ತರ ಅಂತ ಹೇಳಿದ್ರೆ ಬಾಯ್ ಓಪನ್ ಮಾಡೋರು ಅಷ್ಟು ಜೋರಾಗಿ ಮಾತಾಡ್ತಾರಂತೆ, ಅಷ್ಟು ಜೋರಾಗಿ ಸೌಂಡ್ ಇರುತ್ತೆ ಇವರದ್ದು. ಇವರು ಎಷ್ಟು ಜೋರಾಗಿ ಸೌಂಡ್ ಮಾಡ್ತಾರೋ ಅಷ್ಟೇ ಜೋರಾಗಿ ಅವರ ಪಾರ್ಟ್ನರ್ ಫೋಟೋ ಇಲ್ಲಿ ರಿವೀಲ್ ಆಗುತ್ತೆ ಇವಾಗ. 1 2 3 ಗೋ ಪಾರ್ಟ್ನರ್. ಹುಡುಗಿ ಗಂಟ್ಲು ಹರಿದೋಗ ಕಿರ್ಚಬೇಕು ನಿಮ್ ರಿವೀಲ್ ಆಗ್ಬೇಕು ಅಂದ್ರೆ. ಸೊ ಅದಿತಿ, ಏನ್ ಗಿಫ್ಟ್ ತಂದಿರ ಅಂತ ತೋರಿಸ್ಬಿಡಿ, ಹೋಗ್ಲಿ ಕೊಟ್ಬಿಡಿ ಅವ್ರಿಗೆ. ಅದ್ ಸರಿ, ಇದು ಓಕೆ. ಕೈಯಲ್ಲಿ ಏನದು ಎರಡು? ಇದು ನನ್ ಕಡೆಯಿಂದ ಒಂದ್ ನಿಮ್ಗೆ, ನಿಮ್ ಕಡೆಯಿಂದ ನನಗೊಂದ್ ಸಣ್ಣ ಆಟೋಗ್ರಾಫ್ ಬೇಕು ಆಯ್ತಾ? ಬಿಕಾಸ್ ಐ ಆಮ್ ಎ ಹ್ಯೂಜ್ ಫ್ಯಾನ್ and I love your smile, so I want a small autograph from you. ಆಟೋಗ್ರಾಫ್ ನ ಅವ್ರು ಹೇಗೆ ನೆಕ್ಸ್ಟ್ ಮತ್ತೆ ರಿಹರ್ಸಲ್ ಸಿಗ್ತಾರೆ ಅವಾಗ ಹಾಕೊಡ್ತಾರೆ ನಿಮ್ಗೆ. ರಕ್ಷಿತ್ ಅವರ ಇನ್ನೊಂದು ಹೆಸರು ಸ್ಮೈಲ್ ಗುರು ರಕ್ಷಿತ್ ಅಂತ ಅಲ್ವಾ? ಸೊ ಇವಾಗ ನಿನ್ನ ಸ್ಮೈಲ್ ಇದೇ ತರ ಇರ್ಲಿ, ಬಟ್ ಅದಕ್ಕಿಂತ ಮುಂಚೆ ಪರ್ಫಾರ್ಮೆನ್ಸ್ ನೋಡ್ಕೊಂಡ್ಬರೋಣ. ಜೋರ ಚಪ್ಪಾಳೆ ರಕ್ಷಿತ್ ಅಂಡ್ ಅದಿತಿಗೆ. ಜಡ್ಜಸ್ ಹತ್ರ ಹೋಗ್ಬೋಣ. ಹರ್ಷ ಮಾಸ್ಟರ್, ಬ್ಯೂಟಿಫುಲ್. ಮೊದಲನೇದಾಗಿ ನಿನ್ ಸ್ಮೈಲ್ ಒಂದೇ ಹೇಳ್ತೀಯಾರ ಇಲ್ಲಿ ಎಲ್ಲರೂ, ಐ ಫೀಲ್ ಯು ಆರ್ ಎ ವೆರಿ ಕೂಲ್ ಡೂಡ್ ಅಂತ. ಕಷ್ಟ ಬಿಟ್ಟು ಡಾನ್ಸ್ ಮಾಡ್ಬೇಕು, ಏನೋ ನನ್ನ ಸ್ಟೈಲ್ ತೋರಿಸ್ಬೇಕು ಅಂತಲ್ಲ, ನಿಂದ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಇದೆ. ಐ ಥಿಂಕ್ ಯು ಆರ್ ಗಿಫ್ಟೆಡ್ ವಿತ್ ದಟ್ ಸ್ಟೈಲ್. ಮತ್ತೆ ನೀವು ತುಂಬಾ ಚೆನ್ನಾಗಿ ಏನೋ ಪರ್ಫಾರ್ಮ್ ಮಾಡಿದ್ರಿ. ನಾನೊಂದು ಜಡ್ಜ್ ಆಗಿ ಇಲ್ಲಿ ಕೂತ್ಕೊಂಡ್ಲ ಆಯ್ತಾ, ನಾನ್ ಮಜಾ ಮಾಡಕ್ ಇಲ್ಲಿ ಬಂದಿದ್ದೀನಿ. ನನಗೇನಂದ್ರೆ ಮಾಡೋ ರಜ್ಜಾನು ಚೆನ್ನಾಗಿ ಕಾಣಿಸ್, ಆದ್ರೆ ನೀವಂತೂ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದೀರಾ. Wishing you both all the best.
ಸ್ಮೈಲ್ ಗುರು ರಕ್ಷಿತ್. ನಿಮ್ಗೆ ಯಾರ ಹೆಸರಿಟ್ಟೋ ಗೊತ್ತಿಲ್ಲ, ಅಪ್ಪಟ್ಟೋಗಿ ಇಟ್ಟಿದ್ದಾರೆ ಸ್ಮೈಲ್ ಗುರು ಅಂತ. ನಿನ್ ನಗು ತುಂಬಾ ಚೆನ್ನಾಗಿದೆ ಮಾಸ್ಟರ್ ಹೇಳ್ದಂಗೆ. ಯು ಹ್ಯಾವ್ ಅ ಸ್ವಾಗ್, ನಿನ್ ಕೂತಾಗ ನೀನ್ ಏನ್ ಮಾಡಿದ್ರು ಒಂದ್ ಸ್ವಾಗ್ ಇದೆ ನಿನ್ಗೆ, ಅದು ತುಂಬಾ ಚಂದವಾಗಿ ಕಾಣಿಸುತ್ತೆ. ಅಂಡ್ ಯು ಡಾನ್ಸ್ ರಿಯಲಿ ವೆಲ್. ಅದಿತಿ ಅವರೇ, ಇಬ್ರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ, ಬೆಸ್ಟ್ ಆಫ್ ಲಕ್. ನಾನು ಒಂದು ವಿಷಯ ಹೇಳ್ಬೇಕು, ಮೈ ಡ್ಯಾಡಿ ಇಸ್ ಮೈ ಹೀರೋ ಅಂತ ಒಂದು ಪ್ರಮೋಷನ್ ಸಾಂಗ್ಗೆ ವರ್ಕ್ ಮಾಡಿದ್ದೆ. ಅದರಲ್ಲಿ ಪ್ರಜ್ವಲ್ ದೇವರಾಜ್ ಸರ್ ಮನೆಗೆ ಹೋಗಿದ್ದೆ ನಾನು. ಅವ್ರು ಡ್ಯಾನ್ಸ್ ಮಾಡ್ತಾ ಇದಾರೆ, ನನಗೆ ಇವ್ರ ಜೊತೆ ಡ್ಯಾನ್ಸ್ ಆಡ್ಬೇಕಲ್ಲ, ಏಕೆ ಕೇಳಿ ಮನೆಗೆ ಬೇರೆ ಹೋಗ್ಬಿಟ್ಟಿದೀವಿ, ಏಕೆ ಕೇಳಲಿ ಏಕೆ ಕೇಳಲಿ ಅಂತ. ಸರ್ ಇಫ್ ಯು ಡೋಂಟ್ ಮೈಂಡ್. ಪ್ರಜ್ವಲ್ ಸರ್ ಅಂಡ್ ನೀವಿಬ್ರು ಕೂಡ ಧನ್ಯವಾದಗಳು. ಅಂಡ್ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ರೆ ಇನ್ ಮುಂದಿನ ಜರ್ನಿಗೆ ಆಲ್ ದಿ ವೆರಿ ಬೆಸ್ಟ್. ಡ್ಯಾನ್ಸ್ ಡ್ಯಾನ್ಸ್ ವೇದಿಕೆಯಲ್ಲಿ ಅಪ್ಪು ಸರ್ ಬಂದಿದ್ದಾರೆ, ಎಲ್ಲ ಜಡ್ಜಸ್ ಇದಾರೆ, ಎಲ್ಲ ಕಂಟೆಸ್ಟೆಂಟ್ಸ್ ಇದಾರೆ. ಅಂಡ್ ಈಗ ಈ ವೇದಿಕೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಒಂದು ಸರ್ಪ್ರೈಸ್ ಆಗಿರುವಂತಹ ಒಂದು ಪರ್ಫಾರ್ಮೆನ್ಸ್ ಬರುತ್ತೆ. ಆ ಪರ್ಫಾರ್ಮೆನ್ಸ್ ಯಾರಿಗೆ ಸರ್ಪ್ರೈಸ್, ಯಾಕೆ ಅಂತ ಈಗ ನೋಡೋಣ. ಸೊ ಪ್ಲೀಸ್ ಜೋರಾದ ಒಂದು ಚಪ್ಪಾಳೆ ಬರಲಿ ಆ ಪರ್ಫಾರ್ಮೆನ್ಸ್ಗೋಸ್ಕರ. ಶೂಟಿಂಗ್ ನಡೀತಾ ಇದೆ ಕಣೋ. ಶೂಟಿಂಗ್ ಯಾರ್ದು? ಯಾರ್ದ ಯಾರ್ದ? ನಮ್ಮ ಕರುನಾಡಿನ ಹೆಮ್ಮೆಯ ನಟ ಸಾರ್ವಭೌಮ, ಗಾನ ಗಂಧರ್ವ, ರಸಿಕರ ರಾಜ, ಕನ್ನಡ ಕಂಠೀರವ, ಬಂಗಾರದ ಮನುಷ್ಯ, ಪದ್ಮಭೂಷಣ ವರನಟ ಡಾಕ್ಟರ್ ರಾಜ್ಕುಮಾರ್. ಕನ್ನಡಿಗರ ನೀತಿ, ಕನ್ನಡಿಗರ ಧರ್ಮ, ಕನ್ನಡಿಗರ ಸ್ವಾಭಿಮಾನ ಔಚಂದ್ರೋಕಾರವಾಗಿ ನಿಲ್ಲುವುದೇ ಹೊರತು ಅಣ್ಣವರೇ ಗಂಡು ಮಗು ಅಂದು 1975 ಇಸ್ವಿಯ ಫಾಲ್ಗುಣ ಮಾಸ ಶುಕ್ಲಪಕ್ಷದ ಚತುರ್ಥಿಯ ದಿನ ಕನ್ನಡದ ಪ್ರಪ್ರಥಮ ರಾಜ ಮಯೂರನ ಪಾತ್ರವನ್ನು ಕನ್ನಡದ ಅಪ್ರತಿಮ ನಟ ಡಾಕ್ಟರ್ ರಾಜ್ಕುಮಾರ್ ನಿರ್ವಹಿಸುತ್ತಿದ್ದಾಗಲೇ ಪಾರ್ವತಮ್ಮನವರ ಮಡಿಲಲ್ಲಿ ರಾಜವಂಶದ ಕೀರ್ತಿ ಬೆಳಗುವ ರಾಜರತ್ನನ ಜನನವಾಯಿತು. ಬಾಮುತ್ತು ಕೊಡುವೆ ಕಂದನೆ ನನ್ನ ಮುದ್ದು ರಾಜ, ಬಾಮುತ್ತು ಕೊಡುವೆ ಕಂದನೆ ನನ್ನ ಮುದ್ದು ರಾಜ. ಮಕ್ಕಳು ಮಣ್ಣಿನಲ್ಲಿ ಆಡುವ ವಯಸ್ಸಿನಲ್ಲಿ ಮೈಕಿನಲ್ಲಿ ಹಾಗೆ ಬೆರಗು ಮೂಡಿಸಿದ ಈತ, ಬಣ್ಣಗಳ ಹೆಸರು ಕಲಿಯುವ ವಯಸ್ಸಿನಲ್ಲಿ ಮುಖಕ್ಕೆ ಬಣ್ಣ ಹಚ್ಚಿದ ಬಾಲಕಲಾ ಕಿಶೋರ ಈ ಲೋಹಿತ. ನೋಡಪ್ಪು, ನಾನ್ ಹೇಳ್ಕೊಟ್ಟಂಗೆ ಮಾಡ್ಬೇಕು. ನೀನ್ ಹೇಳ್ಕೊಟ್ಟಂಗೆ ಮಾಡ್ರೆ ಕಾರ್ ಕೊಸ್ಟ್ಯಾ. ನೀನ್ ಮಾಡಪ್ಪು, ನಾನಿದ್ದೀನಿ. ಅಣ್ಣವ್ರು ಮಗ ಅಲ್ವಾ, ಒಂದೋ ಎರಡೋ ಪುಟ್ಟ ಪಾತ್ರಗಳನ್ನ ಮಾಡ್ತಾನೆ ಅನ್ಕೊಂಡಿದ್ರು ಎಲ್ಲ. ಅಣ್ಣವ್ರಿಗಿಂತ ಮುಂಚೆನೆ ರಾಷ್ಟ್ರ ಪ್ರಶಸ್ತಿ ಗಳಿಸ್ತಾನೆ ಅಂತ ಯಾರು ಅನ್ಕೊಂಡೇ ಇರ್ಲಿಲ್ಲ. ನಿನ್ ಮಗ ಮದುವೆ ಹಾಕ್ತಾನಂತ ಅಥವಾ ಹೀಗೆ ಇರ್ತಾನಂತ? ಇಷ್ಟು ದಿವಸ ನಾವ್ ಹೇಳದ್ ಎಲ್ ಕೇಳಿದಾನೆ, ಇನ್ ಮುಂದೇನು ಅವನ್ ಹೇಳದೇ ನಡೆಯೋದು. ಓಹೋ, ಹಾಗಾದ್ರೆ ನಮ್ಗೆ ಕೆಲಸ ಕಮ್ಮಿ ಆಯ್ತು ಬಿಡು. ಅದ್ರಲ್ಲಿ ಯಾರಂತೆ ಆ ಹುಡುಗಿ? ಮದರಂಗಿಯಲ್ಲಿ ಮನಸ್ಸಿನ ಹೀಗಿರುವಾಗ 13 ವರ್ಷಗಳ ಕಾಲ ಇವರು ಬೆಳ್ಳಿ ತೆರೆಯ ಕಡೆ ಮುಖ ಮಾಡಲೇ ಇಲ್ಲ. ಈ ಅಂತರದ ನಂತರ ಪ್ರಕಟಿಸಿದ ಮೊದಲ ಚಿತ್ರ ರಿಲೀಸ್ಗೂ ಮುನ್ನ
ಪೋಸ್ಟರ್ ಫೋಟೋ ನೋಡಿದವರಲ್ಲಿ ಕೊಂಕು ನೋಡಿದವರೇ ಹೆಚ್ಚು. ಸ್ವಲ್ಪ ಬಣ್ಣ ಕಡಿಮೆ ಹೇಗಿರೋ ಆಗ್ತಾನೆ, ಸ್ವಲ್ಪ ದಪ್ಪ ಅನ್ಸುತ್ತೆ. ಈಗಿನ ಹುಡುಗರ ತರ ಡ್ಯಾನ್ಸ್ ಫೈಟ್ ಎಲ್ಲ ಎಲ್ಲಿ ಮಾಡೋಕ್ಕಾಗುತ್ತೆ? ಒಂದೆರಡು ಸಿನಿಮಾ ಓಡುತ್ತೆ ಆಮೇಲೆ ಅಷ್ಟೇ. ಸಾಗರದ ಅಲೆಗೂ ಗಣಿವು ಪರ್ವತಕ್ಕೂ ಬೀಳೋ ಭಯವು. ಹೀಗೆ ಮೂದಲಿಕೆಗಳೇ ಮೊದಲು ಕೇಳಿ ಬಂದಿದ್ದು. ಆದರೆ ಮೊದಲ ಚಿತ್ರ ರಿಲೀಸ್ ಆಯ್ತು ನೋಡಿ ಪ್ರೇಕ್ಷಕರೆಲ್ಲರೂ ಇನ್ನು ಡಾನ್ಸ್ ನೋಡಿದ್ಮೇಲಂತೂ ಇಡೀ ಕರುನಾಡಿಗೆ ಇವರೇ ಡಾನ್ಸ್ ಐಕಾನ್. ಏನ್ರಿ ಆ ಹುಡುಗನ್ ಪವರ್? ಅಣ್ಣವ್ರ ಮಗ ಅಂದ್ರೆ ಸುಮ್ನೆನಾ? ಪರಿಮಳ ಬೀರೋದನ್ನ ನೆನಪಿಸ್ಬೇಕಾ? ಅಣ್ಣವ್ರ ಮಗನಿಗೆ ನಟನೆಯ ಪಾಠ ಮಾಡಕ್ಕಾಗತ್ತಾ? ಮನೆಯಲ್ಲೇ ಒಂದು ನಟನಾ ಶಾಲೆ ಎದುರು ನಟನೆ ಕಲಿತ ಅಪ್ಪುನ ಕನ್ನಡಿಗರು ಅಪ್ಪಿಕೊಂಡಾಯ್ತು. ಬೇಕಾದ್ರೆ ಸಚಿನ್ 99 ಔಟ್ ಆಗಬಹುದು, ಅಪ್ಪು ಸಿನಿಮಾ ಸೆಂಚುರಿ ಬಾರಿಸೋದ್ರಲ್ಲಿ ಡೌಟೇ ಇಲ್ಲ. ಕೆಲವರ ಅಗಲಿಕೆ ಸಹಿಸಲು ಅಸಾಧ್ಯ. ಅಂದು April 12, 2006 ಅಸಂಖ್ಯಾತ ಕನ್ನಡಿಗರಲ್ಲಿ ಅನಾಥ ಭಾವ ಮೂಡಿಸಿದ ದಿನ. ಅಂತಿಮ ಯಾತ್ರೆಯ ಕಹಿ ಘಟನೆ ಅಭಿಮಾನಿಗಳಿಗೆ ದಿಕ್ಕು ತೋಚದಂತಾಯಿತು. ಅಣ್ಣ ಅವರನ್ನ ಕಳೆದುಕೊಂಡ ಕರುನಾಡು ಮತ್ತೆ ಅಣ್ಣ ಅವರನ್ನ ನೋಡಿದ್ದು ನಮ್ಮ ಅಪ್ಪುವಿನಲ್ಲಿ. ಅಣ್ಣ ಅವರ ನಗೆ, ಅಣ್ಣ ಅವರ ಸರಳತೆ, ಅಣ್ಣ ಅವರ ಆದರ್ಶಗಳು, ಅಣ್ಣ ಅವರ ಮೌಲ್ಯಗಳು, ಸಂಬಂಧಗಳನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅಂತ ಅಪ್ಪುನ ನೋಡಿ ಕಲಿಬೇಕು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಿಂದು. ಬೆಳ್ಳಿತೆರೆ ಅಂತ ಬಂದ್ರೆ ಬಾಕ್ಸ್ ಆಫೀಸ್ ಅಧಿಪತಿ, ಕಿರುತೆರೆ ಬಂದ್ರೆ ಇವರೇ ಕನ್ನಡದ ಕೋಟ್ಯಾಧಿಪತಿ. ಅಪ್ಪು ಅಂದ್ರೆ ಸೆಟ್ ಅಲ್ಲಿ ಕಿಲ್ಕಿಲ್ಲ, ಕೊಟ್ಟ ಮಾತಿಗೆ ತಪ್ಪೋದೇ ಇಲ್ಲ. ಸಾಮಾನ್ಯವಾಗಿ ಮೀಡಿಯಾ ಮುಂದೆ ಬರೋದಿಲ್ಲ, ಕಾಂಟ್ರವರ್ಸಿ ಅಂತೂ ಇವ್ರ ಮನೆ ಕಡೆ ಹೋಗೋದೇ ಇಲ್ಲ. ಇವರ ಫೈಟ್ಗೆ ಕನ್ನಡದ ಪ್ರೇಕ್ಷಕರು ಕಳೆದು ಹೋಗ್ತಾರೆ. ಇವರ ಡಾನ್ಸ್ ಬಗ್ಗೆ ಇನ್ನೊಂದು ಮಾತಾಡೋಂಗೇ ಇಲ್ಲ. ಇವರ ಹಾಡಿಗೆ ಅದೆಷ್ಟು ಅಭಿಮಾನಿಗಳು! ಪ್ರತಿ ಸಿನಿಮಾ ಬ್ಲಾಕ್ ಬಸ್ಟರ್ ಕೊಡೋ ಇವರೇ ನಮ್ಮ ಕರ್ನಾಟಕದ ಹೆಮ್ಮೆಯ ಪವರ್ ಸ್ಟಾರ್. ಸುಮ್ಮನೆ ಓಳು ಬಿಡೋ ಸುಂದರಿ, ಸುಳ್ ಸುಳ್ಳೆ ತರ್ಲೆ ಮಾಡು ಬಿತ್ತರಿ, ಒಗ್ಗಲ್ಲೆ ನಂಗೆ ಕಿಡಿ ಸೋದರಿ, ಎಂದೆಲ್ಲ ಜಾತೆ ಕಣೆ. ಹುಷಾರು 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 ಪರಿಚಿತನಾಗಲಿ ಹೇಗೆ
ಪ್ರಣಯಕ್ಕೂ ಮುನ್ನವೇ ಒಪ್ಪಂದ ಬಾಟಲ್ ಟಲ್ 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 ಒಪ್ಪಂದ ಬಾಟಲ್ ಟಲ್ 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 ಮಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ ಒಂದು ಚೂರು ಬಯ್ಯುದಿಲ್ಲ ರಾತ್ರಿ ಕುಡ್ಕೊಂಡು ಬಂದ್ರೆ ಎರಡೇ ಎರಡು ಸ್ಟೆಪ್ಪು ಕುಣಿದು ಬಿಡೋಣ ಹೊಸ ಗಾನ ಭಜನ ಮಣ್ಣಿನ ಮಗ ಕಾಲಿಟ್ಟ ಸೈಡು ಬಿಡೋದು ಎಪ್ಪತ್ತೇಳು ಬೆಟ್ಟದಿಂದ ಸಿಂಧಾನಲ್ಲು ರಾಜ ಬಂದ ಕೇಡಿಗಳೆಲ್ಲ ಇನ್ನು ಗಪ್ಪು ಚುಪ್ಪು ಡಾನ್ಸ್ ವೇದ ಡಾನ್ಸ್ ವೇದ ಅಭಿಮಾನಿಗಳೇ ನಮ್ಮನೆ ದೇವ್ರು ನಿಮ್ಮಿಂದಾನೆ ಬಾಳಿದು ಹಸಿರು ಅಪ್ಪಾಜಿ ಹೆಗಲ ಮೇಲೆ ಕೂತು ದೇವ್ರನ್ನ ನೋಡುವಾಗ ನನಗೆ ಗೊತ್ತೇ ಇರಲಿಲ್ಲ ನಾನು ದೇವ್ರ ಮೇಲೆ ಹತ್ಕೋತಿದ್ದೀನಿ ಅಂತ ಮನೆಯಲ್ಲಿ ಅಮ್ಮನ ಸೆರೆ ಹಿಡ್ಕೊಂಡು ಓಡಾಡುವಾಗ ನನಗೆ ಗೊತ್ತೇ ಆಗ್ಲಿಲ್ಲ ನನಗೆ ನನ್ನ ಅಮ್ಮನೇ ಪ್ರಪಂಚ ಅಂತ ಎಲ್ಲ ಸಿಕ್ಕಿದ್ಮೇಲೆ ಅದನ್ನ ನೋಡಕ್ಕೆ ಅಮ್ಮ ಕುಮಾರ ಒಂದು ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಥ್ಯಾಂಕ್ ಯು ಸ್ಟಾರ್ ಸರ್ ನಾನು ಲವ್ಲಿ ಕೊರಿಯೋಗ್ರಫಿ ತುಂಬಾ ಅದ್ಭುತವಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಇಲ್ಲಿರುವ ಎಲ್ಲ ಮಕ್ಕಳಿಗೂ ಇಲ್ಲಿ ಡಾನ್ಸ್ ಮಾಡಿದಂಥ ಪ್ರತಿಯೊಬ್ಬರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಟಚಿಂಗ್ ಆಗಿತ್ತು ಜೊತೆಗೆ ಇಷ್ಟು ಹಾಡುಗಳು ಸಡನ್ ಆಗಿ ಒಂದು 35-40 ವರ್ಷ ನನ್ನ ಚಿಕ್ಕ ವಯಸ್ಸಿನ ಸಿನಿಮಾಗಳು ಜೊತೆಗೆ ಈಗ ಮಾಡಿದಂತ ಹಾಡುಗಳದೆಲ್ಲ ಕೇಳೋಂತರ ಮನ್ಸಿಗೊಂಥರ ಶಾಕ್ ಆಯ್ತು ಚೆನ್ನಾಗಿತ್ತು ಒಂಥರ ನೋಡೋಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಈ ಹಾಡುಗಳು ಆಡಿದ್ಮೇಲೆ ಮತ್ತೆ ಒಂದ್ಸಲ ಹೇಳ್ಬೇಕು ಅನ್ಸುತ್ತೆ ನನ್ನ ಡೈರೆಕ್ಟ್ ಮಾಡಿದಂತ ಎಲ್ಲ ಡೈರೆಕ್ಟರ್ಗಳು ನನಗೆ ಡಾನ್ಸ್ ಹೇಳ್ಕೊಟ್ಟಂತ ಅಲ್ಲಿ ಕೊರಿಯೋಗ್ರಾಫ್ ಮಾಡಿದಂತ ಕೊರಿಯೋಗ್ರಾಫರ್ಸ್ ಹಾಗೂ ನನ್ನ ಗೈಡ್ ಮಾಡಿದಂತ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇರ್ಬೋದು ಆಮೇಲೆ ನನ್ನ ಜೊತೆ ಆಕ್ಟ್ ಮಾಡಿದಂತ ಕೋಸ್ಟಾರ್ಸ್ಗೆ ಎಲ್ಲರಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳಿಕೆ ಇಷ್ಟಪಡ್ತೀನಿ ಸೋ ನೈಸ್ ಥ್ಯಾಂಕ್ ಯು ಸೋ ಮಚ್ ಈ ಇಡೀ ಒಂದು ಪ್ಲೇನ ಏನ್ ನೋಡಿದ್ರಿ ಕಂಪ್ಲೀಟ್ ಆಗಿ ಸೊ ಇದನ್ನ ಕೊರಿಯೋಗ್ರಾಫ್ ಮಾಡಿರೋದು ಸೊ ಒನ್ ಆಫ್ ದ ಕೊರಿಯೋಗ್ರಾಫರ್ಸ್ ಇಲ್ಲಿ ಅಂಡ್ ತಾರಕ್ ಮಾಸ್ಟರ್ ತುಂಬಾ ತುಂಬಾ ನೀವು
ನೀವು ಚೆನ್ನಾಗಿ ಡಾನ್ಸ್ ಮಾಡಿದ್ರಿ, ಆಮೇಲೆ ಸೋ ವಂಡರ್ಫುಲ್ ಸರ್, ನನ್ನ ತುಂಬಾ ಮೆಸ್ಮರೈಸ್ ಆಗ್ಬಿಟ್ಟೆ. ಬಿಗರ್ ದನ್ ಎ ಟ್ರಿಬ್ಯೂಟ್, ಯಾವಾಗ್ಲೂ ನೆನಪಲ್ಲಿರುತ್ತೆ. ಥ್ಯಾಂಕ್ಸ್. ಇನ್ನೊಂದು ಮೆನ್ಷನ್ ಮಾಡಲೇಬೇಕು ನಾನು, ಈ ಇಡೀ ಪರ್ಫಾರ್ಮೆನ್ಸ್ ಅಲ್ಲಿ ನಿಮ್ಗೆ ಎಲ್ಲರಿಗೂ ಒಂದು ವಾಯ್ಸ್ ಬರುತ್ತೆ, ಒಂದು ನರೇಷನ್ ಬರುತ್ತೆ. ಥ್ಯಾಂಕ್ ಯು ವಸಿಷ್ಠ, ಲವ್ಲಿ. ನಾವು ಕೇಳಿದ ತಕ್ಷಣ ಇನ್ನೊಂದು ಸೆಕೆಂಡ್ ಥಾಟ್ ಇಲ್ದೇನೆ ಅವರು ಆ ವಾಯ್ಸ್ ನ ಕೊಟ್ರು, ಆ ನರೇಷನ್ ನ ಕೊಟ್ರು. ಸೊ ಅದ್ಭುತ ಕಲಾವಿದ್ರು, ಅಂಡ್ ಪ್ರೀತಿಯಿಂದ ಧನ್ಯವಾದಗಳನ್ನ ತಲುಪಿಸೋದಕ್ಕೆ ಇಷ್ಟಪಡ್ತೀವಿ ವಸಿಷ್ಠ ಸಿಂಹ ಅವ್ರಿಗೆ. ತುಂಬಾ ಥ್ಯಾಂಕ್ಸ್. ದ ಫಸ್ಟ್ ಟೈಮ್ ನೀವು ಕ್ಯಾಮರಾ ಫೇಸ್ ಮಾಡಿರೋದನ್ನ ಲೆಕ್ಕ ಹಾಕಿದ್ರೆ 45 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಕಲಾಭಿಮಾನಿಗಳನ್ನ ಎಂಟರ್ಟೈನ್ ಮಾಡ್ಕೊಂಡು ಬಂದಿದ್ದೀರಾ. ಈ ಇಡೀ ಜರ್ನಿಯಲ್ಲಿ ನೀವು ಯಾರಿಗಾದ್ರೂ ಒಬ್ಬರಿಗೆ ಧನ್ಯವಾದ ಹೇಳಬೇಕು ಅಂತ ಅನ್ಸಿದ್ರೆ ಯಾರು ಹೇಳೋದಕ್ಕೆ ಇಷ್ಟಪಡ್ತೀರಾ? ನನಗೆ ಮೊದಲನೇದಾಗಿ ನಮ್ಮ ತಂದೆ ತಾಯಿಗಳಿಗೆ ನಾನು ತುಂಬಾ ನೆನೆಸ್ಕೊಂತೀನಿ ಈ ಸಂದರ್ಭದಲ್ಲಿ. ಯಾಕಂದ್ರೆ ನನಗೆ ಕೊಟ್ಟಂತ ಜೀವನ, ಒಳ್ಳೆ ವಾತಾವರಣ, ಅದು ತುಂಬಾ ಮುಖ್ಯ. ಅದೇ ರೀತಿ ಇವತ್ತಿಗೂ ನಮ್ಗೆ ಎಲ್ಲಿ ಹೋದ್ರು ಆ ಗೌರವ ಕೊಡೋದು ನಮ್ಮ ತಂದೆ ತಾಯಿಗಳ ಹೆಸರಿಂದ. ಸೊ ತುಂಬಾ ಹೆಮ್ಮೆ ಅಂತ ಹೇಳ್ಕೊತೀನಿ. ಅವ್ರ ಮಗ ಅನ್ನಿಸೋಕೆ ನನಗೆ ತುಂಬಾ ತುಂಬಾ ಹೆಮ್ಮೆ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಅಪ್ಪು ಸರ್ಗೆ ವಿಶ್ ಮಾಡ್ತಾನೆ ಇರ್ತೀವಿ ನೋಡಿ, ಅವ್ರಿದ್ರೆ ಎಷ್ಟು ಎನರ್ಜಿ ಇರುತ್ತೆ ನೋಡಿ, ಎಷ್ಟು ಪಾಸಿಟಿವಿಟಿ ಇರುತ್ತೆ ಇರುತ್ತೆ ನೋಡಿ. ನಾನಲ್ಲ, ಇಡೀ ಹೋಲ್ ವರ್ಲ್ಡ್ ಅವ್ರನ್ನ ವಿಶ್ ಮಾಡುತ್ತೆ. Always, always to meet you, and thank you for coming and wishing us, sir. Thank you. ನೀವೆಲ್ಲರೂ ಮಾಡಿದಂಥ ಟ್ರಿಬ್ಯೂಟ್, ಇಟ್ ವಾಸ್ ಫ್ಯಾಬ್ಯುಲಸ್. ನನಗೆ ಕಣ್ಣಲ್ಲಿ ನೀರು ಬರೋ ಥರ ಆಯಿತು, ಅಷ್ಟು ಅದ್ಭುತವಾಗಿತ್ತು. ಆ್ಯಂಡ್ ಹರ್ಷ ಹೇಳ್ದಂಗೆ ಇಡೀ ಕರ್ನಾಟಕ ಜನತೆಯ ಪ್ರೀತಿ ಅವ್ರ ಮೇಲಿದೆ. ಖಂಡಿತವಾಗ್ಲೂ ನಮ್ಮ ಪ್ರೀತಿನೂ ಸದಾ ಕಾಲ ಇರುತ್ತೆ. 45 ಹಂಗೆ 85 ಆಗಲಿ, ದೆನ್ ಹೀಲ್ ಬಿ ರಾಕಿಂಗ್. ಇನ್ಮೇಲೆ ಕರ್ನಾಟಕ ಹೆಮ್ಮೆಯಿಂದ ಹೇಳುತ್ತೆ, ಡ್ಯಾನ್ಸ್ ಅಂದ್ರೆ ಸುವರ್ಣ ಡ್ಯಾನ್ಸ್ ಡ್ಯಾನ್ಸ್. ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ನ ವೆಲ್ಕಮ್ ಮಾಡೋಣ, ಪ್ಲೀಸ್ ವೆಲ್ಕಮ್ ಆದಿತ್ಯ. ಹಾಯ್, ನನ್ನ ಹೆಸರು ಆದಿತ್ಯ ಅಂತ ಹೇಳ್ಬಿಟ್ಟು ನಾನು ಮೈಸೂರಿಂದ ಬಂದಿದ್ದೀನಿ. ನಾನೊಬ್ಬ ಅನಾಥ, ಯಾರು ಇಲ್ಲ. ನಾನು ಮೈಸೂರಲ್ಲಿ ಬಂದು ತುಂಬಾ ವರ್ಷಗಳಾದ್ಮೇಲೆ ನನಗೆ ಸಿಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು. ನಮ್ಮಅಮ್ಮ ತೀರೋಗಿ ಇವಾಗ ಒಂದು 41 ಡೇಸ್ ಆಗ್ಲಿಕ್ಕೆ ಬರ್ತಾ ಇದೆ. ನಮ್ಮಅಮ್ಮನಿಗೊಂದು ಆಸೆ ಇತ್ತು, ನಾನೊಂದು ಡಾನ್ಸರ್ ಆಗ್ಬೇಕು ಅಂತ ಅಷ್ಟೇ. ಶೋ ಇದ್ರೆ ಮಾತ್ರ ನಾವು ಈ ಕಡೆ ಬರ್ತಿದ್ದ ಶೋ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲ ಅಂದ್ರೆ ನಾರ್ಮಲ್ ಇನ್ನೇನ್ ಕೆಲಸ ಇರಲ್ಲ, ಮನೇಲಿ ಕ್ಯಾಟ್ರಿಂಗ್ ಇರುತ್ತೆ, ಅದು ಇರುತ್ತೆ ಇದಿರುತ್ತೆ ಅಂತ ಯಾರಾದ್ರೂ ಫೋನ್ ಮಾಡಿ ಕರ್ತಿದ್ರು. ಸರ್, ಏನೇ ಕೆಲಸ ಮಾಡಿದ್ರು ಅಲ್ಲಿ ಅಮ್ಮನ್ ಕೊಡೋ ಊಟನ ನನ್ಗೊಂದು ಕವರ್ ಅಲ್ಲಿ ಕಟ್ಕೊಂಡ್ ಬಂದ್ಬಿಟ್ಟು ಕೊಡ್ತಿದ್ರು ಸರ್. ನಂಗೆ ಅದ್ರ ಬೆಲೆನೆ ಗೊತ್ತಿರ್ಲಿಲ್ಲ. ಇವಾಗ ಗೊತ್ತಾಗ್ತಿದೆ ನಂಗೆ ಊಟದ ಬೆಲೆ ಏನು, ಯಾರೆಲ್ಲ ಹೆಂಗಿರ್ತಾರೆ. ನಮ್ಮ ಅಮ್ಮ ನನ್ನ ಬಿಟ್ಟೋಗ್ಬಿಟ್ಟು, ನನ್ಗೆ ಏನ್ ಹೇಳ್ಬೇಕಂದ್ರೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ನನ್ನ ಹುಟ್ಟಿಸಿದ್ದಕ್ಕೆ. ನಂಗೆ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಬಂಧುನೂ ಇಲ್ಲ, ಬಳಗನೂ ಇಲ್ಲ. ನನಗಿರೋದು ಒಂದೇ ಒಂದು ಡ್ಯಾನ್ಸ್. ಆದಿತ್ಯ, ಎಲ್ಲರೂ ಫುಲ್ ಬಿಲ್ಡಪ್ ಅಲ್ಲಿ ಎಲ್ಲರೂ ಒಂದಿಷ್ಟು ಜನರನ್ನ ಕರ್ಕೊಂಡು ಸೂಪರ್ ಆಗಿ ಎಲ್ಲ ಬಂದ್ರು. ನಿಮ್ಮ ಸೋಲೋ ಎಂಟ್ರಿನೇ ಸಖತ್ ಬಿಲ್ಡಪ್ ಆಗಿತ್ತು, ಸೂಪರ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಈಗ ಎಲ್ಲರೂ ಅವ್ರವ್ರ ಪಾರ್ಟ್ನರ್ ಗಳ ಜೊತೆ ಬಂದ್ಬಿಟ್ಟಿದ್ದಾರೆ. ಈಗ ಹರಿಪಿ ಅವರೇ, ಇವ್ರಿಗೊಂದು ಪೇರ್ ಹುಡುಕೊಡ್ಬೋದು ಅಂತ ಹೇಳಿದ್ರೆ ಅದೇ ನಿಮ್ಮಿಂದ ಮಾತ್ರ ಸಾಧ್ಯ. ಓಕೆ, ನಾನೀಗ ಕರೆಸ್ತಾ ಇದ್ದೀನಿ, ಬಿ ರೆಡಿ. ಅಶ್ವಿತಿ ಶೆಟ್ಟಿ. ಹ್ಮ್.
ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಿದೆ ಅವ್ರ ಬಗ್ಗೆ ತಿಳ್ಕೊಂಡಿದೀವಿ. ಮೊದಲನೇದಾಗಿ ಹರ್ಷ ಮಾಸ್ಟರ್. ಆದಿತ್ಯ, ತುಂಬಾ ಎಮೋಷನಲ್ ಆಗೋಯ್ತಪ್ಪ. ಐ ಆಮ್ ವೆರಿ ಸಾರಿ, ನಿನಗೆ ಯಾರು ಇಲ್ಲ ಅಂತ ಅನ್ಕೊಬಿಡ, ನಾವೆಲ್ಲ ಇದೀವಿ. ಈ ಇಡೀ ಟೀಮ್ ಇದೆ, ಸುವರ್ಣ ಚಾನೆಲ್, ನಾವು ಜಡ್ಜಸ್ ಇಷ್ಟು ಜನ, ಕಂಟೆಸ್ಟೆಂಟ್ಸ್ ಎಲ್ಲಾರು ನಿನ್ ಫ್ಯಾಮಿಲಿ ಅಂತ ಅನ್ಕೋ. ನಿನ್ನ ಹತ್ರ ಡಾನ್ಸ್ ಇದೆ ಬಿಡ, ಹೆದರ್ಲೇ ಬೇಡ. ನಿನಗೆ ಆ ಕೆಪಾಸಿಟಿ ಇದೆ. ತುಂಬಾ ಲೈವ್ಲಿ ಆಗಿತ್ತು ಪರ್ಫಾರ್ಮೆನ್ಸ್. ಐ ಆಮ್ ಶೋರ್ ಯು ಬೋತ್ ವಿಲ್ ರಾಕ್. ಥ್ಯಾಂಕ್ ಯು ಸೋ ಮಚ್ ಆದಿತ್ಯ. ಐ ಆಮ್ ಸೋ ಸಾರಿ. ಹರ್ಷ ಮಾಸ್ಟರ್ ಹೇಳ್ದಂಗೆ ನಾವೆಲ್ಲರೂ ಇದ್ದೀವಿ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ನಿಮಗೆ ಆಗ ಗಿಫ್ಟ್ ಕೊಟ್ಟೆ ಅಲ್ವಾ, ಇನ್ಫ್ಯಾಕ್ಟ್ ನಿಮಗೆ ಅವ್ರನ್ನ ನಾನು ಗಿಫ್ಟ್ ಕೊಟ್ಟಿದ್ದೀನಿ ಅನ್ನಿಸ್ತಾ ಇದೆ, ಬಿಕಾಸ್ ಈಸ್ ಅನ್ ಅಮೇಝಿಂಗ್ ಡಾನ್ಸರ್. ನಿಜ, ರಿಯಲಿ ಹ್ಯಾಪಿ, ರಿಯಲಿ ಹ್ಯಾಪಿ ಟು ಹ್ಯಾವ್ ಯು ಹಿಯರ್. ಆದಿತ್ಯ, ನಾವು ನಿಮ್ಮ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಮುಂಚೆನೆ ನೀನು ಬಂದು ನಿನ್ನ ಎಂಟ್ರಿಗೆ ಒಂದು ಸೀಕ್ವೆನ್ಸ್ ಮಾಡಿದೆ. ಹಾಂ ಸರ್. ಅದನ್ನ ನೋಡೇ ನಾನು ಹರ್ಷ ಹೇಳಿದ್ವಿ, ಆ ಇವನ್ ಬಿಡು, ಇವನ್ ಸೂಪರ್, ಇವನು ಅವ್ನು ಇದು ನೋಡೋ ಏನು ಪರ್ಫಾರ್ಮೆನ್ಸ್ ನೋಡೋ ಅವಶ್ಯಕತೆನೂ ಇಲ್ಲ ಅಂತ ಅಷ್ಟು ಇಂಪ್ರೆಸ್ ಮಾಡಿದೆ ನೀನು. ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಸುಮಾರು ಒಂದು 2-3 ತಿಂಗಳು ಜೊತೆಗೆ ಇರ್ತೀವಿ. ಜೊತೆಗಿದ್ದು ಅದು ಮುಗಿದು ಬರಬೇಕಾದ್ರೆ ನಾವೊಂದು ಕುಟುಂಬನ ಬಿಟ್ಟೋಗ್ತಿದ್ದೀವಿ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ವಿ ಫೀಲ್ ಲೈಕ್ ಅ ಫ್ಯಾಮಿಲಿ. ಇಲ್ಲಿ ಅದೇ ಜರ್ನಿ ನಮ್ಮ ಜೊತೆ ಇರ್ತೀಯ, ಯು ಆರ್ ಗೋಯಿಂಗ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ. ಡ್ಯಾನ್ಸ್ ಡ್ಯಾನ್ಸ್ ಇಸ್ ಅ ಫ್ಯಾಮಿಲಿ. ನಾವೆಲ್ಲರೂ ಇನ್ನು ಸಾಕಷ್ಟು ಸಮಯ ಕಳೀತೀವಿ ಇಲ್ಲಿ, ಒಬ್ಬರ ಜೊತೆ ಒಬ್ರು ಸಮಯ ಕಳೀತೀವಿ, ಒಬ್ಬರಿಗೆ ಒಬ್ರು ಹೆಗಲು ಕೊಡ್ತೀವಿ, ಒಬ್ರಿಗೆ ಒಬ್ರು ಬೆನ್ನು ಕೊಡ್ತೀವಿ. ನಿನಗೂ ಅದೇ, ವಿ ಆರ್ ಯುವರ್ ಫ್ಯಾಮಿಲಿ ಖಂಡಿತವಾಗ್ಲೂ.
ಸ್ಟೇ ಸ್ಟ್ರಾಂಗ್. ನನ್ನದಿ ನಿಂಗೆ ಹೇಳೋ ಅವಶ್ಯಕತೆ ಇಲ್ಲ, ಏನು ಇಲ್ಲದೇನೆ ನೀನ್ ನಿನ್ನ ಪ್ರತಿಭೆಯಲ್ಲಿ ಇಷ್ಟು ವರ್ಷಗಳ ಕಾಲ ಬಂದಿದೆ, ಇವತ್ತು ಈ ವೇದಿಕೆ ಮೇಲೆ ನಿಂತಿದೆ, ಇದು ನಿನ್ನ ಶಕ್ತಿ, ನೀನ್ ಪಡ್ಕೊಂಡು ಬಂದಿರೋದಿದು. ಸೊ ಐ ಆಮ್ ಶೋರ್ ಯುಲ್ ಡೂ ವೆಲ್. ಓಕೆ ಗೈಸ್, ಆಲ್ ದಿ ಬೆಸ್ಟ್. ಅಶ್ವತಿ, ಲೆಟ್ಸ್ ವೆಲ್ಕಮ್ ಸೌಂದರ್ಯ ಆನ್ ಸ್ಟೇಜ್. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಸೌಂದರ್ಯ ಅಂತ. ಸೊ ಡಾನ್ಸ್ ಅಂತ ಬಂದ್ರೆ 8 ವರ್ಷದಿಂದ ನಾನು ಡಾನ್ಸ್ ಕಲಿತಾ ಇದ್ದೀನಿ. ಇಬ್ರು ಡಾನ್ಸ್ ಕೆರಿಯರ್ ನ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇಬ್ರು ಒಟ್ಟಿಗೆ ನಾನು ಭರತನಾಟ್ಯಂ ಕ್ಲಾಸಿಗೆ ಜಾಯ್ನ್ ಆಗಿದ್ವಿ. ಚಿಕ್ಕವಳಿಗೆ ಡ್ಯಾನ್ಸ್ ಅಂದ್ರೆ ಪಂಚಪ್ರಾಣ. ಬಟ್ ಎಲ್ಲ ಪಾಪ ನಮ್ಮ ಮನೆಯವರು ತುಂಬಾ ಕಷ್ಟ ಬಿದ್ದು ಸಾಕಿದ್ರು. ಬಸ್ ಏನೂ ಇರಲಿಲ್ಲ ಊರಲ್ಲಿ, ಟ್ಯಾಂಕರಲ್ಲಿ ಎತ್ಕೊಂಡು ಹೋಗಿ ಎತ್ಕೊಂಡ್ಬಂದು ಸಾಕಿದ್ದೀನಿ. ಕೋಟಿ ಕನಸುಗಳ ಅರಮನೆಗೆ. ಚಿಕ್ಕ ವಯಸ್ಸಿಂದ ನನಗೆ ಅಮ್ಮ ಇನ್ಸ್ಪೈರ್ ಆಗಿ ಡ್ಯಾನ್ಸ್ ಕಲಿಯೋಕ್ಕೆ ಹೆಲ್ಪ್ ಮಾಡಿದ್ರು. ಅಪ್ಪ ಅಂತೂ ತುಂಬ ಸಪೋರ್ಟಿವ್ ಆಗಿ ನನ್ನ ಡ್ಯಾನ್ಸ್ ಕೆರಿಯರ್ನ ಬಿಲ್ಡಪ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಸೊ ಅಲ್ಲಿಂದ ಅವಳದು ಡ್ಯಾನ್ಸಿಂಗ್ ಕೆರಿಯರ್ ಸ್ಟಾರ್ಟ್ ಆಯ್ತು. ಪ್ರೊಟೆಕ್ಟಿವ್ ತರ ನಾನು ಅಕ್ಕ ಅಂದ್ರೂನು, ಸೊ ಅವಳೆ ಅಕ್ಕನ ತರ ಬಿಹೇವ್ ಮಾಡ್ತಾಳೆ. ನನ್ನ ಡ್ರೀಮ್ ಅಂತ ಬಂದ್ರೆ ಡ್ಯಾನ್ಸ್ ಅಲ್ಲಿ ಏನಾದ್ರೂ ಅಚೀವ್ ಮಾಡಿ ನಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತಂದ್ಕೊಡ್ಬೇಕು ಅಂತ ತುಂಬಾ ಆಸೆ ಇದೆ. ಸೌಂದರ್ಯ ಅವ್ರನ್ನ ಈ ವೇದಿಕೆ ಮೇಲೆ ಕರ್ಕೊಂಡ್ ಬಂದಂತ ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಎಲ್ಲ ಯೋಧರಿಗೂ ನಮ್ಮ ಕಡೆಯಿಂದ ಒಂದು ದೊಡ್ಡ ಸಿನಿಮಾ. ಸೌಂದರ್ಯ ಅವರ ಎಂಟ್ರಿ ಇವತ್ತು ಆರ್ಮಿ ಆಫೀಸರ್ಸ್ ಜೊತೆ ಒಂದು ಎಂಟ್ರಿ ಕೊಟ್ರು. ಯಾಕೆ ಅಂತ ಹೇಳಿದ್ರೆ ಸೌಂದರ್ಯ ಅವರ ತಂದೆ ಒಬ್ರು ಎಕ್ಸ್ ಮಿಲಿಟರಿ ಮ್ಯಾನ್. ಕಾರ್ಗಿಲ್ ಯುದ್ಧದಲ್ಲೂ ಕೂಡ ಅವರು ಭಾಗವಹಿಸಿದ್ರು. ಆಸ್ ಎ ಕಂಟೆಸ್ಟೆಂಟ್ ಡ್ಯಾನ್ಸ್ ಡ್ಯಾನ್ಸ್ ವೇದಿಕೆ ಮೇಲೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸೌಂದರ್ಯ? ಮೊದಲನೇದಾಗಿ ನನ್ನ ಟ್ಯಾಲೆಂಟ್ ಪ್ರದರ್ಶಿಸೋಕೆ ಒಂದು ಅವಕಾಶ ಕೊಟ್ಟಂತ ಸ್ಟಾರ್ ಸುವರ್ಣ ಅವ್ರಿಗೆ ಹಾಗೂ ಡಾನ್ಸ್ ಡಾನ್ಸ್ ವೇದಿಕೆಗೆ ನನ್ನ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಬಗ್ಗೆ ಏನೇ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಪಾರ್ಟ್ನರ್ ನ ಕರೆದು ಬಿಡೋಣ. ನನ್ನ ಪಾರ್ಟ್ನರ್ ಕರ್ಕೊಂಬನ್ನಿ ಪ್ಲೀಸ್. ವಿಠಲ್ ಕಾಮತ್. ಥ್ಯಾಂಕ್ ಯು ಸೌಂದರ್ಯ ಮತ್ತೆ ವಿಠಲ್, ಇವ್ರಿಬ್ರು ಬಗ್ಗೆ ಏನೇ ಮಾತಾಡೋದಕ್ಕಿಂತ ಮುಂಚೆ ನಮ್ಗೆ ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ಬೇಕು. ಸೊ ರೆಡಿನಾ? ಸೊ ಜೋರ ಚಪ್ಪಾಳೆ ಫಾರ್ ಸೌಂದರ್ಯ ಅಂಡ್ ವಿಠಲ್ ಕಾಮತ್. ಆ ಮಗುಗೆ ಈ ಟುಸ್ ಪಟಾಕಿ ಕೊಟ್ಟು ಕಳಿಸ್ರು, ಸ್ಟೇಜ್ ಮೇಲೆ ನನ್ನ ಪಟಾಕಿ ಬರ್ತಾ ಇದೆ. ದೀಪಾವಳಿ ಆಚರಿಸೋಣ ಬನ್ರು. ಶಾಲೆ
ಕೇಳು ನಿನ್ನ ಕಾಲ ಕೆಳಗೆ ಇಡುವೆ ನಿನ್ನ ಕಿಕ್ಕೆ ಸಾಕು ಇನ್ನು ಎಣ್ಣೆ ಸೊಡ ಬಿಡುವೆ ಎಣ್ಣೆ ಸೊಡ ಬಿಡುವೆ ಚೆನ್ನಾಗಿತ್ತು. ಇನ್ನೊಂದ್ಸತಿ ಮಾಡೋಣ. ರೆಡಿ 5 6 7 8 ಕನಸಲ್ಲಿ ಮೈಗೆ ಮೈ ಬುದ್ಧಿ ಕಬ್ಬಟ್ಟಿ ಆಡತ ಪೋಲಿಯೋ ಬಟ್ಟಾಕಿ ಬಟ್ಟಾಕಿ ಬಟ್ 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 ಬಟ್ಟಾಕಿ ಪೋರಿಯೋ ನಾಟಿ ನಾಟಿ ಚೋರಿಯೋ ನಿಮ್ಮ ಸುಂದರವಾಗಿರುವಂತ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ಗೆ ಹೇಗನ್ಸ್ತು ಅಂತ ಕೇಳ್ಕೊಂಡ್ ಬರೋಣ. ಹರಿಪ್ರಿಯ ಅವರೇ, ಸೌಂದರ್ಯ ಮತ್ತೆ ವಿಠಲ್ ಕಾಮತ್ ಅವರ ಪರ್ಫಾರ್ಮೆನ್ಸ್ ಹೇಗನ್ಸ್ತು ನಿಮ್ಗೆ? ವೆಲ್ಕಮ್ ಟು ಡಾನ್ಸ್ ಡಾನ್ಸ್. ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರಿ, ಎನರ್ಜಿ ಸಕ್ಕದಾಗಿತ್ತು. ನೀವು ತುಂಬಾ ರಿಸರ್ವ್ಡ್ ಅಥವಾ ಸೈಲೆಂಟ್ ಅಂತ ಅನ್ಕೊಂಡೆ, ಬಟ್ ಯು ರಿಯಲಿ ಫ್ರೀಕ್ಡ್ ಔಟ್. ಎಷ್ಟು ಸಕ್ಕದಾಗಿ ಆ ಫ್ಲೋ ಮೂಮೆಂಟ್ಸ್ ಆಗಿರ್ಬೋದು, ಫುಲ್ ಹೈ ಆನ್ ಎನರ್ಜಿ. ಥ್ಯಾಂಕ್ ಯು, ತುಂಬಾ ಇಷ್ಟ ಆಯ್ತು ನನಗೆ ನಿಮ್ ಪರ್ಫಾರ್ಮೆನ್ಸ್ ಅಷ್ಟೇ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು, ಒಳ್ಳೆ ಕಾಂಬಿನೇಷನ್. ಇಬ್ಬರಿಗೂ ಪೇರ್ ತುಂಬಾ ಚೆನ್ನಾಗಿದೆ, ಹೈಟ್ ತುಂಬಾ ಚೆನ್ನಾಗಿದೆ, ಎಕ್ಸ್ಪೆಷಲಿ ಈಗ ಹಾಕಿರೋ ಕಾಸ್ಟ್ಯೂಮ್ ಅಂತೂ ಅದ್ಭುತವಾಗಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ತಂದೆಯವರು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ರು ಅಂದ್ರೆ ಯು ಮಸ್ಟ್ ಬಿ ಸೋ ಪ್ರೌಡ್ ಆಫ್ ಹಿಮ್. ಸೊ ನಿಮ್ ತರನೇ ಅಷ್ಟೇನೇ, ನಾವೆಲ್ಲರೂ ಆ ಕುಟುಂಬದಿಂದ ಬಂದಿಲ್ಲದೆ ಇರ್ಬೋದು, ಆದ್ರೆ ವಿ ಫೀಲ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಅವರ್ ಪೀಪಲ್. ಥ್ಯಾಂಕ್ ಯು. ವಿಠಲ್ ಸೌಂದರ್ಯ, ಸಾಕಷ್ಟು ಎಲಿಮೆಂಟ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ. ಒಂದ್ ಕಡೆ ನೀವು ಫ್ರೀಸ್ ಆಗಿ ಒಂದೇ ಮಾಡ್ತಿರ್ತೀರ, ಅದು ಬಹಳ ಯುಮರಸ್ ಆಗಿತ್ತು. ಮತ್ತೆ ನೀವಿಬ್ರು ಇಬ್ಬರನ್ನೇ ನೋಡ್ತಿರ್ತೀರ, ಡಾನ್ಸಸ್ ಎಲ್ಲ ಬಂದು ಪಟಾಕಿ ಅನ್ಸಕ್ ಟ್ರೈ ಮಾಡ್ತಾರೆ, ಅದು ಬಹಳ ಚೆನ್ನಾಗಿತ್ತು. ನಿಮ್ಮ ವ್ಯಾಕಿಂಗ್ ಸ್ಟೈಲ್ ತುಂಬಾ ಚೆನ್ನಾಗಿತ್ತು. ಒಂದು 4 ಸ್ಪಿನ್ ತಗೊಂಡ್ರ? ಹೌದು ಸರ್, 4 ಸ್ಪಿನ್. ದಟ್ಸ್ ನಾಟ್ ಈಸಿ. ನೀವು ಪರ್ಫೆಕ್ಟ್ ಆಗಿ ಅವ್ರ ಬ್ಯಾಲೆನ್ಸ್ ಕೊಟ್ರಿ, ಅಂಡ್ ಶಿ ಡಿಡ್ ಅ ಗ್ರೇಟ್ ಜಾಬ್. ಇಬ್ರು ನೋ ಮೈನಸ್ ಪಾಯಿಂಟ್ಸ್ ಅಟ್ ಆಲ್, ವೆರಿ ವೆಲ್ ಡನ್, ತುಂಬಾ ಚೆನ್ನಾಗಿತ್ತು, ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸೌಂದರ್ಯ, ಬಾಡಿ ಎನರ್ಜಿ ಅಂಡ್ ಸ್ಪೀಡ್ ಇಸ್ ಎಕ್ಸ್ಟ್ರಾಡಿನರಿ. ಮತ್ತೆ ಎಕ್ಸ್ಪ್ರೆಷನ್ಸು ಅಷ್ಟೇ, ತುಂಬಾ ಕ್ಯೂಟ್ ಆಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಿದ್ರಿ. ವಿಠಲ್, ಯು ಬೋತ್ ಮೇಕ್ ಎ ಗುಡ್ ಪೇರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಾಟ್ಯಕ್ಕೆ ಮಯೂರಿ, ಈ ವೇದಿಕೆಗೆ ಇವಳೆ ಮಯೂರಿ. ಈಗ ವೇದಿಕೆಗೆ ಬರ್ತಾ ಇರೋದು ಕೇರಳದ ಕನ್ನಡತಿ, ಅಪ್ಪಟ ದೇಸಿ ಪ್ರತಿಭೆ. ಲೆಟ್ಸ್ ವೆಲ್ಕಮ್ ಕೇರಳದ ಸಿಂದಗಿ. ನನ್ನ ಹೆಸರು ಸಿಂದಗಿ. ನನಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ. 3 ಇಯರ್ಸ್ ಇಂದ ಸ್ಟಾರ್ಟ್ ಮಾಡಿದ್ದು ಡಾನ್ಸ್ ಕಲಿಯೋದಕ್ಕೆ. ಭರತನಾಟ್ಯಂ ತಂಗ್ ಕಲಿತು, ಅದಾದ್ಮೇಲೆ ವೆಸ್ಟರ್ನ್ ಸ್ಟೈಲ್ಸ್. ನಾನೇ ಅವಳಿಗೆ ಡ್ಯಾನ್ಸ್ ಕ್ಲಾಸಸ್ ಸಣ್ಣದ್ರಿಂದ ಕರ್ಕೊಂಡೋಗಿ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಅವಳು ಎಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದರೂ ನಾನೇ ಕರ್ಕೊಂಡೋಗಿ ಜೊತೆಗೆ ಇದ್ದು ಪ್ರೋತ್ಸಾಹ ಕೊಡ್ತಾ ಇರ್ತೀನಿ, ಚೆನ್ನಾಗಿ ಮಾಡು ಅಂತ ಹೇಳ್ತಾ ಇರ್ತೀನಿ. ಈಗ ಅಮ್ಮಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ, ಆದ್ದರಿಂದ ಅವ್ರಿಗೆ ಕಲಿಯೋಕ್ಕಾಗಿಲ್ಲ ಅಂದ್ಬಿಟ್ಟು ನಾನು ಕಲಿಸಿ ಅವ್ರಿಗೆ ನಾನೊಂದು ಲೆವೆಲಲ್ಲಿ ನೋಡಬೇಕು ಅಂತ ತುಂಬ ಇಷ್ಟ. ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ. ಡ್ಯಾನ್ಸ್ ಮೇಲೆ ಭಾಳ ಇಂಟ್ರೆಸ್ಟ್ ಆಗಿದೆ. ನನ್ನ ಹತ್ರ ಹೇಳಿದ್ರು ಅಪ್ಪ ನನಗೆ ಎಲ್ಲಿ ಆಗಲಿ ಡ್ಯಾನ್ಸ್ ಕ್ಲಾಸ್ ಮಾಡಿಕೊಡಿ, ನೀವು ಡ್ಯಾನ್ಸ್ ಕ್ಲಾಸ್ ಎಲ್ಲ ತುಂಬ ಖರ್ಚು ಮಾಡಿ ಮಾಡಿಕೊಟ್ಟಿದ್ದಾರೆ. ಅಪ್ಪ ಬಂದ್ಬಿಟ್ಟು ನಾ ಏನೇ ಕೇಳಿದ್ರು ಇಲ್ಲ ಅಂತಲೂ ಹೇಳೋದು ಇಲ್ಲ. ಏನಾದರೂ ಬೇಕು ಅಂದರೆ ಅರ್ಥ ಹಿಡ್ದಾದ್ರೂ ನನ್ನ ಅಪ್ಪ ಹತ್ರ ಎಲ್ಲ ಸಾಧಿಸ್ಕೊತೀನಿ. ಡ್ಯಾನ್ಸ್ ಜೊತೆಗೆ ನಂಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ.
ಬೇಸಿಕಲಿ ನಾವು ಮೂರು ಜನ ರೌಡಿ ತರ ಇರ್ತಾ ಇದ್ವಿ. ಸೊ ಸ್ಪೋರ್ಟ್ಸ್ ಇರ್ಬೇಕಾದ್ರೆ ಇವರಿಬ್ರು ಹೋಗ್ತಾ ಇದ್ರು, ಡಾನ್ಸ್ ಅಂದ್ರೆ ನಾನು ಸಿಂಧಗಿ ಮಾಡ್ತಿದ್ವಿ. ಅವಳು ತುಂಬಾ ಮಲ್ಟಿ ಟ್ಯಾಲೆಂಟೆಡ್, ಶೀಸ್ ಅ ಬಿಗ್ ಟೈಮ್ ಫುಡಿ, ಜಾಸ್ತಿ ಜಗಳಾಡ್ತಾಳೆ, ಬಟ್ ತುಂಬಾ ಆಕ್ಟಿವ್ ಆಗಿರ್ತಾಳೆ. ಆಕ್ಟಿವ್ ಅಲ್ಲ, ಹೈಪರ್ ಆಕ್ಟಿವ್ ಆಗಿರ್ತಾಳೆ. ನಿನ್ನ ತಾಯಿ ಕನ್ಸ್ನ ಪೂರೈಸಕ್ ಬಂದಿದ್ಯಾ? ಐ ವಿಶ್ ಯು ಆಲ್ ದಿ ಬೆಸ್ಟ್. ಹಾಯ್ ಸಿಂದಗಿ. ಹಲೋ ಮ್ಯಾಮ್. ಫಸ್ಟ್ ಡೌಟ್, ನಿಮ್ಮ ಹೆಸರು ಮೀನಿಂಗ್ ಏನು? ನನಗೂ ಗೊತ್ತಿಲ್ಲ. ಐಮ್ ರಿಯಲಿ ಹ್ಯಾಪಿ ಟು ಮೀಟ್ ಯು ಹಿಯರ್. ಆಲ್ ದಿ ಬೆಸ್ಟ್. ನಮ್ಮ ಮೀಟ್ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಿಮ್ಮಿಂದ. ನೀವೇನೋ ಬಂದಾಯ್ತು, ನಿಮ್ಮ ಪಾರ್ಟ್ನರ್ ಯಾರು ಅಂತ? ಮೈ ಪಾರ್ಟ್ನರ್ ಇಸ್ ವೆರಿ ಹ್ಯಾಂಡ್ಸಮ್. ನೀವು ಪಾರ್ಟ್ನರ್ನ ಇವಾಗ ನೀವು ಹೇಳಿದ್ರಿ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾರೆ, ಬಹಳಷ್ಟು ವಿಶ್ಲೇಷಣೆಗಳೇ ನಿಮ್ಮ ಮನಸ್ಸಲ್ಲಿದೆ ನಿಮ್ಮ ಪಾರ್ಟ್ನರ್ ಬಗ್ಗೆ. ಅದು ಎಷ್ಟು ಮಟ್ಟಿಗೆ ನೀವು ಕಂಡು ಹಿಡಿತೀರಾ ಅಂತ ನಾವು ಇವಾಗ ನಿಮ್ಗೆ ಒಂದು ಟೆಸ್ಟ್ ಇಡಬೇಕು. ಆ ಟೆಸ್ಟ್ಗಿಂತ ಮುಂಚೆ ನಿಮ್ಮ ಕಣ್ಣನ್ನ ಒಂದು ಪಟ್ಟಿಯಿಂದ ಕಟ್ತೀನಿ. ಸಿಂಧಗಿ, ನಿಮ್ಮ ಪಾರ್ಟ್ನರ್ ಇಲ್ಲಿ ಯಾರು ಅಂತ ನಮಗ್ ಗೊತ್ತಿದೆ, ಆದ್ರೆ ನಾಲ್ಕು ಜನ ಹೀರೋಗಳು ಈ ವೇದಿಕೆ ಮೇಲೆ ಬಂದು ನಿಂತಿರ್ತಾರೆ, ಅವರನ್ನ ಮುಟ್ಟಿ ಆ ಹ್ಯಾಂಡ್ಸಮ್ ಪಾರ್ಟ್ನರ್ ಯಾರು ಅಂತ ನೀವು ಕಂಡುಹಿಡಿಬೇಕು. ಬರ್ಲಿ ನಮ್ಮ ಹ್ಯಾಂಡ್ಸಮ್ ಬಾಯ್ಸ್. ಈಗ ಇಲ್ಲಿ ನಾಲ್ಕು ಜನ ಹೀರೋಗಳು ಬಂದು ನಿಂತಿದ್ದಾರೆ, ಅದರಲ್ಲಿ ನಿಮ್ಮ ಹೀರೋ ಕೂಡ ಇದ್ದಾರೆ, ಅದು ಯಾರು ಅಂತ ನೀವು ಕಂಡುಹಿಡಿಬೇಕು ಇವಾಗ. ಓಕೆ, ಇದ್ಯಾರು? ಇವರು ಇವರು ಅಲ್ವಾ? ಇವರು ಇವರ 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 ನೀವು ಇವರು ಅಂತ ತಾನೆ ಇವಾಗ ಹೇಳಿದ್ದು. ಸರಿ, ನೀವು ಯಾರನ್ನ ಮುಟ್ಟಿ ಹೌದು ಅಂತ ಹೇಳಿದಿರೋ ಅವ್ರ ಪಕ್ಕದಲ್ಲಿ ನಿಲ್ಲಿಸ್ತಾ ಇದ್ದೀನಿ ನಾನು. ಓಕೆನಾ? ಓಕೆ, ಎಲ್ಲ ನಿಂತೀರಿ. ಓಕೆ, ಇವಾಗ ಇವಾಗ ನೀವು ನಿಮ್ಮ ಬ್ಲೈಂಡ್ ಫೋಲ್ಡ್ನ ತೆಗೆದು ನಿಮ್ಮ ಪಾರ್ಟ್ನರ್ನ ನೋಡ್ಬೋದು. ಎರಡು ದಿನ ಪ್ರಾಕ್ಟೀಸ್ ಮಾಡ್ಬಿಟ್ಟು ಸೂಪರ್ ಆಗಿ ಗೆಸ್ ಮಾಡಿದೀರ ಅಲ್ಲ. ಅವ್ರಿಗೆ ಎಷ್ಟು ನೋವಾಗಲ್ಲ, ಸೊತ್ತಾಗ್ತಾ ಇದೀನಿ ಅಂತ ಹೋಗ್ತಾ ಇದ್ರು, ನಾವೇ ಹಿಡ್ಕೊಂಡ್ ನಿಲ್ಸಿರೋದಲ್ಲಿ. ಎಲ್ಲ ಕಲಾವಿದರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. Okay, so nim gift ne tarisbidi. Let's start the game, George gonna get the pain. Boom, beep, beep, song, dum taka, dum taka, dum taka. Mr. and Mrs. Ramachari, Bukka go Gauri Ramachari. ಒಂದಂತು ಕನ್ಫರ್ಮ್ ಆಯ್ತು, ಅದ್ರಲ್ಲಿ ಒಂದ್ ಕಡೆ ಕಾಣುತ್ತೆ, ಒಂದ್ ಕಡೆ ಕಾಣಲ್ಲ ಅಂತ. ಲೆಫ್ಟ್ ಬಂದಾಗೆಲ್ಲ ಬಿಡಿಸ್ತಾ ಇದೆಯಲ್ಲ ಹುಡುಗಿನ. ನಿಮ್ ಜಾಸ್ತಿ ಮಾತಾಡೋಕ್ಕಿಂತ ಮುಂಚೆ ಇವರಿಬ್ರ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡ್ಬರೋಣ. ಜೋರ ಚಪ್ಪಾಳೆ ಸಿಂಧಗಿ ಅಂಡ್ ಕಾರ್ತಿಕ್.
fighter gangster. ಒಳ್ಳೆ ರಾಕಿಂಗ್ ಕಪಲ್ ತರ ಡ್ಯಾನ್ಸ್ ಮಾಡ್ಬಿಟ್ರಿ. ಓವರ್ ಟು ಹರ್ಷ ಮಾಸ್ಟರ್. ಸಿಂದಗಿ, ತುಂಬಾ ಸ್ಟೈಲಿಶ್ ಆಗಿ ಪರ್ಫಾರ್ಮ್ ಮಾಡಿದೆ. ಐ ಆಮ್ ಶೋರ್ ಯು ವಿಲ್ ಇಂಪ್ರೂವ್ ಅ ಲಾಟ್. ಅಲ್ಲಿ ಸಕ್ಕದಾಗ ಕಾಣ್ತಿದ್ಯಾ ಮ್ಯಾಚ್ ತರ? ಇಲ್ಯಾಕೋ ಹಿಂಗ್ ನುಲಿತಾ ಇದೆಯಾ ಸರ್? ಏನಿಲ್ಲ ಸರ್. ಗುಡ್ ಕಾರ್ತಿಕ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಯ್, ನೀವು ತುಂಬಾ ಸ್ಟೈಲಿಶ್ ಆಗಿ ಕಾಣಿಸಿದ್ರಿ ಇಲ್ಲಿ ಮ್ಯಾಮ್. ಥ್ಯಾಂಕ್ ಯು. ಹಾಯ್, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಆಫ್ ಕೋರ್ಸ್ ವೆಲ್ ಬಿಲ್ಟ್, ವೆರಿ ಕ್ಯಾಶುವಲ್, ವೆರಿ ಸ್ಟೈಲಿಶ್. ಥ್ಯಾಂಕ್ ಯು ಸರ್. ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಯು ಆರ್ ಆಲ್ಸೋ ವೆರಿ ಬ್ಯೂಟಿಫುಲ್ ಪರ್ಫಾರ್ಮರ್. ಥ್ಯಾಂಕ್ ಯು ಸರ್. ಗ್ರೇಟ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ತುಂಬಾ ಎನರ್ಜೆಟಿಕ್ ಸಾಂಗ್ ಫಾರ್ ದ ಲಾಂಚ್ ಆಪ್ಟ್ ಸಾಂಗ್. ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನೇನ್ ಬಾಕಿ ಇದೆ ಶೈನ್, ನಾನು ಹೇಳಕ್ಕೆ? ಸಾಂಗ್ ತುಂಬಾ ಎನರ್ಜೆಟಿಕ್ ಆಗಿತ್ತು, ಇಬ್ರು ಸಕ್ಕದಾಗಿ ಮಾಡಿರಿ. ಲುಕಿಂಗ್ ಫಾರ್ವರ್ಡ್ ಟು ಸೀಮೋ. ಎಂತೆಂತ ಪರ್ಫಾರ್ಮೆನ್ಸ್ ಗಳನ್ನ ಈಗ ಆಲ್ರೆಡಿ ನೋಡಿದೀವಿ. ಈಗ ಇನ್ನೊಂದು ಸೂಪರ್ ಆಗಿರುವಂತಹ ಪರ್ಫಾರ್ಮೆನ್ಸ್ ನ ಕೊಡೋದಕ್ಕೆ ಈ ವೇದಿಕೆ ಮೇಲೆ ಬರ್ತಾ ಇದಾರೆ. ಜೋರಾದ ಚಪ್ಪಾಳೆ. ಜಡ್ಜಸ್ ಇವರು ಕವಿತಾ ಗೌಡ, ನಮ್ಮ 12ನೇ ಸೆಲೆಬ್ರಿಟಿ ಕಂಟೆಸ್ಟೆಂಟ್. ಕವಿತಾ ಅವರೇ, ವೆಲ್ಕಮ್. ದಿಸ್ ವಾಸ್ ಅ ಸರ್ಪ್ರೈಸ್, ಬಟ್ ಅ ವೆರಿ ಪ್ಲೆಸೆಂಟ್ ಸರ್ಪ್ರೈಸ್ ನಮಗೆ. ವೆಲ್ಕಮ್ ಟು ಡಾನ್ಸ್ ಡಾನ್ಸ್. ಈಗ ನಿಮ್ಮ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಕಾಯ್ತಿದ್ದೀವಿ, ನಿಮ್ಮ ಪಾರ್ಟ್ನರ್ ಯಾರು ಅಂತ ನೋಡೋದಕ್ಕೆ ಕಾಯ್ತಿದ್ದೀವಿ. ನೀವು ಈಗಾಗಲೇ ಒಂದು ತುಂಬ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಕೊಟ್ರಿ, ಬೆಸ್ಟ್ ಕ್ಲಾಸ್. ಏನ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ಡ್ಯಾನ್ಸ್ ಪಾರ್ಟ್ನರ್ ಈ ತರ ಇರಬೇಕು, ಈ ತರ ಇರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆಯಾ? ಒಂದು ವೇದಿಕೆ ಮೇಲೆ ಒಂದು ಕಾಂಪಿಟೇಷನ್ ಬಂದಿದೀವಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಡಾನ್ಸ್ ಪಾರ್ಟ್ನರ್ ಕೂಡ ಸ್ಟ್ರಾಂಗ್ ಆಗಿರ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆ ನನ್ನ ಸರ್ಪ್ರೈಸ್ ಡಾನ್ಸ್ ಪಾರ್ಟ್ನರ್ ಯಾರಿರ್ತಾರೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಇವರೆಲ್ಲರೂ ಅದ್ಭುತವಾದ ಡಾನ್ಸರ್ಸ್. ಬಿಕಾಸ್ ಅವ್ರನ್ನ ಇಷ್ಟು ವರ್ಷದಲ್ಲಿ ನಾನು ನೋಡ್ಕೊಂಡ್ ಬಂದಿದ್ದೀನಿ, ಐ ಕ್ಯಾನ್ ಕಾಂಪೀಟ್ ವಿತ್ ದೆಮ್ ಅಂತ ನನಗೆ ಗೊತ್ತಿಲ್ಲ. ಸೊ ನನ್ನ ಡಾನ್ಸ್ ಪಾರ್ಟ್ನರ್ ಬಂದ್ರೆ ಆ ಸ್ಟ್ರೆಂತ್ ನನಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆ, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಜಡ್ಜಸ್, ನೀವು ನೋಡಿದ್ರಿ ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಬಂದ್ರು, ಆ ಧಮಕ ಹೆಂಗಿತ್ತು, ಒಂದು ವೈಬ್ ಹೆಂಗಿತ್ತು, ನಮ್ಮ ಕಾರ್ಯಕ್ರಮ ಶುರುವಾದಂತ ವೈಬ್ ಯಾವ ತರ ಇತ್ತು ಅಂತ. ಇವತ್ತಿನ ಈ ಇಡೀ ಲಾಂಚ್ ಕಾರ್ಯಕ್ರಮ ನೋಡಾದ್ಮೇಲೆ ನಿಮ್ಮ ಪರ್ಸ್ಪೆಕ್ಟಿವ್ ಗಳು, ನಿಮ್ಮ ಎಕ್ಸ್ಪೆಕ್ಟೇಷನ್ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನಿದೆ? ಸಿಂಪಲ್ ಥಿಂಗ್, ನೆಕ್ಸ್ಟ್ ರೌಂಡ್ ಗೆ ಐ ಆಮ್ ವೇಟಿಂಗ್. ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ ಇವಾಗ, ಬಿಕಾಸ್ ಕಾಂಪಿಟೇಷನ್ ತೀರಾ ಕಷ್ಟ ಇದೆ. ಬಟ್ ಗೈಸ್, ನಿಮ್ಮೆಲ್ಲರಿಗೂ ಹೇಳೋದಿಷ್ಟೇ, ಡಾನ್ಸ್ ಡಾನ್ಸ್ ಸ್ಟಾರ್ ಸುವರ್ಣ ಅವರು ಒಂದು ಒಳ್ಳೆ ವೇದಿಕೆ ಕೊಟ್ಟಿದ್ದಾರೆ, ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ, ಟೇಕ್ ದಿಸ್ ಸೀರಿಯಸ್ಲಿ. ವೆರಿ ಪವರ್ ಪ್ಯಾಕ್ಡ್ ಎಪಿಸೋಡ್. ಒಂದ್ ಎಪಿಸೋಡ್ ಅಲ್ಲಿ ಇಷ್ಟೊಂದು ಆಗುತ್ತಾ ಅಂತ ಅನಿಸ್ತು ನನಗೆ. ಫೈನಲ್ ಆಗಿ ಏನಂದ್ರೆ ನಮ್ಮ ಕೆಲಸ ಕಷ್ಟ ಅಂತ ಗೊತ್ತಾಯ್ತು ಇವಾಗ. ಇವತ್ತಿನ ಕಂಟೆಸ್ಟೆಂಟ್ ಎಲ್ಲರನ್ನು ನೋಡಿದ್ಮೇಲೆ ನಮಗ್ ಬೆಂಡಿದೆ ಅಂತ ಗೊತ್ತಾಯ್ತು. ಬಟ್ ಓವರ್ ಆಲ್ ಇಟ್ ವಾಸ್ ಅ ಫ್ಯಾಬ್ಯುಲಸ್ ಎಪಿಸೋಡ್. ನಾವೆಷ್ಟು ಎಂಜಾಯ್ ಮಾಡ್ತಿದ್ವೋ ಖಂಡಿತವಾಗ್ಲೂ ಎಲ್ಲರೂ ನಮ್ಮನ್ನ ಮನೇಲಿ ನೋಡೋರು ಅಷ್ಟೇ ಎಂಜಾಯ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಲೆಟ್ಸ್ ರಾಕ್. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್, ಥ್ಯಾಂಕ್ ಯು ಸೋ ಮಚ್. 11 ಜನ ಇಡೀ ಕರ್ನಾಟಕಕ್ಕೆ ಈಗ ಪರಿಚಯ ಆಗಿದ್ದೀರಾ. ನಮ್ಮ ಜಡ್ಜಸ್ ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಮುಂದಿನ ವಾರ ನಿಮ್ಮ ಪರ್ಫಾರ್ಮೆನ್ಸ್ ಗಳು ಹೇಗಿರುತ್ತೆ. ಬಟ್ ಈ ವಾರ ತರ ಬರೀ ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ಮಾತ್ರ ಇರಲ್ಲ, ಮುಂದಿನ ವಾರದಿಂದ ನಿಮ್ಗೆಲ್ಲರಿಗೂ ಸ್ಕೋರ್ಸ್ ಗಳಿರುತ್ತೆ. ಪರ್ಫಾರ್ಮೆನ್ಸ್ ತುಂಬಾ ಟಫ್ ಆಗಿರುತ್ತೆ, ಕಾಂಪಿಟಿಷನ್ ಇರುತ್ತೆ. ಮುಂದಿನ ವಾರ ಇನ್ನೊಂದು ರೌಂಡ್ ಜೊತೆ ನಾನ್ ನಿಮ್ಮನ್ನೆಲ್ಲರನ್ನು ಭೇಟಿ ಮಾಡ್ತೀನಿ, ಅಂಡ್ ನಿಮ್ಮನ್ನು ಕೂಡ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಕೋಲ್ಗೇಟ್ ಪ್ರೆಸೆಂಟ್ಸ್ ಡ್ಯಾನ್ಸ್ ಡ್ಯಾನ್ಸ್ ಕೋ ಪ್ರೆಸೆಂಟೆಡ್ ಬೈ ಏಷ್ಯನ್ ಪೇಂಟ್ಸ್, ಪವರ್ಡ್ ಬೈ ಅಮೃತ್ ನೋನಿ ಪವರ್ ಪ್ಲಸ್ ಅಂಡ್ ಸ್ವಸ್ತಿಕ್ಸ್ ಪುಳಿಯೋಗ್ರೆ ಮಿಕ್ಸ್. ಟಾಟಾ, ಬಾಯ್, ಗುಡ್ ನೈಟ್, ಥ್ಯಾಂಕ್ ಯು. ಅವನ ಊರಲ್ಲಿ ಅವನ ಎಲ್ಲರಿಗೂ ಅಪ್ಪು ಸರ್ ಯಾರು ಅಂತ ಕೇಳಿದ್ರೆ ನಮ್ ದೊಡ್ಡಪ್ಪ ಅಂತಾನಂತೆ ಸರ್. ಹೌದಾ? ಆಯ್ತು ಬಿಡಪ್ಪ, ನೀ ನನ್ನ ಚಿಕ್ಕಪ್ಪ. ನಮ್ ಡ್ಯಾನ್ಸ್ ಡ್ಯಾನ್ಸ್ ವೇದಿಕೆ ಸ್ಪೆಷಾಲಿಟಿನೇ ಇದು. ಮಾತಿಗಿಂತ ಮುಂಚೆ ಸ್ಟೇಜಿಗೆ ಬರ್ತಿದ್ದಂಗೆನೆ ಒಂದು ಡ್ಯಾನ್ಸ್ ಬಂದ್ಬಿಡುತ್ತೆ. ವೇದಿಕೆ ಮಹಿಮೆ ಅಂತ ಅಪ್ಪ ನನಗೂ ಹಂಗೆ ಮಾಡಿಸಿತ್ತು, ಅದಕ್ಕೆ ನಿಮ್ಗೂ ಹಂಗೆ ಮಾಡಿಸ್ಬಿಟ್ಟಿದ್ದೆ. ನಾವನ್ನು ರಕ್ತದಲ್ಲೆಲ್ಲ ಡ್ಯಾನ್ಸ್ ಇದೆ ಅಂತೆಲ್ಲ ಹೇಳಿ ಇಲ್ಲಿ ಮಾಡಿಲ್ಲ ಅಂದ್ರೆ ತುಂಬಾ
ಕ್ಯೂಟ್ ಅನ್ಸಿತ್ತು. ಆ ಕಾಲ್ ಇಟ್ಕೊಂಡಾಗ ಅವ್ನು ಕ್ಯೂಟ್ ಆಗಿ ಮೂವ್ಮೆಂಟ್ ಕೊಡ್ತಾರಲ್ಲ, ಯಾಕೆ ಕಾಲ್ ಇಟ್ಕೊಂಡೆ ಅವನು ಅಂತ ಅನ್ಕೊಂಡೆ. ನಮ್ಮ ಹರಿಪ್ರಿಯ ಅವರು ಸ್ಕೋರ್ಸ್ ಕೊಡಬಾರ್ದಂತೆ ಇಲ್ಲಿ ಬಂದು ಎಷ್ಟು ಸ್ಕೋರ್ ಇದೆಯೋ ಅಷ್ಟು ಮುತ್ತು ಕೊಟ್ಟು ಅವ್ನ ಸ್ಕೋರ್ ಏನು ಅಂತ ಹೇಳ್ಬೇಕು.